संजय माने स्वागत स्वागत कोरता संजय माने डॉक्टर संजय माने सर कार्यक्रम प्रारंभ मतु ना श्री इवर केकते थैंक यू सुधीर जी। नमस्ते हलकनौर सर जी, नमस्ते। ಪ್ರತಿ ರವಿವಾರ ಹಿಂಗ್ ಭೇಟಿ ಆಗೋದಾದ್ರೆ ಬಹಳ ಇಷ್ಟ ಸುಧೀರ್ ಕಟ್ಟಿಯವರಿಗೆ, ಬಹಳ ತುಂಬಾ ಥ್ಯಾಂಕ್ ಕೊಡ್ಬೇಕಾಗಿದೆ ಈ ಅಲ್ಲ ರವಿವಾರ ನೀವು ಮತ್ತ ಅಲ್ಲ ನೀವು ನಮಗ ನೀವು ನಮಗ ಇಬ್ರು ಸಿಗೋದಂದ್ರೆ ನಮಗ ನಮ್ ಪುಣ್ಯ ಇದೆ. ಇಲ್ಲ ಇಲ್ಲ, ನಮಗೂ ತಲೆ ಒಂದೇ ಇರ್ತೈತಿ, ರವಿವಾರ ಬತ್ತಂದ್ರ ಸಂಜೆ ಹೊತ್ತ ಖಾಲಿ ಇದಾಗಬೇಕು, ಸುಧೀರ್ ಅವ್ರದ ಫೋನ್ ಬರ್ತೈತಿ, ಬರೋಕಿಂತ ಪೈಲೇನ ನಾವ ಇಲ್ಲಿ ಜಾಯಿನ್ ಆಗಾಕಬೇಕಂತ ತಯಾರಿ ಇರತೈತಿ. ಬಹಳ ಚಲೋ ಕೆಲಸ ನಡೆದೈತಿ ಸುಧೀರ್ ಅಲಪ್ನವ್ರ ಸರ್, ಬಹಳ ಚಂದ ಕೆಲಸ ಮಾಡಾಕದೇರಿ. 7ನೇ ಎಪಿಸೋಡ್ ಅಂದ್ರ ನೋಡ್ರಿ, 2 ತಿಂಗಳ ಆಗಾಗ ಬಂತು ಇದೆಲ್ಲ ಚಾಲೂ ಆಗೈತಿ, ಬಹಳ ಚಂದ ಅಂತ ಚಾಲೂ ಮಾಡಿದಾರು. ಮತ್ತ ಈಗ ಸುಧೀರ್ ಅವ್ರು ಹೇಳಿದ್ರು ಫಸ್ಟ್ ಇದ್ ಫುಲ್ ಆತು, 2ನೇ ದಿತ್ರಾಗ 30 ಮಂದಿ ಇದಾರ, ಅಂದ್ರ ಕನಿಷ್ಠ 150 ಮಂದಿ ಪ್ರತಿ ರವಿವಾರ ಇದಕ್ಕ ಬಂದು ಜಾಯಿನ್ ಆಗ್ತಾರ, ಅಂದ್ರ ಬಹಳ ಚಂದ ಅಷ್ಟ ಕೆಲಸ ಮಾಡ್ತಾರು. ಹಲಪ್ನವ್ರ ಸರ್ ಮತ್ತ ಸುಧೀರ್ ಕಟ್ಟಿ ಅವ್ರಿಗೆ ಬಹಳಷ್ಟ ತುಂಬಾ ತುಂಬಾ ಥ್ಯಾಂಕ್ ಯು. ಫಾರ್ಮರ್ಸ್ ವತಿಯಲ್ಲೇ ಥ್ಯಾಂಕ್ ಯು ಅಂತ ಹೇಳ್ತೇನೆ, ಯಾಕಂದ್ರೆ ನಂಗೆ ಗೊತ್ತಿದೆ 20 ವರ್ಷ ನಾ ಇದ ಮಾಡ್ತೇನೆ, ಇತ್ರಾಗ ಎಷ್ಟೆಷ್ಟು ಕಷ್ಟ ಮಾಡಾಕತ್ತಿದ್ ಎಲ್ಲ ನಂಗೆ ಗೊತ್ತಿದೆ. ಸುಧೀರ್ ಕಟ್ಟಿ ಅವರು ಬಹಳ ಚಂದ ಅಂತ ಮಾಡಾಕಾದರು, ಎಲ್ಲ ಫಾರ್ಮರ್ಸ್ ವತಿಯಿಂದ ಥ್ಯಾಂಕ್ ಯು ಎಲ್ಲಾರ್ಗಿ. ಎಲ್ಲ ಫಾರ್ಮರ್ಗೆ ನಮಸ್ತೆ ಎಲ್ಲಾರ್ಗಿ. ಮತ್ತೊಮ್ಮೆ ಹೇಳ್ತೇನಂದ್ರ ಮಹತ್ವದ ಅಂದ್ರ ನಂದ ಕನ್ನಡ ಚಲೋ ಇಲ್ಲ, ನಂಗ್ ಕನ್ನಡ ಬರಂಗಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತೈತಿ, ಹಂಗ ನಾ ದಬಾಯಿಸಿ ಮಾತಾಡಕದೇನಿ, ಏನ್ರಿ ಅರ್ಥ ಸ್ವಲ್ಪ ಬ್ಯಾರೆ ಬ್ಯಾರೆ ಆದ್ರೆ ತಿಳ್ಕೊರಿ. ಏನೂ ಈಗ ಇಲ್ಲ ಸರ್, ಮಹತ್ವದ ವಿಷಯ ಮಾತಾಡ್ರಿ, ಎಕ್ದಮ್ ಚಲೋ ಮಾತಾಡಕತ್ತೀರಿ, ವಿಚಾರ ಮಾಡ್ಬೇಡ್ರಿ, ಹಾಗೆ ಬಿಡು. ಓಕೆ ಓಕೆ ಓಕೆ. ಇವತ್ತ ವಿಷಯ ಇದೆ, ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಮತ್ತ ಅತ್ರ ಯಾಕೆ ಕೊಡ್ಬೇಕು, ಅತ್ರ ಏನೇನ್ ಫಾಯ್ದೆ ಇದೆ, ಇತರ ಮ್ಯಾಲ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋದಿದೆ. ರಾಸಾಯನಿಕ ಖತ ಏನ್ ಕೊಡೋದೈತ್ಲಿ, ಅದಕ್ಕಿಂತ ಪಹಿಲ ಒಂದ್ ನಮಗ ಮಾಡಾಕ ಬೇಕ ಆದಂದ್ರ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರ ಸೇಂದ್ರಿಯ ಖತ ನಮಗ ಕೊಡೋದು ಬಹಳ ಮಹತ್ವ ಇದೆ. ಸೇಂದ್ರಿಯ ಖತ ಅಂದ್ರ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರ ಅದ್ರಾಗ ಶಗ್ನಿ ಗೊಬ್ಬರ ಬರ್ತೈತಿ. ಶಗ್ನಿ ಗೊಬ್ಬರ ಏನ್ ಆತೀರಿ ಸರ್, ಕೊಟ್ಟಿ ಗೊಬ್ಬರ ಏನ್ ಕೊಟ್ಟಿಗೆ ಗೊಬ್ಬರ ಹಾ, ಕಟ್ಗಿ ಗೊಬ್ಬರ ಹಾಕಾಕ, ಶಗ್ನಿ ಗೊಬ್ಬರ ಹಾಕಾಕ್ಬೇಕು, ಬಹಳಷ್ಟು ಹಾಕಾಕ್ಬೇಕು. ಜೊತೆಲೆ ಅಥವಾ ಫ್ಯಾಕ್ಟ್ರಿದ ಪ್ರೆಸ್ಮರ್ದಿಂದ ತಯಾರಾಗಿದ್ದ ಫ್ಯಾಕ್ಟ್ರಿ ಕಂಪೋಸ್ಟ್ ಅದು ಹಾಕಿದ್ರೆ ನಡಿತೈತಿ. ಜೊತೆಲೆ ವರ್ಮಿ ಕಂಪೋಸ್ಟ್ ಹಾಕಾಕ್ಬೇಕು, ಅಥವಾ ನಮ್ಮ ಪೋಲ್ಟ್ರಿ ಮ್ಯಾನ್ಯೂರ್ ಅಂದ್ರೆ ಕೋಳಿ ಗೊಬ್ಬರ ಹಾಕಿರೂ ನಡಿತೈತಿ. ಅಥವಾ ಬೇರೆ ಬೇರೆ ಹಿಂಡಿ ಇರ್ತಾವಲ್ಲ, ಬೆವಿನ ಹಿಂಡಿ, ಅದೆಲ್ಲ ಒಂದ್ 2-3 ಪ್ರಕಾರ ಹಿಂಡಿ ಇರ್ತಾವ, ಅದ್ ಹಿಂಡಿ ಹಾಕಿರೂ ನಡಿತೈತಿ. ಎಲ್ಲಕ್ಕಿಂತ ಚಲೋ ಅಂದ್ರ ಗ್ರೀನ್ ಮ್ಯಾನ್ಯೂರಿಂಗ್ ಮಾಡಬೇಕು. ಹಸರ್ ಗೊಬ್ಬರ ಹಾಕ್ತೀರೇನ್ ಏನ್ ಕನ್ನಡದಾಗ ನೋಡ್ರಿ, ಗ್ರೀನ್ ಮ್ಯಾನ್ಯೂರ್ ಮಾಡಬೇಕು ಹಸಿರೆಲೆ ಅಂದ್ರ ಗೊಬ್ಬರ, ಹಾ ಹಸಿರೆಲೆ ಗೊಬ್ಬರ, ಹಸರ್ ಎಲೆ ಗೊಬ್ಬರ, ರೈಟ್. ರೈಟ್ ರೈಟ್. ಅಂದ್ರ ಈಗ ಭೂಮಿದಾಗ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಬಹಳಷ್ಟು ಹಾಕಾಕ್ಬೇಕು. ಅತ್ತರ್ಲೆ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಹೆಚ್ಚಾಗ್ತೈತಿ. ಆರ್ಗ್ಯಾನಿಕ್ ಕಾರ್ಬನ್ ಸೇಂದ್ರಿಯ ಕರ್ವ್ ಆತರ, ಅದಕ್ಕ ಆರ್ಗ್ಯಾನಿಕ್ ಕಾರ್ಬನ್ ಚಲೋ ಆಗಾಕಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲ್ಯಾಂಡ್. ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಹೆಚ್ಚಾಗ್ತೈತಿ ಅಷ್ಟ ಜಮೀನ್ದಾಗ ಬ್ಯಾಕ್ಟೀರಿಯಾದ ಸಂಖ್ಯೆ ಚಲೋ ಆಗ್ತೈತಿ. ಮತ್ತ ಬ್ಯಾಕ್ಟೀರಿಯಾ ಕೆಲಸ ಮಾಡೋದ ಅವ್ರದ ಕೆಲಸ ಮಾಡೋದು ಇದ್ ಬಹಳ ಚಲೋ ಆಗ್ತೈತಿ. ಕಾರ್ಯಕ್ಷಮ ಬ್ಯಾಕ್ಟೀರಿಯಾ ಚಲೋ ಆಗ್ತಾವ. ನಮ್ಮ ಭೂಮಿದಾಗ ಬ್ಯಾಕ್ಟೀರಿಯಾ ಇರೋದು ಬಹಳ ಮಹತ್ವ ಇದೆ. ಸೇಂದ್ರಿಯ ಕರ್ಮ ಎಷ್ಟ ಹೆಚ್ಚ ಅಷ್ಟ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾವ, ಅಷ್ಟ ಅವ್ರದ ಕೆಲಸ ಮಾಡೋದ್ಕು ನೀವು ಬಹಳ ಹೆಚ್ಚ ಚಲೋ ಆಗ್ತೈತಿ. ಆ ಕಾರಣಲೆ ಇವು ಬ್ಯಾಕ್ಟೀರಿಯಾ ಏನ್ ಇರ್ತಾವಲ್ಲ, ನಾವ್ ಜಮೀನ್ದಾಗ ಯಾವ ರಾಸಾಯನಿಕ ಗೊಬ್ಬರ ಕೊಡ್ತೇವಿ, ನೈಟ್ರೋಜನ್ ಇರ್ಲಿ, ಫಾಸ್ಫರಸ್ ಇರ್ಲಿ, ಪೊಟ್ಯಾಶ್ ಇರ್ಲಿ, ಮೈಕ್ರೋ ನ್ಯೂಟ್ರಿಯಂಟ್ ಇರ್ಲಿ, ಸೆಕೆಂಡರಿ ನ್ಯೂಟ್ರಿಯಂಟ್ ಇರ್ಲಿ, ಯಾವುದು ಏನ್ ಕೊಡ್ತೀವ, ಆದ ಕಬ್ಬಿಗೆ ತಿನ್ನಾಕ ಬರ್ಬೇಕಂದ ತಯಾರ ಮಾಡೋದ ಕೆಲಸ ಇವು ಬ್ಯಾಕ್ಟೀರಿಯಾ ಮಾಡ್ತಾರ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಇದೆ. ನಾವು ನುಸ್ತ ರಾಸಾಯನಿಕ ಗೊಬ್ಬರ ಹಾಕಿದ್ರ ಆದ ಕಬ್ಬಿಗೆ ತಿನ್ನಾಕ ಬರಂಗಿಲ್ಲ. ಕಬ್ಬಿಗೆ ಅಜರ್ ಕರ್ತಾ ತಿನ್ನೋದಿತ್ತಂದ್ರ ಅದಕ್ಕೆ ಯಾವ ಫಾರ್ಮ್ದಾಗ ಬೇಕು ಅದ ಫಾರ್ಮ್ದಾಗ ಆ ತರದ ಕನ್ವರ್ಷನ್ ಆಗಾಕ್ಬೇಕು ರಾಸಾಯನಿಕ ಗೊಬ್ಬರ.
ಇದ್ರಾಗ ಯಾವಾಗ ತಯಾರ ಆಗ್ತೈತಿ ಅವಾಗ ನೋಡ್ರಿ, ನಾವ ಗೋಧಿ ತಗೊಂಡ್ ಬರ್ತೇವ್ ಮಣ್ಣಿನಲ್ಲೇ ತಿನ್ನು ಸಲುವಾಗಿ, ಜ್ವಾಳ ಇರ್ತೈತಿ ಗೋಧಿ ಇರ್ತೈತಿ ಮನ್ಯಾಗ, ಹಸು ಹತ್ತಿದಾತ ಗೋಧಿ ನಾವು ಹಂಗ ಕೈಯಾಗ ತಗೊಂಡ್ ತಿಂತೇವೇನ್ ನೋಡ್ರಿ? ತಗೊಂಗಿಲ್ಲ, ತಿನ್ನಂಗಿಲ್ಲ. ಜ್ವಾಳನು ಕೈಯಾಗ ತಗೊಂಡ್ ಹಂಗ ಜ್ವಾಳ ನಾವು ತಿಂತೇವನ್ ನೋಡ್ರಿ, ತಿನ್ನಕ್ ಬರಂಗಿಲ್ಲ. ತಿನ್ನೋದಿದೆ, ಗೋಧಿ ತಿನ್ನೋ ಸಲುವಾಗಿ ಮನ್ಯಾಗ ತರ್ತೇವು, ಜ್ವಾಳ ತಿನ್ನೋ ಸಲುವಾಗಿ ಮನ್ಯಾಗ ತರ್ತೇವು. ಖರೆ ಆ ಯಾವ ಫಾರಂದಾಗ ಇದೆ ಆ ಫಾರಂದಾಗ ನಮಗ ತಿನ್ನಕ್ ಬರಂಗಿಲ್ಲ. ಅದ್ರ ಮ್ಯಾಗ ನಮ್ ಮನ್ಯಾಗ ಮನಿದಾಗ ಪ್ರೊಸೆಸ್ ಮಾಡ್ತಾರ. ಜ್ವಾಳದ ಗೋಧಿದ ಹಿಟ್ಟ ತಯಾರಾಗ್ತೈತಿ, ಹಿಟ್ಟದಾಗ ನೀರ್ ಕಲಸತಾರು, ನಂತರ ಗರಂ ಒಂದ ಗರಂ ತವೇದ ಮ್ಯಾಗ ಆ ತರದ ರೊಟ್ಟಿ ತಯಾರಾಗ್ತೈತಿ ಅನ್ರಿ, ಚಪಾತಿ ತಯಾರಾಗ್ತೈತಿ, ಹೋಳ್ಗಿ ತಯಾರಾಗ್ತೈತಿ. ಆ ಹೋಳ್ಗಿ ಅಥವಾ ರೊಟ್ಟಿ ನಮಗ್ ತಿನ್ನಕ್ ಬರ್ತೈತಿ. ಅಂದ್ರ ಜ್ವಾಳ ಮನೆಗಿದ್ರೆ ನಮದ ಹಸು ಇದಾಗಂಗಿಲ್ಲ, ತಿನ್ನಕ್ ಬರಂಗಿಲ್ಲ ಅದಕ್ ನಮಗ್ ಜ್ವಾಳ. ಖರೆ ಆ ತರದ ರೊಟ್ಟಿ ತಯಾರಾದ ನಂತರ ನಾವು ತಿನ್ನಕ್ ಸಾಧ್ಯ ಇದೆ. ಜ್ವಾಳದಿಂದ ರೊಟ್ಟಿ ತಯಾರು ಮಾಡೋ ಸಲುವಾಗಿ ನಡುಕ ಯಾರೇ ನಮ್ ಕಡೆ ಮನ್ಯಾಗ ಕೆಲಸ ಮಾಡ್ತಾರ. ಕೆಲಸ ಅಂದ್ರ ಇದ ಆಚಾರ್ಯ ಆತೀವ್ ನಾವು ಮರಾಠಿದಾಗ, ಯಾರೇ ಅಡ್ಗಿ ಮಾಡ್ತಾರ ಆತರ ನಾವು ಅಡ್ಗಿ ಮಾಡೋದು. ಅಡ್ಗಿ ಮಾಡೋದ ಮನ್ಯಾಗ ಯಾರೇ ಇರ್ತಾರೋ ಹಂಗ ಎಲ್ಲೂ ಇದ್ರ. ಜ್ವಾಳದಿಂದ ರೊಟ್ಟಿ ಮಾಡೋದಂದ್ರ ಯಾರೇ ನಡುಕ ಇರಾಕ್ಬೇಕು, ಅಂದ್ರನ್ನು ರೊಟ್ಟಿ ತಯಾರಾಗ್ತೈತಿ, ರೊಟ್ಟಿ ನಮಗ್ ತಿನ್ನಕ್ ಬರ್ತೈತಿ. ಆ ಪ್ರಕಾರ ಭೂಮಿದಾಗ ಕೊಟ್ಟಿದ್ದ ರಾಸಾಯನಿಕ ಗೊಬ್ಬರ ಡೈರೆಕ್ಟ್ ಕಬ್ಬಿಗೆ ತಿನ್ನಕ ಬರಂಗಿಲ್ಲ. ಜ್ವಾಳ ಅಥವಾ ಗೋಧಿ ಹಂಗ ಹೆಂಗ ಇರ್ತೈತಿ ಹಂಗ ಅದಕ್ಕ ಆ ಸ್ವರೂಪದಾಗ ಕಬ್ಬಿಗೆ ಉಳಿತೈತಿ, ಕಬ್ಬ ತಿನ್ನಕ್ ಬರಂಗ ಸಾಧ್ಯ ಆಗಂಗಿಲ್ಲ. ಜಮೀನ್ದಾಗ ಕೊಟ್ಟದ ರಾಸಾಯನಿಕ ಗೊಬ್ಬರ ಮ್ಯಾಗಿ ಪ್ರೊಸೆಸ್ ಆಗ್ತೈತಿ, ಅಲ್ಲಿನೂ ಪ್ರೊಸೆಸ್ ಮಾಡೋದ ಕೆಲಸ ಜಮೀನ್ದಾಗಿಂದ ಬ್ಯಾಕ್ಟೀರಿಯಾ ಮಾಡ್ತಾವ. ಇವು ಬ್ಯಾಕ್ಟೀರಿಯಾ ಎಲ್ಲ ಈ ನಾವ್ ಏನ್ ಖತ ಕೊಡ್ತೀವಿ ಅದ್ರ ಮ್ಯಾಗ ಪ್ರೊಸೆಸ್ ಮಾಡಿ ಕಬ್ಬಿಗೆ ತಿನ್ನಾಕ ಬರಬೇಕು ಆ ಟೈಪ್ದಾಗ ಆ ತರದ ಕನ್ವರ್ಷನ್ ಮಾಡಿ ಕೊಡ್ತಾರೋ ಆದ ಕಬ್ಬಿಗೆ ತಿನ್ನಾಕ ಸಾಧ್ಯ ಆಗ್ತೈತಿ. ಅಂದ್ರ ಜಮೀನ್ದಾಗ ದರ್ಕರ್ತ ಬ್ಯಾಕ್ಟೀರಿಯಾ ಬಹಳ ಕಡಿಮೆ ಇದ್ದು ಅಥವಾ ಇರ್ಲಿಲ್ಲ ಅಂದ್ರ ರಾಸಾಯನಿಕ ಗೊಬ್ಬರ ಕೊಟ್ಟನು ಕಬ್ಬಿಗೆ ಏನು ಫಾಯ್ದೆ ಅದಕ್ಕ ಆಗಂಗಿಲ್ಲ, ಅದಕ್ಕೆ ತಿನ್ನಾಕ ಬರಂಗಿಲ್ಲ. ಅದರ ಸಲುವಾಗಿ ನಮ್ಮ ಭೂಮಿದಾಗ ರಾಸಾಯನಿಕ ಗೊಬ್ಬರ ಕೊಡೋಕಿಂತ ಮೊದಲ ಭೂಮಿದಾಗ ಬ್ಯಾಕ್ಟೀರಿಯಾ ಇರಾಗ್ಬೇಕು, ಮತ್ತ ಅವ್ ಚಲೋ ಇರಾಗ್ಬೇಕು, ಹೆಚ್ಚು ಸಂಖ್ಯೆ ಇರ್ಬೇಕು ಅತ್ರಾಗ. ಅದರ ಜೊತೆಲೆ ಅದಕ್ಕ ಬ್ಯಾಕ್ಟೀರಿಯಾ ತಿನ್ನಾಕ ಏನ್ ಬೇಕಲ್ಲ ಅದು ನಮ್ ಭೂಮಿದಾಗ ಇರೋದ ಮಹತ್ವ ಇದೆ. ಅದಕ್ಕೆ ತಿನ್ನಾಕ ಏನ್ ಬೇಕಂದ್ರ ಸೇಂದ್ರಿಯ ಕರ್ಬ್ ಅದಕ್ಕ ತಿನ್ನಾಕ ಬೇಕಾಗ್ತೈತಿ. ಸೇಂದ್ರಿಯ ಕರ್ಬ್ ಇಂಗ್ಲಿಷ್ದಾಗ ಅದಕ್ಕೆ ಆತರೋ ಆರ್ಗ್ಯಾನಿಕ್ ಕಾರ್ಬನ್. ನಾವ್ ಮಣ್ಣಿದ ಯಾವಾಗ ಪರೀಕ್ಷೆನ ಮಾಡ್ಕೊಂಡ್ ತಗೊಂಡ್ ಬರ್ತೀವಿ ಅತ್ರಾಗ ಪಹಿಲ ನಂಬರ್ದಾಗ ಜಮೀನದಾಗ ಪಿಎಚ್ ಎಷ್ಟ್ ಇರ್ತೈತಿ ಅದು ಬರ್ದಿರ್ತಾರು. ಅದರ ತಳಿಕ ಜಮೀನ್ದಾಗ ಇಸಿ ಎಷ್ಟ್ ಐತಿ ಅದ್ ಬರೀತಾರು, ಕ್ಷಾರತ ಎಷ್ಟ್ ಇದೆ ಅದ್ ಬರ್ದಿರ್ತೈತಿ. ಮತ್ತ ಮೂರನೇ ನಂಬರ್ದಾಗ ಜಮೀನ್ದಾಗ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟ್ ಇದೆ ಅದ್ ಬರ್ದಿರ್ತಾರು. ನಮ್ಮ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ನಿಮ್ ಕಡೆ ಇರ್ಲಿ ಈ ಕಡೆ ಎಲ್ಲಾ ಕಡೆ ಇರ್ಲಿ ನಮ್ ಕಡೆ ಆರ್ಗ್ಯಾನಿಕ್ ಕಾರ್ಬನ್ ದ ಲೆವೆಲ್ 0.5 ಇತರ ಇಷ್ಟ ತಕ್ಕನೆ ಐತಿ, ಅದಕ್ಕಿಂತ ಹೆಚ್ಚು ಇರಂಗಿಲ್ಲ. 0.5% ಅರ್ಧ ಟಕ್ಕ ಇರ್ತೈತಿ, 0.5 ಇರ್ತೈತಿ. ಈಗ ನಾವು ಎಷ್ಟು ಹೆಚ್ಚು ಮಾಡ್ತೇವೆ ಆರ್ಗ್ಯಾನಿಕ್ ಕಾರ್ಬನ್ ನಾವು ಎಷ್ಟು ಹೆಚ್ಚು ಮಾಡ್ತೇವೆ ಅಷ್ಟ ಅವ್ರಿಗೆ ಬ್ಯಾಕ್ಟೀರಿಯಾಗಿ ತಿನ್ನಾಕ ಬಹಳ ಸಿಗ್ತೈತಿ. ಅವ್ರಿಗೆ ಎಷ್ಟು ತಿನ್ನಾಕ ಸಿಗ್ತೈತಿ ಅಷ್ಟ ಅವ್ರದ ಸಂಖ್ಯೆ ಎಷ್ಟು ಆಗ್ತೈತಿ ಹೆಚ್ಚಾಗ್ತೈತಿ, ಸಂಖ್ಯೆ ಹೆಚ್ಚಾಗ್ತೈತಿ. ಮತ್ತ ಅವ್ ಎಲ್ಲ ಹೆಚ್ಚು ಕೆಲಸ ಮಾಡ್ತಾವ್ರ, ಎಷ್ಟು ಹೆಚ್ಚು ಕೆಲಸ ಮಾಡ್ತಾವ್ರ ಅಷ್ಟ ಕಬ್ಬಿಗೆ ತಿನ್ನಾಕ ಅದ ತಯಾರ ಮಾಡ್ಕೊಡೋದ್ ಕೆಲಸ ಅವ್ರ ಹೆಚ್ಚು ಮಾಡ್ತಾರು. ಕಬ್ಬಿಗೆ ತಿನ್ನಾಕ ಬಹಳ ಎಷ್ಟು ಸಿಗ್ತೈತಿ ಮತ್ತ ನಿಮಗೆಲ್ಲರಿಗೂ ಗೊತ್ತಿದೆ ಕಬ್ಬಿಗೆ ಎಷ್ಟು ತಿನ್ನಾಕ ಹೆಚ್ಚು ಸಿಗ್ತೈತಿ ಅಷ್ಟ ಕಬ್ಬ ಬಹಳಷ್ಟು ಚಲೋ ಬರ್ತೈತಿ. ಅಂದ್ರ ರಾಸಾಯನಿಕ ಗೊಬ್ಬರ ಕೊಡೋಕಿತ್ತು ಮೊದಲ ಜಮೀನ್ದಾಗ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಆಗಾಗ್ಬೇಕು, ಬ್ಯಾಕ್ಟೀರಿಯಾ ಇರಾಗ್ಬೇಕು, ಅಂದ್ರನ ರಾಸಾಯನಿಕ ಗೊಬ್ಬರ ಕೊಟ್ಟಿದ್ದ ಫಾಯ್ದೆ ಅದಕ್ಕ ಆಗಾಕ ಸಾಧ್ಯ ಇದೆ. ಇದು ಒಂದಾತು. ಆರ್ಗ್ಯಾನಿಕ್ ಕಾರ್ಬನ್ ಜಮೀನ್ದಾಗ ಹೆಚ್ಚು ಮಾಡೋದಂದ್ರೆ ಹೆಂಗ್ ಮಾಡಕ್ ಸಾಧ್ಯ ಇರ್ತೀವಿ? ಆರ್ಗ್ಯಾನಿಕ್ ಕಾರ್ಬನ್ ಜಮೀನ್ದಾಗ ಹೆಚ್ಚು ಮಾಡೋದಂದ್ರ ಸೇಂದ್ರಿಯ ಕರ್ಬ ಜಮೀನ್ದಾಗ ಹೆಚ್ಚು ಮಾಡೋದಂದ್ರ ಹೊರಕಿಂದ ಅದಕ್ಕ ಜಮೀನ್ದಾಗ ಹಾಕಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಎತ್ತರ ಸಿಗ್ತೈತಿ ಅಂದ್ರ ಆರ್ಗ್ಯಾನಿಕ್ ಕಾರ್ಬನ್ ನಮಗ ಶಗಣಿ ಗೊಬ್ಬರ, ಫ್ಯಾಕ್ಟ್ರಿದ ಕಂಪೋಸ್ಟ್ ಕತ, ವರ್ಮಿ ಕಂಪೋಸ್ಟ್, ಕೋಳಿ ಗೊಬ್ಬರ,
ಮುಂದ ಹಿಂಡಿ ಬ್ಯಾರೆ ಬ್ಯಾರೆ ಹಿಂಡಿ ಇರ್ತಾವ, ಬ್ಯಾರೆ ಹಿಂಡಿ ಅದರ ಜೊತೆಲೆ ಹಸರ್ ತಪ್ಪಲದ ಖತ ಮಾಡೋದ, ಗ್ರೀನ್ ಮ್ಯಾನ್ಯೂರಿಂಗ್ ಆತಾರು. ಇದೆಲ್ಲಾ ಯಾತರ ಯಾವ್ದ್ರ ಒಂದ್ ಇತ್ರಾಗ ಮಾಡಿದ್ರು ಕೂಡ ಜಮೀನ್ದಾಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಬಹಳ ಬಹಳಷ್ಟು ಚಲೋ ಆಗ್ತೈತಿ. ಆರ್ಗ್ಯಾನಿಕ್ ಲೆವೆಲ್ ಹೆಚ್ಚಾಯ್ತಂದ್ರ ಜೊತಿಲೆ ಬ್ಯಾಕ್ಟೀರಿಯಾನು ಹೆಚ್ಚಾಗ್ತಾವು, ಅವ್ರ ಕೆಲಸ ಮಾಡೋದು ಅವ್ರ ಕಾರ್ಯಕ್ಷಮತೆ ಬಹಳ ಚಂದ ಆಗ್ತೈತಿ. ನಾವು ಕೊಟ್ಟಿದ್ದ ಖತ ಮ್ಯಾಗಿಂದ ರಾಸಾಯನಿಕ ಗೊಬ್ಬರ ಏನ್ ಕೊಡ್ತೀವಲ್ಲ ಅದ್ ಬಹಳಷ್ಟು ಪ್ರಮಾಣದಾಗ ತಯಾರ ಮಾಡಿ ಕಬ್ಬಿಗೆ ತಿನ್ನಾಕ್ ಕೊಡ್ತಾರು. ಕಬ್ಬಿಗೆ ಎಷ್ಟು ಹೆಚ್ಚು ತಿನ್ನಾಕ್ ಶಕ್ತಿ ಇದೆ ಅಷ್ಟ ಬಹಳಷ್ಟು ಚಲೋ ಕಬ್ಬು ಬರಾಕ ಶುರು ಆಗ್ತೈತಿ. ಇದೆಲ್ಲಕ್ಕಿಂತ ಮಹತ್ವ ಇದೆ, ರಾಸಾಯನಿಕ ಗೊಬ್ಬರ ಕೊಡೋಕ್ಕಿಂತ ಮೊದಲ ನಮ್ಮ ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಬಹಳ ಚಲೋ ಇರಾಗ್ಬೇಕು. ಅದರ ಸಲುವಾಗಿ ನಮ್ಮದ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರ ಶಗಣಿ ಗೊಬ್ಬರ, ಗ್ರೀನ್ ಮ್ಯಾನ್ಯೂರಿಂಗ್ ಇರ್ಲಿ, ಫ್ಯಾಕ್ಟ್ರಿ ಕಂಪೋಸ್ಟ್ ಇರ್ಲಿ, ಇದು ಬಹಳಷ್ಟು ಹಾಕಾಗ್ಬೇಕು. ಇದೆಲ್ಲ 25 ವರ್ಷದಿಂದ ನಾವು ಎಲ್ಲ ನಮ್ಮ ಭೂಮಿದಾಗ ಮಾಡ್ತೀವಿ. ಶುರುವಾತಿಗೆ ನಂದ ಅವರೇಜ್ನು ಹಿಂಗ ಐತಿ, 20 ಟನ್ ಪ್ರತಿ ಎಕರೆ ಇತ್ತು. ಕೊಡವೆ ಏನಾತಿರ್ಲ ನೀವು, ಕೊಡವೆ ನಾವು ತಗೋತೀನಿ, ಅದ್ರಾಗ 10 ಟನ್ ಪ್ರತಿ ಎಕರೆ ನಂದ ಅವರೇಜ್ ಇತ್ತು. ಕೃಷಿ ವಿದ್ಯಾಪೀಠ ಆಗ್ಲಿ, ನಮ್ಮ ರಿಸರ್ಚ್ ಸೆಂಟರ್ ಆಗ್ಲಿ, ಸಂಕೇಶ್ವರದಾಗ ರಿಸರ್ಚ್ ಸೆಂಟರ್ ಇದೆ ಕಬ್ಬಿನಂಗ, ನಮ್ಮ ಮಹಾರಾಷ್ಟ್ರದಾಗ ಸತಾರದಾಗ ಒಂದು ಕಬ್ಬಿನ ಸೆಂಟರ್ ಇದೆ ಪಾಡೇಗಾವ್ದಾಗ, ಅಲ್ಲಿ ಹೋಗಿ ಇದೆಲ್ಲ ತಿಳ್ಕೊಂಡ ನಾನು ಆವಾಗಿಂದ ನಮ್ಮ ಭೂಮಿದಾಗ ಇದೆಲ್ಲ ಚಲೋ ಅಷ್ಟ ಸೇಂದ್ರಿಯ ಖತ ಕೊಡೋದ ಶುರು ಮಾಡಿದೆ. ಈಗ ನಾ ಫ್ಯಾಕ್ಟ್ರಿದ ಕಂಪೋಸ್ಟ್ ನಮಗೆ ಸಿಗ್ತೈತಿ, ಬಹಳ ಅಷ್ಟು ಚಂದ ಅಷ್ಟ ಕಂಪೋಸ್ಟ್ ಸಿಗ್ತೈತಿ. ಈ ಫ್ಯಾಕ್ಟ್ರಿ ಕಂಪೋಸ್ಟ್ ಕನಿಷ್ಠ 20 ಟನ್ ಪ್ರತಿ ಎಕರೆ ನಾ ಈಗ ಹಾಕ್ತೇನೆ. ಪ್ರತಿ ವರ್ಷ 20 ಟನ್ ಫ್ಯಾಕ್ಟ್ರಿ ಕಂಪೋಸ್ಟ್ ಲೂಸ್ ಕಂಪೋಸ್ಟ್ ಆತಾರ, ಅದಕ್ಕ ಅದನ್ನ ಹಾಕ್ತೇನೆ. ಪ್ರೆಸ್ ಮಡ ಮ್ಯಾಗ ಪ್ರೊಸೆಸ್ ಮಾಡಿ ಫ್ಯಾಕ್ಟ್ರಿ ಕಂಪೋಸ್ಟ್ ತಯಾರು ಮಾಡಿ ನಮಗ ಅವ್ರು ಕೊಡ್ತಾರೋ ಕರಿಬನ್ 1,000 ರೂಪಾಯಿ ಆತರದ ದರ ಪರ್ ಟನ್, 1,000 ರೂಪಾಯಿ ಆತರದ ದರ ಇರ್ತೈತಿ. 20 ಟನ್ ನಾ ಪ್ರತಿ ವರ್ಷ ನಮ್ಮ ಇತ್ರಾಗ ಭೂಮಿದಾಗ ನಾ ಹಾಕ್ತೇನೆ. ಅದರಲ್ಲೇ ನನ್ನ ಕಡೆ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಅರ್ಧ ತಕ್ಕ ಕಿತ್ತು ಮ್ಯಾಗ ಹೋಗಿ 0.5 ದಿಂದ 1% ತಕ್ಕ ಹೆಚ್ಚಾಗೈತಿ. 0.1% 0.9 to 1% ಇಷ್ಟು ಹೆಚ್ಚು ನನ್ನ ಕಡೆ ಆಗೈತಿ. ಅದರಲ್ಲಿ ನಂದ ಭೂಮಿ ಬಹಳಷ್ಟು ಸುಪೀಕಿದೆ, ಅದ್ರಾಗ ಬ್ಯಾಕ್ಟೀರಿಯಾ ಬಹಳ ಅಂದ್ರೆ ಬಹಳ ತಯಾರಾಗಿದ್ದಾವು. ಮತ್ತ ನಾವೇನ್ ಖತ ಕೊಡಕ್ ಅದೀವಿ ಅಥವಾ ಪೈಲಾದಿಂದ ಭೂಮಿದಾಗ ಏನ ಪೈಲಾದಿಂದ ಶಿಲ್ಲಕ್ ಇರ್ತಿದ್ವಿ, ಬ್ಯಾಲೆನ್ಸ್ ಇರ್ತಿದ್ವಿ ಅವ್ರ ಖತ, ಅದೆಲ್ಲ ತಯಾರು ಮಾಡಿ ಇವು ಬ್ಯಾಕ್ಟೀರಿಯಾ ತಯಾರು ಮಾಡಿ ಕಬ್ಬಿಗೆ ತಿನ್ನಾಕ್ ಕೊಡ್ತಾರು. ಅದರಲ್ಲೇ ಕಬ್ಬು ಬಹಳಷ್ಟು ಚಲೋ ಬರ್ತೈತಿ. 20 ಟನ್ ಶುರುವಾತ್ ಮಾಡಿ 2 ವರ್ಷ ಹಿಂದ್ಗ ನನ್ನ ಕಡೆ 168 ಟನ್ 168 ಟನ್ ಪ್ರತಿ ಎಕರೆ ಇಷ್ಟು ಜಗತ್ತಾಗ ಹೈಯೆಸ್ಟ್ ಆವರೇಜ್ ನನ್ನ ಕಡೆ ಸಿಕ್ಕೈತಿ. ಈ ತರದ ಮಹತ್ವದ ಕಾರಣ ಏನಿದೆ, ಕಾರಣ ಅಂದ್ರ ರಾಸಾಯನಿಕ ಗೊಬ್ಬರನು ಇದೇನು ಇದೆ ಖರೆ, ಎಲ್ಲಕ್ಕಿಂತ ಮಹತ್ವದ ಅಂದ್ರ ಭೂಮಿದಾಗ ಸತತ್ ಯಾವತ್ತು ಅದ್ರಾಗ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರ ಸೇಂದ್ರಿಯ ಖತಾನ ಬಹಳಷ್ಟು ಹಾಕ್ತೇನೆ. ಗ್ರೀನ್ ಮ್ಯಾನ್ಯೂರಿಂಗ್ ಅಲ್ಲಿ ನಾ ಮಾಡ್ತೇನೆ, ಫ್ಯಾಕ್ಟ್ರಿ ಕಂಪೋಸ್ಟ್ ಹಾಕ್ತೇನೆ, ಸ್ವಲ್ಪ ಪ್ರಮಾಣದಾಗ ಶಗಣಿ ಗೊಬ್ಬರ ಹಾಕ್ತೇನೆ, ವರ್ಮಿ ಕಂಪೋಸ್ಟ್ ನಾವು ಯೂಸ್ ಮಾಡ್ತೇವಿ. ಅದ್ರಾಗ ಪ್ರತಿ ವರ್ಷ 1 ಟನ್ ಕೋಳಿ ಗೊಬ್ಬರನೂ ನಾ ಅದ್ರಾಗ ಹಾಕ್ತೇನೆ. ಈ ಎಲ್ಲ ಮಾಡಿ ನಂದು ಭೂಮಿ ಪೈಲ ಛಂದಷ್ಟು ತಯಾರು ಮಾಡಿ ಅದರ ನಂತರ ಆಯ್ತು ಸಾಲ್ 4.5 ಫೀಟ್ ಅಥವಾ 5 ಫೀಟ್ ಇಂದ ನಾ ಬಿಡ್ತೇನೆ. ಈಗ ಹಲಪ್ನವ್ರ ಸರ್ಜಿ ಹೇಳಕಾದ್ರೆ ಆ ಪ್ರಕಾರ ಒಂದ್ ಕಣ್ಣಿದ ಗಣಕಿ ಮಾಡಿ 1.5 ಫೂಟ್ ಮ್ಯಾಗ ಒಂದ್ ಗಣಕಿನ ಹಾಕ್ತೇನೆ. ಗಣಕಿ ಹಚ್ಚೋಕಿದ ಮೊದಲ ಬೀಜ ಪ್ರಕ್ರಿಯೆ ಮಾಡ್ತೇನೆ, ಸೀಡ್ ಟ್ರೀಟ್ಮೆಂಟ್ ಆತರ. ಅದಕ್ಕ ಒಂದ ಫಂಜಿಸೈಡ, ಒಂದ ಕೀಟಕನಾಶಕ, ಒಂದ ಟಪ್ದಾಗ ಪ್ಲಾಸ್ಟಿಕ್ ಟಪ್ದಾಗ ತಯಾರು ಮಾಡಿ ಅದ್ರಾಗ ಒಂದ್ 10 ಮಿನಿಟ್ 15 ಮಿನಿಟ್ ಸಲುವಾಗಿ ಇದೆಲ್ಲ ಬೀಜ ಅದ್ರಾಗ ಮುಣಿಸಿ ತೆಗದ ಅದರ ನಂತರ ನಮ್ಮ ಭೂಮಿದಾಗ ಹಾಕ್ತೇನೆ. ಇದ ಪೈಲ ಬೇಸಲ್ ಆಯ್ತು, ಇದ ಎಲ್ಲ ಬೇಸಿಕ್ ಇದೆ. ನುಷ್ಟ ರಾಸಾಯನಿಕ ಗೊಬ್ಬರ ಕೊಟ್ಟ ಖತ ಕಬ್ಬು ಚಲೋ ಬರಂಗಿಲ್ಲ, ಈ ಧ್ಯಾನದಾಗ ಎಲ್ಲರೂ ಇಡಬೇಕು. ನುಷ್ಟ ರಾಸಾಯನಿಕ ಖತ ಕೊಟ್ಟ ಕಬ್ಬು ಯಾವಾಗ್ಲೂ ಚಲೋ ಬರಂಗಿಲ್ಲ. ಪೈಲೆ ಭೂಮಿದಾಗ ಸೇಂದ್ರಿಯ ಖತ ಬಹಳಷ್ಟು ಕೊಡಾಕ್ಬೇಕು. ಭೂಮಿದಾಗ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಚಲೋ ಮಾಡಾಕ್ಬೇಕು. ಅದ್ರ ನಂತರ ಅಂತ ರಾಸಾಯನಿಕ ಖತ ಹೆಂಗೆಂಗ್ ಕೊಡೋದ ಅದ್ರ ಮ್ಯಾಗ ವಿಚಾರ ಮಾಡಕ್ ಮಾಡ್ರೆ ನಡಿತೈತಿ. ನಾ ನೋಡ್ರಿ ನನ್ನ ಕಡೆ 100 ಟನ್ 100 ಟನ್ 100 ಟನ್ ಕಬ್ಬ ತೆಗೆದ ಸಲುವಾಗಿ ನಾನು ನಮ್ಮ ಭೂಮಿದಾಗ 6 ಚೀಲ ಯೂರಿಯಾ ಕೊಡ್ತೇನೆ ಟೋಟಲ್ದಾಗ. ಒಂದು 15 16 17 ತಿಂಗಳದಾಗ
आर चील यूरिया ईद अथवा आर चील डाई अमोनियम फास्फेट अदर ना डीएपी आते हो अदर जो ईद चील पोटैश इदिष्ट हद्न हद्नार हद्नोल तिंगलदाग ना कोडतीनी बेरे बेरे टाइम दा कोडतीनी हेंग कोडतीनी अद ना हेळाविदीनी अदर जो मतिष्ट इंपार्टेंट अंद्र माइक्रो न्यूट्रिएंट अदराग फेरस जिंक कॉपर मैंगनीज बोरान मोलब्डेनम क्लोरीन एला इतर हर ऐल खत इतनी माइक्रो न्यूट्रिएंट दाग आग मवत्त केजी माइक्रो न्यूट्रिएंट को अदर जो महत्व अंद्र सल्फर अथवा रंजक आती सल्फर बेन्सिल पत्र मार्केट दाग सकती मवत्त केजी सल्फर ना को केजी अंद्र किलो ईवत किलो मैग्नीशियम सल्फेट को मत ईवत केजी किलो कैल्शियम नाइट्रेट ना कोते इष्ट खत एला दीड वर्षदाग ना नम खत भूमिदाग हाक्ते 100 टन सल खत इदे नोड्री आर चील यूरिया ईद अथवा आर चील डायमोनियम फास्फेट ईद चील पोटैश 90 किलो माइक्रो न्यूट्रिएंट 90 किलो सल्फर 50 किलो मैग्नीशियम सल्फेट मत 50 किलो कैल्शियम नाइट्रेट इष्ट एला नमग कुडाक बेकु अंद्र 100 टन तयारी नमग माडक साध्य इदे इद हेंग हेंग माडबेकु इद यावाग यावाग कोडबेकु इद एला ओम्मे कोडदेति अन्न इल्ल इद लावणी माडोद हिडद मुंद होगि नमग स्वल्प 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 टाइम टू टाइम कोडबेकु ಕಬ್ಬಿಗೆ ಯಾವುದ ಖತ ಯಾವಾಗ ಬೇಕು ಆ ರೀತಿಲೇ ಆ ಪ್ರಕಾರಲೇ ಅದಕ್ಕೆ ಇದು ಖತ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಡೋದಿದೆ ನೋಡ್ರಿ ಫಸ್ಟ್ ಬೇಸಲ್ ಡೋಸ್ ಕೊಡೋದು ಬಹಳ ಮಹತ್ವ ಇದೆ ಬೇಸಲ್ ಡೋಸ್ ಅಂದ್ರೆ ನಾವು ಸಾಲ ಬಿಟ್ಟಿದ ನಂತರ ಕಬ್ಬ ಕಡದ ಗಣಕಿ ತಯಾರ ಮಾಡಿ ಬೀಜ ಔಷಧದಾಗ ಮುಣಿಸಿ ನಾವು ಸಾಲದಾಗೇನ ಹಾಕ್ತೇವಲ್ಲ ಅದರ್ಕಿಂತ ಪೈಲ ಸಾಲದಾಗ ರಾಸಾಯನಿಕ ಖತ ಕೊಡೋದ ಆ ಸಾಲದಾಗಿನ ತೆಳಿಗೆನ ಮಣ್ಣ ಇರ್ತೈತಿ ಅದ್ರಾಗ ಅದ್ ಕುಡ್ಸ್ಕೊಳ್ಳೋದ ಅದಕ್ಕೆ ಅತ್ತಾರ ಬೇಸಲ್ ಡೋಸ್ ಬೇಸಲ್ ಡೋಸ್ ಬಹಳ ಮಹತ್ವ ಇದೆ ಬೇಸಲ್ ಡೋಸ್ ಬೇಸಲ್ ಡೋಸ್ ಆ ತಳಗೊಬ್ಬರ ತಳಗೊಬ್ಬರ ರೈಟ್ ತಳಗೊಬ್ಬರ 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 ಇದು ಬಹಳ ಇಂಪಾರ್ಟೆಂಟ್ ಇದೆ ಈಗ ನೋಡ್ರಿ ನಾನು ಬೇಸಲ್ ಡೋಸ್ ಅಂದ್ರೆ ತಳೆ ಗೊಬ್ಬರ ಈಗ ಕೊಟ್ಟ ಅದರ ನಂತರ ಕಬ್ಬ ಹಚ್ಚಿದೇನು ಮತ್ತೆ ಬಾಜುಕ್ ಹೊಲ್ದಾಗ ಅದ ಎಲ್ಲಾ ಗೊಬ್ಬರ ಅದ ಎಲ್ಲಾ ಖತ ಒಂದ್ ತಿಂಗಳೇ ಅಥವಾ 15 ದಿವಸಲೇ ಅಥವಾ ದೀಡ್ ತಿಂಗಳಿನ ಹಾಕಿದ್ರಿ ಇತ್ರಾಗ 30% ಕಬ್ಬ ಆವರೇಜ್ ಕಡಿಮೆ ಬರತೈತಿ ಇಷ್ಟು ಮಹತ್ವ ಇದು ಬೇಸಲ್ ಡೋಸ್ ಆಗಿದೆ ಯಾವುದು ಪರಿಸಿದಾಗ ಕಬ್ಬ ಹತ್ತುಕ್ಕಿಂತ ಮೊದಲ ನಮಗ ರಾಸಾಯನಿಕ ಗೊಬ್ಬರ ಬೇಸಲ್ ಡೋಸ್ ಕೊಡೋದು ಬಹಳ ಮಹತ್ವ ಇದೆ ಅದು ಕೊಡೋದು ಬಹಳ ಇಂಪಾರ್ಟೆಂಟ್ ಇದೆಲ್ಲರೂ ಧ್ಯಾನದಾಗಿಡ್ರಿ ರಾಸಾಯನಿಕ ಗೊಬ್ಬರದ ಪ್ರಥಮ ಡೋಸ್ ಫಸ್ಟ್ ಡೋಸ ಕಬ್ಬ ಹಸುಕಿದ ಮೊದಲ ಭೂಮಿದಾಗ ಕಬ್ಬ ಹಸುಕಿದ ಮೊದಲ ಬೀಜ ಹಸುಕಿದ ಮೊದಲ ಸಾಲದಾಗ ಹಾಕಿ ಮನದಾಗ ಕುಡಿಸ್ಕೊಳ್ಳೋದ ಅದಕ್ಕೆ ಬೇಸಲ್ ಡೋಸ್ ಅತ್ತಾರು ತಳಗೊಬ್ಬರ ಅತ್ತಾರು ಅದ್ರಾಗ ಏನೇನು ಕೊಡಬೇಕು ಡಿಎಪಿ ಗಿದರ್ಕತ್ತ ನಾವು ಕೊಡೋದಿತ್ತಂದ್ರ 2 ಚೀಲ ಡಿಎಪಿ ಒಂದ ಚೀಲ ಪೊಟ್ಯಾಶ್ ಅಂದ್ರೆ 100 ಕಿಲೋ ಡಿಎಪಿ 50 ಕಿಲೋ ಪೊಟ್ಯಾಶ್ 15 ಕಿಲೋ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ಚರ್ ಸಿಗ್ತೈತ್ರಿ ಅತ್ರ ಫೆರಸ್ ಜಿಂಕ್ ಕಾಪರ್ ಮ್ಯಾಂಗನೀಸ್ ಬೋರಾನ್ ಎಲ್ಲ ಒಂದ 10 ಕಿಲೋ ಬ್ಯಾಗ್ದಾಗ ಇರ್ತೈತಿ ಅರ್ಥ ಹಂಗ 15 ಕಿಲೋ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ಚರ್ 15 ಕಿಲೋ ಗಂಧಕ ಸಲ್ಫರ್ ಇದು ಕೂಡ ಬಹಳ ಮಹತ್ವ ಇದೆ 15 ಕಿಲೋ ಗಂಧಕ ಮಾರ್ಕೆಟ್ದಾಗ ಅದು 10 ಕಿಲೋ ಬ್ಯಾಗ್ದಾಗ ಸಿಗ್ತೈತಿ ಮತ್ತೆ 25 ಕಿಲೋ ಮ್ಯಾಗ್ನೀಶಿಯಂ ಸಲ್ಫೇಟ್ ಇಷ್ಟೆಲ್ಲ ಖತ ಕೂಡಿಸ್ಕೊಂಡ ಸಾಲದಾಗ ಹಾಕಬೇಕು ಸಾಲದಾಗಿಂದ ಮಣ್ಣದಾಗ ಅದ ಮಿಕ್ಸ್ ಮಾಡ್ಕೊರಿ ಯಾವ್ದ್ರೆ ಒಂದ ಸಣ್ಣ ಅಂತದ ಅತ್ರಾಗ ಔಜಾರ್ ಯಾವ್ದ್ರೆ ಒಂದ್ ನಡೆಸಿ ಅದ ಮಣ್ಣದಾಗ ಕೂಡಿಸ್ಕೊಳ್ಳೋದ ಅದ್ರ ನಂತರ ಒಂದ ಕಣ್ಣಿಂದ ಅಥವಾ 2 ಕಣ್ಣಿಂದ ಬೀಜ ಮಾಡಿ ಔಷಧದಾಗ ಮುಣಿಸಿ ಅತ್ರಾಗ ಹಚ್ಚೋದ ಇದು ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲೇ ನಮಗ 25% 30% ಕಬ್ಬು ಹೆಚ್ಚು ಬರಕ್ ಶುರು ಆಗ್ತೈತಿ ಬಹಳಷ್ಟು ಫಾರ್ಮರ್ ಕಡೆ ಏನಾಗ್ತೈತಿ ಲೇಬರ್ ಲೋಕರ್ ಸಿಗಂಗಿಲ್ಲ ಲೋಕರ್ ಟೈಮ್ದಾಗ ಬರಂಗಿಲ್ಲ ಬಂದ್ರೆ ಬಹಳ ಗಡಬಡಿ ಮಾಡಿ ಹೆಂಗ್ರೆ ಕಬ್ಬ ಹಚ್ಚಿ ಹೋಗ್ತಾರೋ ಆ ಟೈಮ್ದಾಗ ನಮಗ
ಬೇಸಲ್ ಡೋಸ್ ಕೊಡೋದ ಸಾಧ್ಯ ಆಗಂಗಿಲ್ಲ. ಖರೆ ಹಂಗ್ ಮಾಡಬೇಡ್ರಿ. ಯಾವುದು ಪರಿಸ್ಥಿತಿ ಇದ್ದಾಗ 8 ದಿವಸ ಪೈಲ ನೀವು ಕತ್ತ ಹಾಕಿದ್ರು ಸಾಲದಾಗ ನಡೀತೀವಿ. ಕಬ್ಬ ಹಚ್ಚಕ್ಕಿಂತ ಮೊದಲ 8 ದಿವಸ ನೀವು ಕಬ್ಬ ಹಚ್ಚಿರು ಕಬ್ಬ ಹಚ್ಚಕ್ಕಿಂತ ಮೊದಲ 8-10 ದಿವಸ ರಾಸಾಯನಿಕ ಕತ ಬೇಸಲ್ ಡೋಸ್ ನೀವು ಸಾಲದಾಗ ಹಾಕಿ ಇಟ್ರು ನಡೀತೈತಿ. ಅತ್ರ ಯೂರಿಯಾ ಹಾಕೋದ್ ಜರೂರತ್ ಇಲ್ಲ. ಡಿ ಎ ಪಿ ಬದಲೆ ನೀವು 10-26-26 ಕೊಡಕ್ ಸಾಧ್ಯ ಇದೆ. 4 ಚೀಲ 10-26-26 ಅತ್ರ ಪೊಟ್ಯಾಶ್ ಹಾಕೋದಿಲ್ಲ. ಮೈಕ್ರೋನ್ಯೂಟ್ರಿಯಂಟ್ 15-15 ಕಿಲೋ ಸಲ್ಫರ್, 15 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್, 25 ಕಿಲೋ ಇದ್ ತಿಳ್ಕಿನದ ಐತಿ. ಮೈಕ್ರೋನ್ಯೂಟ್ರಿಯಂಟ್ 15 ಕಿಲೋ, ಸಲ್ಫರ್ 15 ಕಿಲೋ ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕಿಲೋ ಇದ್ ಯಾವುದು ಪರಿಸ್ಥಿತಿದಾಗ ಕೊಡೋದೈತೆ. ಅದರ ಜೊತೆಲೆ ಡಿ ಎ ಪಿ ಪೊಟ್ಯಾಶ್ 2 DAP 1 ಪೊಟ್ಯಾಶ್ ಅಥವಾ 10-26-26 4 ಚೀಲ ಅಥವಾ 12-32-16 ನಿಮ್ ಕಡೆ ಸಿಕ್ತಿದ್ರಿಲ್ಲ 12-32-16 3 ಚೀಲ ಕೊಟ್ರು ಸಾಕಾಗ್ತೈತಿ. ಹಿಂಗ್ ಬೇರೆ ಬೇರೆ ಯಾವುದು ಕತ ನಮಗ್ ಕೊಡಕ್ ಬರ್ತೈತಿ. ಆದ್ರ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಕೊಡೋದು ಬಹಳ ಮಹತ್ವ ಇದೆ. ಆ ಪ್ರಕಾರ ಪ್ರಥಮ ಡೋಸ್ ಸಾಲದಾಗ ಹಾಕಿ ನಮಗ್ ಮಣ್ಣದಾಗ ಮುಚ್ಚಿ ಅದರ ನಂತರ ಬೀಜ ಹಾಕೋದಿದೆ. ಇದ್ ಬಹಳ ಇಂಪಾರ್ಟೆಂಟ್ ಇದೆ. ಇದ್ ಧ್ಯಾನದಾಗಿದ್ರಿ 12-52-34 ಸರ್. 12-32-16 ಮೀನ್ಸ್ 12-52-34 ರೈಟ್? ನೈ ನೈ ನೋ 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 12-32-16 ಎಸ್ 12-32-16 12-32-16 15 ಕೆಜಿ ನೀವು ಹೇಳ್ತೀರಿ. ಅದ ಬ್ಯಾರೆ ಇದೆ ಬ್ಯಾರೆ ಯಾವ್ದು ನಮಗ 12-32-16 ರೈಟ್. ಯಾವ್ದು ಪರಿಸ್ಥಿತಿದಾಗ 45 ಕೆಜಿ ಹಿಡದ 60 ಕೆಜಿ ಫಾಸ್ಫರಸ್ ಭೂಮಿದಾಗ ಕೊಡೋದಿದೆ ಮತ್ತ 30 ಕೆಜಿ ಹಿಡದ 45 ಕೆಜಿ ಪೊಟ್ಯಾಶ್ ಹೋಗ್ಬೇಕು. ಕೆ ಆಸ್ ಎ ಕೆ ಆಸ್ ಎ ಪಿ 45 ಕೆಜಿ ಹಿಡದ 50 ಕೆಜಿ ಹೋಗ್ಬೇಕು. ನೀವು 12-32-16 ಕೊಡ್ರಿ ಅಥವಾ 10-26-26 ಕೊಡ್ರಿ ಅಥವಾ ಡೈ ಅಮೋನಿಯಂ ಫಾಸ್ಫೇಟ್ ದಾಗ ಕೊಡ್ರಿ ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ದಾಗ ಕೊಡ್ರಿ. ಯಾವುದು ಕಥೆ ನಡೆದೈತಿ? ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡೋದಿತ್ತು ಅಂದ್ರ 6 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್, 1 ಚೀಲ ಪೊಟ್ಯಾಶ್ ಕೊಡಾಕ್ಬೇಕು. ಈ ಪ್ರಕಾರ ನಾವು ಕನ್ವರ್ಷನ್ ಮಾಡಿ ಕೊಡಕ್ ಬರ್ತೈತಿ. ಖರೆ ಮೈಕ್ರೋನ್ಯೂಟ್ರಿಯಂಟ್ 15 ಕೆಜಿ, ಸಲ್ಫರ್ 15 ಕೆಜಿ ಮತ್ತ ಮ್ಯಾಗ್ನೀಷಿಯಂ ಸಲ್ಫೇಟ್ 25 ಕೆಜಿ ಇದು ಕೊಡೋದ ಮಹತ್ವ ಇದೆ. ಇದು ಕೊಡಾಕ ಬೇಕು. ಲಾವಣಿ ಯಾವ ದಿವಸ ನಾವು ಮಾಡ್ತೀವಿ ಅಲ್ಲೇ ದಿವಸ ಎನ್ಸ್ಕೊತ ಹೋಗ್ಬೇಕು. ಮುಂದ ಲಾವಣಿದಿಂದ 20 ಅಥವಾ 25 ದಿವಸದಾಗ ಲಾವಣಿ ಮಾಡಿದ ದಿವಸದಿಂದ 20-25ನೇ ದಿವಸಕ 1 ಚೀಲ ಯೂರಿಯಾ 45 ಕಿಲೋ ಯೂರಿಯಾ ಕೊಡಾಕಬೇಕು. 45 ಕಿಲೋ ಯೂರಿಯಾ ಅದಕ್ಕ ಕೊಡೋದಿದೆ. ಕಬ್ಬು ಹಚ್ಚಿದ ನಂತರ 40-45ನೇ ದಿವಸಕ 40-45 ಡೇಸ್ 40-45 ದಿವಸಕ 2 ಚೀಲ ಯೂರಿಯಾ ಕೊಡಬೇಕು ಅಥವಾ 1 ಚೀಲ ಅಮೋನಿಯಂ ಸಲ್ಫೇಟ್, 1 ಚೀಲ ಯೂರಿಯಾ ಕೊಟ್ಟರೂ ನಡೀತೈತಿ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟ್ ಕೊಟ್ಟರೂ ನಡೀತೈತಿ. ಖರೆ ಲಾವಣಿ ನಾ ಮಾಡಿದ ನಂತರ 20-25ನೇ ದಿವಸ 1 ಚೀಲ ಯೂರಿಯಾ, 40-45ನೇ ದಿವಸ 2 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟ್ ಕೊಡೋದು. ಇದು ಬಹಳಷ್ಟು ಮಹತ್ವ ಇದೆ. 20 ದಿವಸ ಹಿಡದ 90 ದಿವಸ ತಕ ಆ ಕಬ್ಬಿಗೆ ನೈಟ್ರೋಜನ್ದ ಗರಜ ಬಹಳ ಇರ್ತೈತಿ. ನೈಟ್ರೋಜನ್ದ ಜರೂರತ್ ಬಹಳ ಐತಿ ಅದಕ್ಕ. ಆ ಟೈಮ್ದಾಗ ನಾವು ಸ್ವಲ್ಪ ಸ್ವಲ್ಪ ಹಂಗೆ ನೈಟ್ರೋಜನ್ ಕುಡ್ಕೋತ ಹೋದ್ರ ಅದಕ್ಕೆ ಹೆಂಗ್ ಬೇಕು ಹಂಗ ಅದ ಜಕ್ಕೋತೈತಿ ಮತ್ತ ಕಬ್ಬು ಬಹಳಷ್ಟು ಚಲೋ ಬರಕ್ ಶುರು ಆಗ್ತೈತಿ. ಕಬ್ಬು ಹಚ್ಚಿದ ನಂತರ 60-65ನೇ ದಿವಸ 4th ಡೋಸ್ 60 ದಿವಸ ಹಿಡಿದ 65ನೇ ದಿವಸ 70 ಡೇಸ್ ತಕ ಇದಕ್ಕ ನಾವು ಬೂಸ್ಟರ್ ಡೋಸ್ ಹಾಕ್ತೇವೆ. ಬೂಸ್ಟರ್ ಡೋಸ್ 2 ತಿಂಗಳ ಆದ ನಂತರ ಕೊಡೋದು ಡೋಸ್ ಇದೆ. ಬಹಳ ಮಹತ್ವ ಇದೆ ಇತ್ರಾಗ. ಇತ್ರಾಗ್ನು 1 ಚೀಲ ಯೂರಿಯಾ 24-24-0 24-24-0 2 ಚೀಲ ಮತ್ತ ಪೊಟ್ಯಾಶ್ 1 ಚೀಲ ಅಥವಾ 1/2 ಚೀಲ ಯೂರಿಯಾ 1 ಚೀಲ 24-24-2 ಚೀಲ ಅಂದ್ರ 100 ಕಿಲೋ ಮತ್ತ ಪೊಟ್ಯಾಶ್ 1 ಚೀಲ 50 ಕಿಲೋ ಅಥವಾ 25 ಕಿಲೋ ಇದೆಲ್ಲ ಒಂದ್ ಇತ್ರಾಗ
ಕಲಿಸಿ ರೂಟ್ ಝೋನ್ ದಾಗ ಹೋಗ್ಬೇಕು. ಕಬ್ಬಿಂದ ತಳಿಕ ನಮ್ಮದು ರೂಟ್ಸ್ ಎಲ್ಲಿ ಇರ್ತಾವ್ರಲ್ಲ ಬೇರ್, ಏನ್ ಆತರ ನೀವು ಅದಕ್ಕೆ ಬೇರ್ ಕನ್ನಡದಾಗ ಬೇರ್ 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 ಬೇರ್ಕ ಅಲ್ಲಿ ಹೋಗಿ ಅದು ಮುಟ್ಟಾಕ್ಬೇಕು. ಈ ಪ್ರಕಾರ ಅದಕ್ಕೆ ಕೊಡೋದಿದೆ. ಮ್ಯಾಗ ಒಗದ ನಡೆಯಂಗಿಲ್ಲ. ಒಗದ್ರ ಹತ್ರಾಗಿಂದ ನೈಟ್ರೋಜನ್ ಅಂದ್ರೆ ಯೂರಿಯಾ ಅಷ್ಟ ಅದಕ್ಕೆ ತಿನ್ನಾಕ ಬರ್ತೈತಿ, ಬಾಕಿದ ಖತ ಮ್ಯಾಗ ಹಂಗ ಬಿದ್ದು ಉಳಿತೈತಿ. ಸರ್ ಗುದ್ದಲಿಲೆ ಸಣ್ಣದ ಒಂದ ಖಡ್ಡ ತಗದ ಅತ್ರಾಗ ಹಾಕಬೇಕು, ಅಥವಾ ಹರಿಲೆ ಹೊಡೆದ ಒಂದು ತೂತ ತಗದ ಅತ್ರಾಗಿದ್ದ ಖತ ಹಾಕಿದ್ರ ಬಹಳಷ್ಟು ಚಲೋ. ಕಬ್ಬಿ ಬಹಳ ಜೋರ್ಲಿ ಬರಕ್ ಶುರು ಆಗ್ತೈತಿ. ಬೂಸ್ಟರ್ ಡೋಸ್ ಆತರ ನಮ್ ಕಡೆ ಇದೆ, ಬೂಸ್ಟರ್ ಡೋಸ್. ಯಾಕಂದ್ರ ಈ ಟೈಮ್ದಾಗ 70 ದಿವಸ ಹಿಡದ 90 ದೇಸ್ ತಕ ಅದಕ್ಕ ತಿನ್ನಾಕ ಬಹಳಷ್ಟು ಬೇಕಾಗಿರ್ತೈತಿ. ಅದಕ್ಕೆ ಇಷ್ಟೇ ಇದು ಖತ ಸಿಕ್ಕಿದ್ರ ಬಹಳ ಜೋರ್ಲೆ ಕಬ್ಬ ಬೆಳಕ್ ಶುರು ಆಗ್ತೈತಿ, ಬಹಳ ಜೋರ್ಲಿ ಬೆಳಿತೈತಿ. ಮತ್ತ 100 ದಿವಸದಾಗ ಅದಕ್ಕ ಮಣ್ಣ ಇರ್ಸೋದು ಇದ್ ಮಾಡಕ್ ಬೇಕಾಗಿತ್ತು, ಮಾಡಕ್ ಹತ್ತೈತಿ. ಇಷ್ಟ ಉಪ್ರ ಹೋಗ್ತಿತ್ ಕಬ್ಬ 100 ದಿವಸದಾಗ ನಮ್ ಕಡೆ ಮಣ್ಣ ಎರ್ಸಾಕ ಆಗ್ತೈತಿ ನಮಗ್. ಇಷ್ಟು ಉಪ್ರ ಅದ್ ಬರ್ತೈತಿ. ಸರಿ ಕನಿಷ್ಠ 7 ಫೂಟ 8 ಫೂಟ 9 ಫೂಟ್ ತಕ್ಕ ತರದ ಹೈಟ್ ಆಗ್ತೈತಿ. ಪವರ್ ಟಿಲ್ಲರ್ಲೆ ನಾವು ಮಣ್ಣ ಇರ್ಸ್ತೀವಿ, ಅದರಲ್ಲೇ ನಡೆದಿದ್ ನಮಗ. ಆದ್ರ ಇಷ್ಟು ಗ್ರೋತ್ ಅದಕ್ಕ ಫಾಸ್ಟ್ ಆಗ್ತೈತಿ. ಪಹಿಲ 3 ತಿಂಗಳ ತನಕ ಗ್ರೋತ್ ಎಷ್ಟು ಫಾಸ್ಟ್ ಆಗ್ತೈತಿಲ್ಲ ಅಷ್ಟ ಕಬ್ಬ ಮುಂದ ಹೋಗಿ ಅವರೇ ಚಲೋ ನಮಗ ಕೊಡ್ತೈತಿ. ಪಹಿಲ 3 ತಿಂಗಳ ಅದ್ರ ಮ್ಯಾಗ ಲಕ್ಷ ಕೊಡೋದು ಬಹಳ ಮಹತ್ವ ಇದೆ. ಲಾವಣಿ ಟೈಮ್ದಾಗ ಬೇಸಲ್ ಡೋಸ್ ಅಥವಾ ತಳಿ ಗೊಬ್ಬರ ಕೊಡೋದು ಮಹತ್ವ. 20-25ನೇ ದಿವಸ 1 ಚೀಲಿ ಯೂರಿಯಾ, 40-45ನೇ ದಿವಸ 2 ಚೀಲಿ ಯೂರಿಯಾ, 65 ದಿವಸ 70 ದಿವಸ 65ನೇ ದಿವಸ ತನಕ 70 ಕನ್ನಡದಾಗ ಏನತ್ತ ನಂಗೆ ಧ್ಯಾನದಾಗ ಇಲ್ಲ. 70 ಅತ್ತಾರೇನ್ರಿ ಸರ್? 70 ರೈಟ್. 65-65 ಹಿಡಿದ 70 ದಿವಸದಾಗ 1 ಚೀಲ ಯೂರಿಯಾ, 2 ಚೀಲ 24-24-0 ಮತ್ತ 1 ಚೀಲ ಪೊಟ್ಯಾಶ್ ಮಿಕ್ಸ್ ಮಾಡಿ ಬೇರ ಹೋಗ್ಬೇಕು. ಈ ಪ್ರಕಾರ ಅದಕ್ಕ ಕೊಡಾಕಬೇಕು. ಈ ಟೈಮ್ದಾಗ ಅಷ್ಟು ನೀವು ಕಷ್ಟ ಮಾಡ್ರಿ, ಸ್ವಲ್ಪ ಖರ್ಚು ಬರ್ತೈತಿ. ಅದಕ್ಕ ಒಂದ್ 4 ಲೇಬರ್ ಹತ್ತವು, 4 ಜೆಂಟ್ಸ್ ಲೇಬರ್ ಮತ್ತ 4 ಲೇಡೀಸ್ ಲೇಬರ್ ಅದಕ್ಕ ಬೇಕು. ಇಷ್ಟು ಖರ್ಚು ಮಾಡಿದ್ರ ಇದೆಲ್ಲ ಕತ ಬೇರ್ ಹತ್ರ ಹೋಗ್ತೈತಿ. ಮತ್ತ ಬೇರ್ ಹತ್ರ ಹೋದ್ರ ಈ ತರದ ಅದಕ್ಕ ತಿನ್ನಕ ಬಹಳ ಸುಲಭ ಆಗ್ತೈತಿ. ಮತ್ತ ಬಹಳ ಜೋರ್ಲೆ ಕಬ್ಬ ಬೆಳಕ ಶುರು ಆಗ್ತೈತಿ. ಇದ 4ನೇ ಆತು. 5ನೇ ಡೋಸ್ ಅಂದ್ರ ಮಣ್ಣು ಇರ್ಸು ಟೈಮ್ದಾಗ ಕೊಡೋದು ಡೋಸ್. ಮಣ್ಣು ಇರ್ಸು ಟೈಮ್ದಾಗ ಏನ್ ಕೊಡ್ತೀವಲ್ಲ ಅದಕ್ಕ ನಮ್ ಕಡೆ 5ನೇ ಡೋಸ್ ಹತ್ತಾರೋ, ಇಂಗ್ಲಿಷ್ದಾಗ ಅರ್ಧಿಂಗ್ ಅಪ್ ಹತ್ತಾರ ಅದಕ್ಕೆ ಮಣ್ಣು ಹಚ್ಚೋದ. ಒಂದು ಪ್ರಶ್ನೆ ಯಾರ್ರಿ ಹಲಪ್ನವ್ರ ಸರ್ಗೆ ಕೇಳಿದ್ರು, 4.5 ಫೀಟ್ ಮತ್ತ 5 ಫೀಟ್ ಸಾಲದಾಗ ಪವರ್ ಟಿಲ್ಲರ್ ಚಲೋ ಹಂಗ ನಡೆಯಾಗ್ಬೇಕು. ಪವರ್ ಟಿಲ್ಲರ್ ಬಹಳ ಚಂದ ಅಷ್ಟ 4.5 ಫೀಟ್ ದಾಗ ಸಾಲದಾಗ ಮತ್ತ 5 ಫೂಟ್ ಸಾಲದಾಗ ನಡಿತೈತಿ. ಚಿಂತೆ ಮಾಡೋದೇನು ಅವಶ್ಯಕತೆ ಇಲ್ಲ. ರಿವರ್ಸ್ ನಡೆಸಬೇಕು. ಅದರಲ್ಲೇ ಮಣ್ಣು ಬಹಳಷ್ಟು ಚಂದ, ಅದ ಮಣ್ಣು ಚಂದ ಅಷ್ಟ ಆಗ್ತೈತಿ ಕಬ್ಬಿಗೆ. ಪವರ್ ಟಿಲ್ಲರ್ ಸಲುವಾಗಿ 4.5 ಫೀಟ್ ಮತ್ತ 5 ಫೀಟ್ ಸಾಲ ಇರಬೇಕು. ಮಧ್ಯಮ ಮತ್ತ ಲೈಟ್ ಸಾಯಿಲ್ ಮಡ್ಡಿ ಅಡವಿ ಇತ್ತಂದ್ರ 4.5 ಫೀಟ್ ಸಾಲ ಬಿಡ್ರಿ. ಮತ್ತ ಡೀಪ್ ಬ್ಲ್ಯಾಕ್ ಸಾಯಿಲ್ ಇತ್ತಂದ್ರ ಕರಿ ಮಣ್ಣ ಬಹಳ ಇದ್ರ 5 ಫೂಟ್ ಅಂದ್ರೆ ಸಾಲ ಬಿಟ್ಟ ಅದ್ರಾಗ 1 ಕನ್ನದ ಗಣಕಿ 1.5 ಫೂಟ್ ಮ್ಯಾಗ ಅಥವಾ 2 ಕನ್ನದ ಗಣಕಿ 7-8 ಇಂಚ್ ಒಂದ ಘನಕ್ಕೆ ಒಂದ 7-8 ಇಂಚ್ ಅಂತರಿಟ್ಟ ಕಬ್ಬ ಹಾಕಬೇಕು. ಈ ಇತರ ಟೈಮ್ದಾಗ ನಾವು ಕಬ್ಬೆನ ಮಣ್ಣೆನ ಏರ್ಸಿವಲ್ಲ ಆ ಟೈಮ್ದಾಗ ಮತ್ತೊಮ್ಮೆ 2 ಚೀಲ ಯೂರಿಯಾ ಅಂದ್ರೆ 100 ಕೆಜಿ ಯೂರಿಯಾ, 100 ಕೆಜಿ ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ DAP, 100 ಕೆಜಿ ಪೊಟ್ಯಾಶ್ ಮುರಿಯಾಟ ಪೊಟ್ಯಾಶ್ MOP, 2 ಚೀಲ ಯೂರಿಯಾ ಅಂದ್ರೆ 100 ಕೆಜಿ ಅಂದ್ರೆ 90 ಕೆಜಿ ಯೂರಿಯಾ, 100 ಕೆಜಿ DAP ಮತ್ತು 100 ಕೆಜಿ ಪೊಟ್ಯಾಶ್. ಇದು ಕೊಡೋದು ಮಹತ್ವದ ಇದೆ. ಇದ್ರ ಜೊತೆಲೆ 15 ಕೆಜಿ ಮೈಕ್ರೋ ನ್ಯೂಟ್ರಿಯಂಟ್, 15 ಕೆಜಿ ಸಲ್ಫರ್, 25 ಕೆಜಿ ಮ್ಯಾಗ್ನೇಶಿಯಂ ಸಲ್ಫೇಟ್. ಇವೆಲ್ಲ ಕತ ಒಂದ ಮಿಕ್ಸ್ ಮಾಡಿ ಸಾಲದಾಗ ಹಾಕಿ ಬಿಡ್ರಿ. ಅದ್ರ ನಂತರ ಮಣ್ಣ ಏರ್ಸಿರಿದ್ರ ನಡೀತೈತಿ. ಮಣ್ಣು ಏರ್ಸೋಕಿದ ಮೊದಲ ಈ ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಆ ಟೈಮ್ದಾಗ ಮತ್ತೊಮ್ಮೆ ನಮಗ ಸ್ವಲ್ಪ ಪ್ರಮಾಣದಾಗ ಸೇಂದ್ರೀಯ ಕತ ಅಂದ್ರೆ ಆರ್ಗ್ಯಾನಿಕ್ ಕತ ಕೊಡೋದು ಬಹಳಷ್ಟು ಚಲೋ. ಸೇಂದ್ರಿಯ ಕತ ಅಂದ್ರೆ ಮಾರ್ಕೆಟ್ದಾಗ ಕಂಪೋಸ್ಟ್ ಕತ ಸಿಗ್ತೈತಿ, ಬೇರೆ ಬೇರೆ ಕಂಪೋಸ್ಟ್ ಕತ ಸಿಗ್ತಾವು.
ಹಿಂಡಿ ಚೀಲ ಸಿಗ್ತಾವ, ದೇವಿನ ಹಿಂಡಿ ಐತಿ, ಬ್ಯಾರೆ ಬ್ಯಾರೆ ಹಿಂಡಿ ಸಿಗ್ತಾವ. ಒಂದ್ ನಾಲ್ಕೈದು ಚೀಲ ಯಾವ್ದ್ರೆ ಕಂಪೋಸ್ಟ್ ಖತ ಅದ್ರಾಗ ಹಾಕಿದ್ರ ಬಹಳಷ್ಟು ಚಲೋ. ಯಾವ್ದು ಹಾಕ್ರಿ, ಮಾರ್ಕೆಟ್ದಾಗ ಯಾವ್ದು ನಿಮ್ ಕಡೆ ಕಂಪೋಸ್ಟ್ ಸಿಕ್ಕರೂ ನಡೆದೈತಿ, ಅಥವಾ ನಿಮ್ ಕಡೆ ಚಿಲ್ಲಕ್ ಇದ್ದದ ಚರ್ಮಿ ಗೊಬ್ಬರನು ಇದ್ರೂ ಹಾಕಿದ್ರು, ಥೋಡೆ ಪ್ರಮಾಣದಾಗ ಹಾಕಿದ್ರು ಬಹಳ ಚಲೋ. ಅದಕ್ಕ ಕಬ್ಬಿಗೆ ಮತ್ತ ಬ್ಯಾಕ್ಟೀರಿಯಾಗ ಬಹಳಷ್ಟು ಅದಕ್ಕ ಚಲೋ ಆಗ್ತೈತಿ. ಆ ಟೈಮ್ದಾಗ ಈ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಅದೇ ಟೈಮ್ದಾಗ ನಮಗ ಮತ್ತೊಮ್ಮೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಸೇಂದ್ರಿಯ ಖತ ಕೊಡೋದು ಬಹಳಷ್ಟು ಮಹತ್ವ ಇದೆ, ಅದ್ ಕೊಡಾಕಬೇಕು. ಇದ ಐದು ಟೈಮ್ದಾಗ ಬ್ಯಾರೆ ಬ್ಯಾರೆ ಟೈಮ್ದಾಗ ಲಾವಣಿ ಹಿಡದ ಮಣ್ಣು ಇರಿಸತಕ್ಕ ಈ ಪ್ರಕಾರ ನಮಗ ರಾಸಾಯನಿಕ ಗೊಬ್ಬರ ಕೊಡಾಕಬೇಕು. ಇದಾತು ಬೇಸಲ್ ಎಲ್ಲ. ಇತರ ನಂತರ ಇತರ ಲಾವಣಿ ನಂತರ ಒಂದು 10-15 ದಿವಸದಾಗ ಒಮ್ಮೆ, ಮತ್ತ ಮಣ್ಣು ಇರಿಸಿದ ನಂತರ 10-15 ದಿವಸದಾಗ ಒಮ್ಮೆ, 3-4 ಟೈಪ್ದು ಬ್ಯಾಕ್ಟೀರಿಯಾ ಕೊಡೋದು ಬಹಳಷ್ಟು ಮಹತ್ವ ಇದೆ, ಬಹಳಷ್ಟು ಮಹತ್ವ. ಬ್ಯಾಕ್ಟೀರಿಯಾ ಅಂದ್ರ ನೈಟ್ರೋಜನ್ ಸಲುವಾಗಿ ಅಜೂಟೋ ಬ್ಯಾಕ್ಟೀರಿಯಾ ಅಂತ ಸಿಕ್ತೈತಿ, ಅದು 1 ಲೀಟರ್ ತಗೊಳೋದ. ಫಾಸ್ಫರಸ್ ಸಲುವಾಗಿ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ PSB ಅಂತಾರ, ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ 1 ಲೀಟರ್. ಅದರ ಜೊತೆಲೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ KMB ಅಂತಾರ, ಅದಕ್ಕೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಮತ್ತೆ ಟ್ರೈಕೋಡರ್ಮಾ ಇದೆಲ್ಲ 1-1 ಲೀಟರ್ ತಗೋಬೇಕು. ಟ್ರೈಕೋಡರ್ಮಾ ಗ್ರ್ಯಾನ್ಯೂಲ್ದಾಗ ಫ್ರಾಮ್ ಪೌಡರ್ ಫಾರ್ಮ್ದಾಗ ಇದ್ರೆ 1 ಕಿಲೋ ತಗೊಳಬೇಕು. ಕನಿಷ್ಠ 2 ಕೆಪೆ ಇವು ಬ್ಯಾಕ್ಟೀರಿಯಾ ಕೊಡಾಕ್ಬೇಕು. ಲಾವಣಿ ಆದ ನಂತರ ಒಮ್ಮೆ 10-15 ದಿವಸದಾಗ ಒಮ್ಮೆ, ಮತ್ತೆ ಮಣ್ಣು ಇರಿಸಿದ ನಂತರ 10-15 ದಿವಸದಾಗ ಒಮ್ಮೆ ಇದ್ರ ಬ್ಯಾಕ್ಟೀರಿಯಾ ಕೊಡೋದ್ರ ಬಹಳಷ್ಟು ಇಂಪಾರ್ಟೆಂಟ್. ಬ್ಯಾಕ್ಟೀರಿಯಾ ಕೊಡೋಕಿಂತ ಮೊದಲ ಅಥವಾ ಕೊಟ್ಟಿದ ನಂತರ 8 ದಿವಸದಾಗ ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ. ರಾಸಾಯನಿಕ ಗೊಬ್ಬರ ಕೊಟ್ಟಿದ ನಂತರ 8 ದಿವಸ ಗ್ಯಾಪ್ ಇಟ್ಟು ಅದರ ನಂತರ ಬ್ಯಾಕ್ಟೀರಿಯಾ ಕೊಡಬೇಕು, ಅಥವಾ ಬ್ಯಾಕ್ಟೀರಿಯಾ ಕೊಟ್ಟದ ನಂತರ 8 ದಿವಸ ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲ. ಇದಿಷ್ಟು ಹಾಕಿದ್ರಿ. ಮಣ್ಣು ಎರಿಸಿದ ನಂತರ 20-25 ದಿವಸಲೆ 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು 1 ಕಿಲೋ ಬೋರಾನ್, ಇದು ಎರಡು ಮಿಕ್ಸ್ ಮಾಡಿ ನಮಗ 1 ಎಕರೆದಾಗ ಕೊಡೋದಿದೆ. 200 ಲೀಟರ್ ನೀರ್ದಾಗ ಇದು ಮಿಕ್ಸ್ ಮಾಡಬೇಕು. ಮತ್ತೆ ಡ್ರೆಂಚಿಂಗ್ ಮಾಡಕ್ ಸಾಧ್ಯ ಇದ್ರೆ ಡ್ರೆಂಚಿಂಗ್ ಮಾಡ್ರಿ, ಡ್ರಿಪ್ ಇದ್ರೆ ಡ್ರಿಪ್ಲೆ ಬಿಡ್ರಿ, ಅಥವಾ ಕೌಲಿಲೆ ನೀರು ಜರ್ಕರ್ತ ಬಿಡೋದಿತ್ತಂದ್ರ ಈ ಬ್ಯಾರಲ್ ಅಲ್ಲಿ ಕೌಲಿ ಸನಕ್ಕಿಟ್ಟ ಅದ್ರ ಹನಿ ಹತ ನೀರ್ದಾಗ ಬಿಡ್ರಿ, ಅದ್ರ ಜೊತೆಲೆ ಇದು ಮಿಕ್ಸ್ ಆಗಿ ಹೋದ್ರೂ ನಡೀತಿ. ಬ್ಯಾರಲ್ ಅಲ್ಲಿ ಚೇಂಬರ್ ಹತ್ರ ಇಡೋದ, ಮತ್ತೆ ಕ್ವಾಕ್ ಸ್ವಲ್ಪ ಚಾಲು ಮಾಡಿದ್ರಿ, ಹನಿ ಹತ್ರ ಬೀಳ್ತೈತಿ, ಮತ್ತೆ ನೀರಿನ ಸಂಗತಿ ಇದು ಕ್ಯಾಲ್ಸಿಯಂ ನೈಟ್ರೇಟ ಮತ್ತು ಬೋರಾನ್ ಹೋಗ್ತೈತಿ. ಇದು ಕ್ಯಾಲ್ಸಿಯಂ ನೈಟ್ರೇಟ್ ಈ ಟೈಮ್ದಾಗ ಕೊಡೋದು ಬಹಳಷ್ಟು ಮಹತ್ವ. 10 ಕಿಲೋ ಜೊತೆ 10 ಕಿಲೋದಾಗ ನೀವು 15 ಕಿಲೋ ಕೊಟ್ಟಿದ್ರು ನಡೀತೈತಿ. 15 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು 1 ಕಿಲೋ ಬೋರಾನ್ ಮಣ್ಣು ಎರಿಸಿದ ನಂತರ 1 ತಿಂಗಳದಾಗ ಇದು ಕೊಡೋದಿದೆ. ಅದರ ನಂತರ ಹದಿನೈದು ದಿವಸಲೆ ಮುಂದೆ ಪ್ರತಿ ತಿಂಗಳ ಒಮ್ಮೆ 3 ತಿಂಗಳ ತನಕ 25 ಕಿಲೋ ಅಮೋನಿಯಂ ಸಲ್ಫೇಟ್, 25 ಕಿಲೋ ಅಮೋನಿಯಂ ಸಲ್ಫೇಟ್ ಮತ್ತ 20 ಕಿಲೋ ಮುರೇಟ್ ಆಫ್ ಪೊಟ್ಯಾಶ್ ಪೊಟ್ಯಾಶ್ 25 ಕಿಲೋ ಅಮೋನಿಯಂ ಸಲ್ಫೇಟ್ ಮತ್ತು 25 ಕಿಲೋ ಮುರೇಟ್ ಆಫ್ ಪೊಟ್ಯಾಶ್ MOP ಇದ 200 ಲೀಟರ್ ಬ್ಯಾರಲ್ದಾಗ ಇದು ಕಲಿಸ್ರಿ, ಮತ್ತು ಡ್ರಿಪ್ ಇದ್ರೆ ಡ್ರಿಪ್ಲೆ ಬಿಡ್ರಿ, ಅಥವಾ ನಮ್ಮ ಕೌಲಿದಾಗ ಬಿಟ್ರೂ ನಡೀತೈತಿ. ಹಿಂಗ 3 ತಿಂಗಳು ಕೊಡೋದ, ಪ್ರತಿ ತಿಂಗಳ ಅಮೋನಿಯಂ ಸಲ್ಫೇಟ್ 25 ಕಿಲೋ ಮತ್ತು ಪೊಟ್ಯಾಶ್ 25 ಕಿಲೋ ಪ್ರತಿ ತಿಂಗಳ ಒಮ್ಮೆ ಇದು ಕೊಡೋದ. ಅಂದ್ರ ನಮ್ಮದ ಇದು ಗಣಕಿಯನ್ನು ಇರ್ತಾವ್ರಲ್ಲ, ಲಾಸ್ಟ್ದಾಗ ಗಣಕಿಯನ್ನು ಬರ್ತಾವು, ಅದರದ ಇದು ಬಹಳ ಚಲೋ ಆಗ್ತೈತಿ. ಅಂದ್ರ ಲೆಂತ್ ಅದರದ ಬಹಳ ಚಲೋ ಬರ್ತೈತಿ, ದಪ್ಪನೂ ಬಹಳ ಚಲೋ ಆಗ್ತೈತಿ. ಪೊಟ್ಯಾಶ್ ಜೊತೆಲಿ ಇರೋದ ಕಾರಣದಿಂದ ಅದ್ರಾಗ ರಿಕವರಿ ಚಲೋ ಆಗ್ತೈತಿ, ಅದರದ ಗರ್ತನು ಚಲೋ ಆಗ್ತೈತಿ, ದಪ್ಪ ಆಗಕ್ಕೆ ಚಲೋ ಆಗ್ತೈತಿ. ಅದ್ರಾಗ ರಿಕವರಿ ಎಷ್ಟು ಹೆಚ್ಚು ಆಗ್ತೈತಿ ಅಷ್ಟು ಅದರದ ವಜನ ಹೆಚ್ಚು ಬರ್ತೈತಿ. ಅದ ಅದ್ರ ಮ್ಯಾಗ ನಮಗ ಧ್ಯಾನ ಇಡಾಕ್ಬೇಕು. 25 ಕಿಲೋ ಅಮೋನಿಯಂ ಸಲ್ಫೇಟ್, 20 ಅಥವಾ 25 ಕಿಲೋ ಪೊಟ್ಯಾಶ್ ಪ್ರತಿ ತಿಂಗಳ ಒಮ್ಮೆ ನೀರ್ದಾಗ ನೀವು ಬಿಡ್ರಿ. ಹಿಂಗ 3 ತಿಂಗಳು ಕೊಡೋದ.
ಇದಾದ ನಂತರ ಮೊನ್ನೆ ಏರ್ಸಿದ ನಂತರ ಮುಂದ ದೀಡ್ ತಿಂಗಳೇ ಒಂದೊಂದು ತಿಂಗಳಿಗೆ ಒಮ್ಮೆ ಹಿಂಗ ಮೂರು ತಿಂಗಳು ಇಟ್ಕೊಡೋದು ಆತರ ನಡುಕ ಯಾರು ನೀರು ಕೊಡ್ತಿರ್ಲಿಲ್ಲ ಆ ಮೂರು ತಿಂಗಳದಾಗ ಪ್ರತಿ ತಿಂಗಳ ನಡುಕೊಮ್ಮಿ 5 ಕಿಲೋ ಹಿಡದ 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಅಷ್ಟ ಅತ್ರಾಗ ಬಿಡೋದ ಕ್ಯಾಲ್ಸಿಯಂ ನೈಟ್ರೇಟ್ ಈ ಯಾವುದು ಬ್ಯಾರೆ ಖತದಾಗ ಮಿಕ್ಸ್ ಮಾಡೋದಿಲ್ಲ ನಾವು 200 ಲೀಟರ್ ಬ್ಯಾರಲ್ದಾಗ ಕ್ಯಾಲ್ಸಿಯಂ ನೈಟ್ರೇಟ್ ಅಷ್ಟ ಮಿಕ್ಸ್ ಮಾಡ್ರಿ ಮತ್ತೆ ನಡುಕ ಅದು ಬಿಡೋದ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಶ್ ಜೊತೆಲೆ ಕ್ಯಾಲ್ಸಿಯಂ ನೈಟ್ರೇಟ್ ಮಿಕ್ಸ್ ಮಾಡೋದಿಲ್ಲ ಒಂದ ನೀರದಾಗ ಅಮೋನಿಯಂ ಸಲ್ಫೇಟ್ ಪೊಟ್ಯಾಶ್ ಕೊಡ್ರಿ 15 ದಿವಸಲೆ ಬ್ಯಾರೇದೇ ಆದ ನೀರು ಬರ್ತೈತಿ ಆ ನೀರದಾಗ ಕ್ಯಾಲ್ಸಿಯಂ ನೈಟ್ರೇಟ್ 5 ಕಿಲೋ ಅಥವಾ 10 ಕಿಲೋ ಹತ್ರಾಗ ಬಿಡ್ರಿ ಹಿಂಗ ಟೋಟಲ್ 50 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಹೋಗ್ಬೇಕು ಈ ಪ್ರಕಾರ ಅದಕ್ಕೆ ಮಾಡೋದ ಮತ್ತ ಅಮೋನಿಯಂ ಸಲ್ಫೇಟ್ 1.5 ಚೀಲ ಅಥವಾ 2 ಚೀಲ 2 ಚೀಲ ತನಕ ಹೋಗ್ಬೇಕು 75 ಕೆಜಿ ಟು 100 ಕೆಜಿ ಪೊಟ್ಯಾಶ್ 60-70 ಕೆಜಿ ಟು 100 ಕೆಜಿ ಇದ ಶೇವಟ್ಗೆ ಇದಷ್ಟ ಕೊಡಾಕ್ಬೇಕು ಈ ಪ್ರಕಾರ ನಾವು ಜರ್ಕರ್ತಾ ಫರ್ಟಿಗೇಷನ್ ಶೆಡ್ಯೂಲ್ ತಯಾರು ಮಾಡಿ ಕೊಟ್ಟಿದ್ರ ಕಬ್ಬು ಬಹಳಷ್ಟು ಚಲೋ ಬರ್ತೈತಿ ಸರಿ ಇದಕ್ಕೆ ಎಲ್ಲಕ್ಕಿಂತ ಮಹತ್ವ ಏನಿದೆ ಪೈಲ ನಮಗ ಸೇಂದ್ರಿಯ ಖತ ಅಂದ್ರ ಶಗ್ನಿ ಗೊಬ್ಬರ ಫ್ಯಾಕ್ಟ್ರಿ ಕಂಪೋಸ್ಟ್ ಹಿಂಡಿ ವರ್ಮಿ ಕಂಪೋಸ್ಟ್ ಆಗ್ಲಿ ಕೋಳಿ ಗೊಬ್ಬರ ಆಗ್ಲಿ ಗ್ರೀನ್ ಮ್ಯಾನ್ಯೂರ್ ಆಗ್ಲಿ ಇದೆಲ್ಲ ಲಾವಣಿಕಿಂತ ಮೊದಲು ಪೈಲ ಇದು ಹಾಕಬೇಕು ಅದರ ನಂತರ ಬೇಸಲ್ ಡೋಸ್ 25ನೇ ದಿವಸ ಒಂದ್ ಡೋಸ್ 45ನೇ ದಿವಸ ಎರಡನೇ ಡೋಸ್ 65ನೇ ದಿವಸ ಒಂದ್ ಡೋಸ್ ಮತ್ತು ಮೊನ್ನೆ ಎರ್ಸೋತ್ನಾಗ ಒಂದು ಹೆವಿ ಡೋಸ್ ಇದೆಲ್ಲ ಡೋಸ್ ಈ ಪ್ರಕಾರ ಕೊಡೋದ ಇತರ ನಂತರ 2 ಕೆಪಿ ನಮಗೆ ಬ್ಯಾಕ್ಟೀರಿಯಾ ಕೊಡಬೇಕು ಮುಂದೆ ಹೋಗಿ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಬೋರಾನ್ ಒಮ್ಮೆ ಕೊಡೋದ ಅದರ ನಂತರ ಅಮೋನಿಯಂ ಸಲ್ಫೇಟ್ 1/2 ಚೀಲ ಪೊಟ್ಯಾಶ್ 1/2 ಚೀಲ ಪ್ರತಿ ತಿಂಗಳಿಗೆ ಒಮ್ಮೆ ಹಿಂಗೆ 3 ತಿಂಗಳ 4 ತಿಂಗಳ ಆದ ಕೊಡೋದ ಮತ್ತು ನಡುಕ ಹತ್ರ 15 ದಿವಸಲೆ ಪ್ರತಿ ತಿಂಗಳದಾಗ ನಡುಕ ಒಮ್ಮೆ ಕ್ಯಾಲ್ಸಿಯಂ ನೈಟ್ರೇಟ್ 5 ಕಿಲೋ ಹಿಡದ 10 ಕಿಲೋ ತನಕ ನಾವು ಕೊಡೋದ ಈ ಪ್ರಕಾರ ನಮ್ಮ ಫರ್ಟಿಗೇಷನ್ ಶೆಡ್ಯೂಲ್ ಇರಾಕಬೇಕು ಇದು ಬಹಳ ಮಹತ್ವ ಇದೆ ಇದೆಲ್ಲ ನಿಮ್ ಕಡೆ ನಿಮಗ ಸುಧೀರ್ ಕಟ್ಟಿ ಅವ್ರ ಕಡೆ ಇದೆಲ್ಲ ಶೆಡ್ಯೂಲ್ ನಿಮ್ ಕಡೆ ಬೇಕಾದ್ರೆ ಸಿಕ್ತೈತಿ ಅವ್ರು ನಿಮಗ ಎಲ್ಲ ಕನ್ನಡದಾಗ ಬರೋದು ಕೊಡ್ತಾರ ಈಗ ನಾವು ಖತ ಏನ್ ಜಮೀನ್ದಾಗ ಭೂಮಿದಾಗ ಕೊಡ್ತೇವು ಈ ರಾಸಾಯನಿಕ ಗೊಬ್ಬರ ಕೊಟ್ಟಿದ ನಂತರ ಬ್ಯಾಕ್ಟೀರಿಯಾ ಆತರ ಮ್ಯಾಗ ಕೆಲಸ ಮಾಡಿ ಈ ಜಮೀನ್ದಾಗ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಜೋಟೋಬ್ಯಾಕ್ಟರ್ ಫಾಸ್ಫರಸ್ ಸೋಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಆತರಾಗ ಇರ್ತಾವ ನಮಗ ಜಿಂಕ್ ಸೋಲ್ಯುಬಲೈಸಿಂಗ್ ಮಾಡೋ ಬ್ಯಾಕ್ಟೀರಿಯಾ ಆತರಾಗ ಬರ್ತಾವ ಸಲ್ಫರ್ ಸೋಲ್ಯುಬಲ್ ಮಾಡೋ ಬ್ಯಾಕ್ಟೀರಿಯಾನು ಬರ್ತಾವ ಆತರ ಇವು ಎಲ್ಲಾ ಬ್ಯಾಕ್ಟೀರಿಯಾ ಜಮೀನ್ದಾಗ ನಾವು ಶಗ್ನಿ ಗೊಬ್ಬರ ಹೆಚ್ಚು ಕೊಟ್ಟಿದ ನಂತರ ಈ ತರದ ಸಂಖ್ಯೆ ಬಹಳ ಚಲೋ ಆಗ್ತೈತಿ ಮತ್ತು ಇವು ಎಲ್ಲರೂ ಈ ತಯಾರು ಮಾಡಿ ಇರ್ತಾವೆ ಬೇರೆ ಹತ್ರ ನಮ್ಮ ಕಬ್ಬಿನ ಬೇರೆನೇ ಇರ್ತಾವಲ್ಲ ಇದೆಲ್ಲ ತಯಾರು ಮಾಡಿರ್ತಾವು ಯಾವ ಟೈಮ್ದಾಗ ವಾಪಸ ಸ್ಥಿತಿ ಭೂಮಿದಾಗ ಇರ್ತೈತಿ ಬೇರೆ ಬಾಜುಕ್ ಇರ್ತೈತಿ ಆ ಟೈಮ್ದಾಗ ಈ ತಯಾರ ಗೊಬ್ಬರ ಬೇರದಿಂದ ಕಬ್ಬ ಜಕ್ಕೋತೈತಿ ತಿಂತೈತಿ ಅಂತೇವೆ ನಾವು ಅಪ್ಟೇಕ್ ಮಾಡ್ತೈತಿ ಅದು ಈ ಖತ ಭೂಮಿದಾಗಿಂದ ಅಪ್ಟೇಕ್ ಮಾಡಿದ ನಂತರ ಕಬ್ಬದಾಗ ಒಳಗ್ ಬರ್ತೈತಿ ಸ್ಟೇಮ್ದಾಗ ಬರ್ತೈತಿ ಅದ್ರ ಒಳಕೆ ನಾವು ಗಣಿಕೆ ಅಂತೇಳಿ ಅಲ್ಲಿ ಬರ್ತೈತಿ ಅಲ್ಲಿ ಇದೆಲ್ಲ ಖತ ಜಕ್ಕೊಂದ್ರೂ ಕೂಡ ಆ ಖತದ ಮ್ಯಾಗ ಕಬ್ಬದ ಬೆಳವಣಿಗೆ ಆಗಂಗಿಲ್ಲ ಗ್ರೋತ್ ಆಗಂಗಿಲ್ಲ ಯಾವಾಗ ಆಗ್ತೈತಿ ನೋಡ್ರಿ ಈ ತೆಳಕಿಂದ ಭೂಮಿದಾಗಿಂದ ಇದ ಖತ ಎಲ್ಲ ಜಕ್ಕೋದ ನಂತರ ಇದ ಸ್ಟೇಮ್ದಾಗ ಬರ್ತೈತಿ ಕಬ್ಬದಾಗ ಖತ ಎಲ್ಲ ಬರ್ತೈತಿ ಅದರ ನಂತರ ಆತರದ ಡಿವಿಜನ್ ಮಾಡಿ ವಿಭಾಗಣೆ ಮಾಡಿ ಪ್ರತಿಯೊಂದು ಹಸರ ತಪ್ಪಲ್ದಾಗಿ ಇದ ಖತ ಕಳಿಸ್ತೈತಿ ಪ್ರತಿಯೊಂದ ಹಸರ ತಪ್ಪಲ್ದಾಗ ಈ ಖತ ಥೊಡೆ ಥೊಡೆ ಖತ ಪ್ರತಿಯೊಂದು ಹಸರ ತಪ್ಪಲ್ದಾಗ ಹೋಗ್ತೈತಿ ಪ್ರತಿಯೊಂದು ತಪ್ಪಲ್ದಾಗ ಇದ ಖತ ತೆಳಕಿಂದ ಜಕ್ಕೊಂದಿದ್ದ ಇತರಾಗ ಬರ್ತೈತಿ ಇತರಾಗ ಹವಾದಾಗಿಂದ ಕಾರ್ಬನ್ ಡೈ ಆಕ್ಸೈಡ್ ಇದೇನ್ ತಪ್ಪಲ್ ಇರ್ತಿದ್ಲ ಎಲಿ ಇರ್ತಿದ್ಲ ಇದ್ ಎಲಿ ಅತ್ರಾಗಿಂದ ಕಾರ್ಬನ್ ಡೈ ಆಕ್ಸೈಡ್ ಹವಾದಿಂದ ಜಕ್ಕೊಂದ ಭೂಮಿದಾಗಿಂದ ತಗೊಂಡಿದ್ದ ಕತ ಮತ್ತ ಕಾರ್ಬನ್ ಡೈ ಆಕ್ಸೈಡ್ ಈ ತರದ ಮಿಕ್ಸ್ಚರ್ ಇದ ತಪ್ಪಲ್ದಾಗ ಇದ ಎಲಿದಾಗ ಒಳಕಿಂದ ಇತರಾಗ ತಯಾರಾಗ್ತೈತಿ ಮಿಕ್ಸ್ಚರ್ ತಯಾರಾಗ್ತೈತಿ ಈ ಮಿಕ್ಸ್ಚರ್ ತಯಾರಾದ್ರೂ ಆತ ಆ ಮಿಕ್ಸ್ಚರ್ದಾಗ ಕಬ್ಬದ ಬೆಳವಣಿಗೆ ಆಗಂಗಿಲ್ಲ ಗ್ರೋತ್ ಆಗಂಗಿಲ್ಲ ಆದ ಎಲಿ ಮ್ಯಾಗ ಅಥವಾ ತಪ್ಪಲ್ ಮ್ಯಾಗ ಮ್ಯಾಗಿಂದ ಸನ್ಲೈಟ್ ಬಂದ್ ಬೆಳಗ್ಬೇಕು ಸೂರ್ಯ ಪ್ರಕಾಶ ಅದ್ರ ಮ್ಯಾಗ ಬೆಳಗ್ಬೇಕು ಸೂರ್ಯ ಪ್ರಕಾಶ ಅಥವಾ ಸನ್ಲೈಟ್ ಅದ್ರ ಮ್ಯಾಗ ಬಿದ್ದ ನಂತರ ಆ ಸನ್ಲೈಟ್ ದ ಮದತ್ ತಗೊಂಡ ಒಳಿಕೇನಿದ ಮಿಕ್ಸರ್ ತಯಾರಾಗಿರ್ತೈತಿ ಅಲ್ಲಿ ಫೋಟೋಸಿಂಥೆಸಿಸ್ ಆಗ್ತೈತಿ ಪ್ರಕಾಶ ಸಂಶ್ಲೇಷಣ್ ಕ್ರಿಯೆ ಆತಾರ್ರಿ ಅದಕ್ಕ ಫೋಟೋಸಿಂಥೆಸಿಸ್ ಆಗಿ ಕಬ್ಬಿಗೆ ಯಾವ ಪ್ರಕಾರ
ಕಥ ತಿನ್ನಾಕ ಬೇಕು ಆ ಪ್ರಕಾರ ಆತರದ ಕನ್ವರ್ಷನ್ ಆಗ್ತೈತಿ. ಅದರ ನಂತರ ಆ ಕಥ ಏನ್ ತಯಾರಾಗ್ತೈತಿ ತಪ್ಪಲ್ದಾಗ ಅಥವಾ ಎಲ್ಲಿ ಮ್ಯಾಗ ಎಲ್ಲಿನ ಒಂದು ಒಳಗ ಆ ಕಥದ ಮ್ಯಾಗ ಕಬ್ಬ ಜೋರ್ಲೆ ಬೆಳೆಯಕ್ ಶುರು ಆಗ್ತೈತಿ, ಜೋರ್ಲೆ ಗ್ರೋತ್ ಆಗಕ್ ಶುರು ಆಗ್ತೈತಿ. ಅಂದ್ರ ಇದೆಲ್ಲ ನಾವು ಕಥ ಕೊಟ್ಟಿದ್ರು ಕೂಡ ಶಗ್ನಿ ಗೊಬ್ಬರ ಕೊಟ್ಟಿದ್ದೇವು, ರಾಸಾಯನಿಕ ಕಥ ಕೊಟ್ಟಿದ್ದೇವು, ಬ್ಯಾಕ್ಟೀರಿಯಾ ಚಲೋ ಅಷ್ಟು ಭೂಮಿದಾಗಿದಾವು, ಇದೆಲ್ಲರೂ ಕಥ ತಯಾರ ಮಾಡಿ ಇಡ್ತಾರ. ಇವು ಬೇರ್ದಿಂದ ನಾವು ಇದೆಲ್ಲ ಜಕ್ಕುತೈತಿ, ಕಬ್ಬ ಎಲ್ಲ ಜಕ್ಕುತೈತಿ. ಖರೆ ಇದೆಲ್ಲ ಜಕ್ಕೊಂದಿದ್ದ ಕಥ ಕಳ್ಕಿನ ಭೂಮಿದಾಗಿನ ತಗೊಂಡಿದ್ದ ಕಥ. ಪ್ರತಿಯೊಂದು ಹಸರ್ ತಪ್ಪಲ್ದಾಗ ಹಸರ್ ಎಲಿ ಏನ್ ಇರ್ತಾವ ಅತ್ರಾಗಿದ್ದ ಕಥ ಬರ್ತೈತಿ. ಹವಾದಾಗಿಂದ ಕಾರ್ಬನ್ ಡೈಆಕ್ಸೈಡ್ ಅತ್ರಾಗ ಜಕ್ಕುಂದ ಅತ್ರಾಗ ಮಿಕ್ಸ್ ಮಾಡ್ತೈತಿ. ಅದ್ರ ಮ್ಯಾಗ ಸನ್ಲೈಟ್ ಬಂದ್ ಬೀಳ್ತೈತಿ. ಈ ಸನ್ಲೈಟ್ ಮ್ಯಾಗ ಅವ್ರದ ಅನ್ನ ತಯಾರಾಗ್ತೈತಿ. ಅದ್ರ ಮ್ಯಾಗ ಕಬ್ಬ ಗ್ರೋತ್ ಆಗಕ್ ಶುರು ಆಗ್ತೈತಿ. ತಪ್ಪಲ್ದಾಗಿನ ಕಥ ಅನ್ನ ತಯಾರಾಗ್ತೈತಿಲ್ಲ, ಅದ್ ಹಿಂದ್ ಬಂದ ಮ್ಯಾಗಿನ ತುದಿ ಹಿಡದ ತೆಳಕಿಂದ ಬೇರ್ ತಕ ಅದೆಲ್ಲ ಕಳಿಸ್ತಾರು. ಅದ್ರ ಮ್ಯಾಗ ಕಬ್ಬ ಎಲ್ಲ ಜೋರ್ಲೆ ಬೆಳೆಯಕ್ ಶುರು ಆಗ್ತೈತಿ. ಸ್ವಲ್ಪ ಕನ್ನಡದಾಗ ನಂಗ ಹೇಳಕ್ ಸ್ವಲ್ಪ ಕಠಿಣ ಬರಾಕದೈತಿ, ಆದ್ರ ನಿಮಗ ತಿಳಿದಿರ್ಬೇಕೀಗ. ಇದ ತಪ್ಪಲ್ ಮ್ಯಾಗ ಸನ್ಲೈಟ್ ಬೀಳೋದು ಬಹಳ ಮಹತ್ವ ಇದೆ. ಸೂರ್ಯ ಪ್ರಕಾಶ ಅದ್ರ ಮ್ಯಾಗ ಬೀಳೋದು ಬಹಳಷ್ಟು ಮಹತ್ವ. ನಾವು 3 ಫುಟ್ ಜರ್ಕರ್ತ ಸಾಲ ತೆಗ್ದೀವಿ ಅಂದ್ರ ಸಾಲ 3 ಫೀಟಿನ ಸಾಲ ಇದಾವು. ಇದ್ರಾಗ ಪ್ರತಿ ಕಬ್ಬದಾಗ ತಪ್ಪಲೇನೆ ಇರ್ತಿದ್ಲ 3, 4, 5 ಫುಟ್ ಉದ್ದ ಆಗಿರ್ತಾವ. ಇವು 3 ಫೀಟಿನ ಸಾಲದಾಗ ಪ್ರತಿ ಕಬ್ಬದ ತಪ್ಪಲೇನ ಇರ್ತಾವಲ್ಲ ಎಲೆಯನ್ ಇರ್ತಾವ, ಹಿಂಗ ಒಂದ್ರ ಮ್ಯಾಗ ಒಂದ್ ಬರ್ತಾವ, ಒಂದ್ ಮ್ಯಾಗ ಒಂದ್ ಬರ್ತಾವು. ಮ್ಯಾಗ ಏನ್ ಎಲೆ ಇರ್ತೈತಿ ಅದಕ್ಕ ಸನ್ಲೈಟ್ ಬಹಳ ಅಷ್ಟು ಚಲೋ ಸಿಗ್ತೈತಿ. ತಳಿಕೆ ಏನ್ ಎಲೆ ಇರ್ತಾವ ಅದಕ್ಕ ಸನ್ಲೈಟ್ ಬಹಳ ಚಲೋ ಸಿಗಂಗಿಲ್ಲ. ಮ್ಯಾಗಿಂದ ತಪ್ಪಲ ಮ್ಯಾಗ ಎಲಿ ಮ್ಯಾಗ ಸನ್ಲೈಟ್ ಬಹಳಷ್ಟು ಚಲೋ ಸಿಗ್ತೈತಿ. ಅದ್ರ ಕಾರಣ ಅಲ್ಲಿ ಅವ್ರದ ಫೋಟೋಸಿಂಥೆಸಿಸ್ ಬಹಳಷ್ಟು ಚಲೋ ಆಗ್ತೈತಿ. ತೆಳಕಿನ ತಪ್ಪಲೇನ ಇರ್ತಾವಲ್ಲ ಅಲ್ಲಿ ಫೋಟೋಸಿಂಥೆಸಿಸ್ ಕಡಿಮೆ ಆಗ್ತೈತಿ. ಯಾವ ಕಬ್ಬದ ಆದ ತಪ್ಪಲ ತೆಳಿಕ ಐತಿ ಅಲ್ಲಿ ಅವ್ರಿಗೆ ತಿನ್ನಾಕ ಬಹಳ ಕಡಿಮೆ ಸಿಗ್ತೈತಿ. ಆ ಕಾರಣಲೆ ಕಬ್ಬ ಹೆಚ್ಚ ಬೆಳವಣಿಗೆ ಆಗಂಗಿಲ್ಲ, ಆ ತರದ ಗ್ರೋತ್ ಹೆಚ್ಚ ಆಗಂಗಿಲ್ಲ. ಅಂದ್ರ ನಾವು ಕಬ್ಬ ಹತ್ತದ್ಮ್ಯಾಗ ಇದು ಒಂದು ಧ್ಯಾನದಾಗ ಇದಾಗಬೇಕು. ಈ ಪ್ರತಿಯೊಂದ ತಪ್ಪಲ ಮ್ಯಾಗ, ಪ್ರತಿಯೊಂದು ಎಲಿ ಮ್ಯಾಗ, ಪ್ರತಿಯೊಂದು ಲೀವ್ಸ್ ಮ್ಯಾಗ ಸನ್ಲೈಟ್ ಬೀಳಾಕಬೇಕು. ಈ ಪ್ರಕಾರ ನಮಗೆ ಕಬ್ಬ ಹಾಕಬೇಕು. ಅದರ ಸಲುವಾಗಿ 3 ಫುಟಿಂದ ಸಾಲ ಬಂದ್ ಮಾಡಿ 4.5 ಫೀಟ್ ದರ್ಕರ್ತ ನಾವು ಸಾಲ ತೆಗದ್ರ 4.5 ಸಾಲ ತೆಗದ್ರ ಈ ಹಿಂಗೇನ್ ತಪ್ಪಲು ಬರ್ತಾವ ಒಂದ್ರ ಮ್ಯಾಗ ಒಂದ ಅವ್ರ ಸ್ವಲ್ಪ ದೂರ ಸಾಲ ಆಗೋದ ಕಾರಣದಿಂದ ಇವ್ದ ಒಂದ್ರ ಮ್ಯಾಗ ಒಂದು ಬರಂಗಿಲ್ಲ ತಪ್ಪಲ. ಮತ್ತ ಎಲ್ಲಾತ್ರ ಮ್ಯಾಗ ಸನ್ಲೈಟ್ ಅಥವಾ ಸೂರ್ಯ ಪ್ರಕಾಶ ಬೀಳ್ತೈತಿ. ಮತ್ತ ಆತರದ ಅನ್ನ ದ್ರವ್ಯ ತಯಾರಾಗೋದ ಇದು ಬಹಳ ಚಂದಂಗ್ ತಯಾರಾಗ್ತೈತಿ. ಆ ಕಾರಣದಿಂದ ನಮಗ 4.5 ಫುಟ್ ಕನಿಷ್ಠ ಮಾಡಬೇಕು. 5 ಫುಟ್ ಮಾಡಿದ್ರ ಬಹಳ ಚಲೋ, 5 ಫುಟ್ ಮಾಡಿದ್ರು ಬಹಳ ಚಲೋ, 4.5 ಫೀಟ್ ಅಥವಾ 5 ಫೀಟ್ ಇಂದ ಸಾಲ ಬಿಟ್ರೆ ಬಹಳಷ್ಟು ಚಲೋ. ಯಾಕಂದ್ರ ಎಲ್ಲಾ ತಪ್ಪಲ್ಲ ಒಂದ್ರ ಮ್ಯಾಗ ಒಂದು ಬಹಳಷ್ಟು ಬರಂಗಿಲ್ಲ. ಎಲ್ಲಾತ್ರ ಮ್ಯಾಗ ಸನ್ಲೈಟ್ ಬೀಳ್ತೈತಿ. ಎಲ್ಲಾ ತಪ್ಪಲ ಮ್ಯಾಗ ಅಥವಾ ಲೀವ್ಸ್ ಮ್ಯಾಗ ಅಥವಾ ಎಲಿ ಮ್ಯಾಗ ಎಷ್ಟು ಸನ್ಲೈಟ್ ಬೀಳ್ತೈತಿ ಅಷ್ಟ ಅವ್ರದ ಅಣ್ಣ ಆಗ್ತೇವ್ ನಾವು ಮರಾಠಿದಾಗ. ಕನ್ನಡದಾಗ ಏನ್ ಆಗ್ತೀರಿ ನೀವು? ನ್ಯೂಟ್ರಿಯೆಂಟ್ಸ್ ತಯಾರು ಮಾಡೋದು ಆಹಾರ. ಅದ್ರದ ಆಹಾರ ತಯಾರಾಗೋದು ಬಹಳಷ್ಟು ಚಲೋ ಸುಲಭ ಆಗ್ತೈತಿ. ಎಷ್ಟು ಆಹಾರ ಹೆಚ್ಚು ತಯಾರಾಗ್ತೈತಿ ಅಷ್ಟ ಕಬ್ಬಿಂದ ಗ್ರೋತ್ ಬಹಳ ಚಲೋ ಆಗ್ತೈತಿ. ಅಂದ್ರ ಪ್ರತಿ ತಪ್ಪಲ ಮ್ಯಾಗ, ಪ್ರತಿ ಲೀವ್ಸ್ ಮ್ಯಾಗ, ಪ್ರತಿ ಎಲಿ ಮ್ಯಾಗ ಸನ್ಲೈಟ್ ಬರಬೇಕು. ಈ ಪ್ರಕಾರ ನಮಗ ಪ್ಲಾಂಟೇಶನ್ ಮಾಡಾಕ ಬೇಕು. ಕನಿಷ್ಠ 4.5 ಫೀಟ್ ಅಥವಾ 5 ಫೀಟಿನ ಸಾಲ ತೆಗೀರಿ. ಅದ್ರ ಮ್ಯಾಗ ಪವರ್ ಟಿಲ್ಲರ್ಲೆ ಮಣ್ಣು ಎರ್ಸೋದು ಬಹಳಷ್ಟು ಚಂದ ಆಗ್ತೈತಿ. ಯಾರ ಕಡೆ ಕುಬೋಟೊ ಇರ್ಲಿ, ಮಿಸು ಬೀಜ್ ಇರ್ಲಿ, 4 ಗಾಲಿಂದ ಸನ್ನದೇ ಅಂತ ಟ್ರ್ಯಾಕ್ಟರ್ ಇರ್ತಿಲ್ಲ ಅದರಲ್ಲೇ ಜರ್ಕರ್ತ ಮಣ್ಣು ಎರ್ಸೋದಿತ್ತಂದ್ರ 6 ಫೀಟಿಂದ ಸಾಲ ತೆಗಿಬೇಕು. 6 ಫೀಟಿಂದ ಸಾಲ ತೆಗಿಬೇಕು. ಇದಿಷ್ಟು ಬಹಳ ಮಹತ್ವ ಇದೆ. ಈಗ ನೋಡ್ರಿ, ನಾವು ಭೂಮಿದಾಗ ಕಥ ಕೊಡ್ತೇವು, ಬ್ಯಾಕ್ಟೀರಿಯಾ ಆದಾಗ ತಯಾರು ಮಾಡಿ ಇಡ್ತಾರೋ ಕಬ್ಬ ಜಕ್ಕೋತೈತಿ. ಪ್ರತಿಯೊಂದು ಲೀವ್ಸ್ ದಾಗ, ತಪ್ಪಲದಾಗ ಅಥವಾ ಎಲಿದಾಗ ಇದ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಬರ್ತೈತಿ. ಅದ್ರ ಹವಾದಾಗಿಂದ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆಗ್ತೈತಿ. ಅದ್ರ ಮ್ಯಾಲ ಸನ್ಲೈಟ್ ಬೀಳ್ತೈತಿ, ಫೋಟೋಸಿಂಥೆಸಿಸ್ ಆಗಿ ಅದ್ರದ ಫೈನಲ್ ಆಹಾರ ಅಲ್ಲಿ ತಯಾರಾಗ್ತೈತಿ. ಆ ಆಹಾರ ಮ್ಯಾಗ ನಮ್ಮದ ಕಬ್ಬದ ಬೆಳವಣಿಗೆ ಆಗ್ತೈತಿ ಅಥವಾ ಗ್ರೋತ್ ಆಗ್ತೈತಿ. ಇದೊಂದು ಸಿಕ್ವೆನ್ಸ್ ಆಗ್ತದೆ. ಈಗ ನೋಡ್ರಿ, ಕಬ್ಬದ ನಾವು ಎಲಿ ಏನ್ ಆತೀವ್ರಲ್ಲ, ತಪ್ಪಲ ಏನ್ ಆತೀವ್, ಲೀವ್ಸ್ ಏನ್ ಇರ್ತೀವ, ಆತರದ ಸರ್ಫೇಸ್ ಏರಿಯಾ ಎಷ್ಟಿದೆ, ಆತರದ ಸರ್ಫೇಸ್ ಏರಿಯಾ ಎಷ್ಟಿದೆ
ಆತ ಆದ ಅದ್ರಾಗ ಸನ್ಲೈಟ್ ಎಷ್ಟು ಬೀಳ್ತೈತಿ ಅಷ್ಟು ಆಹಾರ ಅಲ್ಲಿ ತಯಾರಾಗ್ತೈತಿ. ಹಿಂಗ್ ನೋಡ್ರಿ ನಮ್ಮದ ತಪ್ಪಲೇನು ಇರ್ತಿದ್ಲ, 1 ಇಂಚ್ ಹಿಂಗ ಅಗಲ್ಕ್ ಇರ್ತೈತಿ, ಉದ್ದ 1-3 ಫೀಟ್ ಐತಿ ಅಂತ ತಿಳಿ. 1 ಇಂಚ್ ಅಗಲ ಮತ್ತ 3 ಫೂಟ್ ಉದ್ದಿದೆ. ಅದ್ರ ಮ್ಯಾಗ ಎಷ್ಟು ಸನ್ಲೈಟ್ ಬೀಳ್ತೈತಿ ಅಷ್ಟು ಫೋಟೋಸಿಂಥೆಸಿಸ್ ಆಗಿ ಒಂದು ಆಹಾರ ತಯಾರಾಗ್ತೈತಿ ಅಲ್ಲಿ. ಇದೇ ತಪ್ಪಲ ನಾವು ಸರ್ಕಾರ 2 ಇಂಚ್ ಅಂದ್ರ ಉದ್ದ 1-4 ಫೂಟ್ ಆಗಿದ್ರ ಅದರದ ಸರ್ಫೇಸ್ ಏರಿಯಾ ಹೆಚ್ಚಾಗಿ ಅದ್ರ ಮ್ಯಾಗ ಸನ್ಲೈಟ್ ಹೆಚ್ಚು ಬರ್ತೈತಿ, ಹೆಚ್ಚು ಜಕ್ಕೋತೈತಿ ಸನ್ಲೈಟ್, ಮತ್ತ ಆಹಾರ ಪೈಲಾಕಿತ್ತ ಡಬಲ್ ತಯಾರು ಮಾಡಾಕ ಶುರು ಮಾಡ್ತೈತಿ. ಅಂದ್ರ ಎಲ್ಲಿ ನಮ್ಮದು ಎಷ್ಟು ಚಲೋ ಇದಾವು, ತಪ್ಪಲ ನಮ್ಮದು ಎಷ್ಟು ಚಲೋ ಇರ್ತಾವು, ಅಷ್ಟ ಅದ್ರ ಮ್ಯಾಗ ನಮ್ಮ ಕಬ್ಬಿಂದ ಇದು ಚಲೋ ಆಗ್ತೈತಿ. ಆಹಾರ ಹೆಚ್ಚು ಚಲೋ ತಯಾರಾಗಿ ಹೆಚ್ಚು ಕ್ವಾಂಟಿಟಿದಾಗ ಆಹಾರ ತಯಾರಾಗ್ತೈತಿ, ಫೋಟೋಸಿಂಥೆಸಿಸ್ ಹೆಚ್ಚಾಗಿ ನಮ್ಮ ಕಬ್ಬಿಂದ ಅವರೇಜ್ ಚಲೋ ಬರಕ್ ಶುರು ಆಗ್ತೈತಿ. ಇವು ಎಲ್ಲ ಎಲ್ಲಿ ಚಲೋ ಇರಬೇಕು ಅದ್ರ ಮ್ಯಾಗ ನಮಗ್ ಧ್ಯಾನ ಕೊಡಬೇಕು. ಎಲ್ಲಿ ಮ್ಯಾಗಿ ಬ್ಯಾರೆ ಬ್ಯಾರೆ ರೋಗ ಮತ್ತ ಕೀಟ ಬರ್ತಿರ್ತಾವ ಅದ್ರಲ್ಲೇ, ಎಲ್ಲಿ ಮ್ಯಾಗ ರಸ್ಟ್ ಬರ್ತೈತಿ, ಕೆಂಪ ಅದ್ರ ಮ್ಯಾಗ ಸ್ಪಾಟ್ ಎಲ್ಲ ಬರ್ತಾವ, ಇತರಲ್ಲೆ ಫೋಟೋಸಿಂಥೆಸಿಸ್ ಕಡಿಮೆ ಆಗ ಶುರು ಆಗ್ತೈತಿ. ಯಾವತ್ತು ನಮಗ ಎಲ್ಲ ಎಲಿ ಅಥವಾ ತಪ್ಪಲ ಬಹಳಷ್ಟು ಚಂದಾಗಿ ಇರಬೇಕು, ಹಸರು ಇರಬೇಕು, ಅತ್ರ ಕ್ಲೋರೋಫಿಲ್ ಕಂಟೆಂಟ್ ಬಹಳಷ್ಟು ಚಲೋ ಇರಬೇಕು ಅಂದ್ರನ ಫೋಟೋಸಿಂಥೆಸಿಸ್ ಹೆಚ್ಚು ಆಗ್ತೈತಿ, ಆತರದ ಆಹಾರ ಹೆಚ್ಚು ತಯಾರಾಗ್ತೈತಿ. ಆಹಾರ ಎಷ್ಟು ಹೆಚ್ಚು ತಯಾರಾಗ್ತೈತಿ ಅಷ್ಟ ಅವರೇಜ್ ನಮಗ ಚಂದ ಬರ್ತೈತಿ. ನಮ್ ಕಡೆ ಗ್ರೇಪ್ ಫಾರ್ಮಿಂಗ್ ಬಹಳ ಆಗ್ತೈತಿ. ದ್ರಾಕ್ಷಿ ಆತಿರ್ಲ, ನಾವು ದ್ರಾಕ್ಷಿ ನಾವು ತಿಂತೀವಲ್ಲ ಗ್ರೇಪ್, ದ್ರಾಕ್ಷಿ ಆತರದ ನಮ್ ತಾಸಗಾವ್ ಬೆಲ್ಟ್ ಇದೆ, ನಾಸಿಕ್ ಬೆಲ್ಟ್ ಇದೆ, ಇಲ್ಲಿ ಬಹಳಷ್ಟು ಆತರದ ಒಕ್ಕಲ್ತನ, ಬಹಳಷ್ಟು ಆತರದ ಪ್ಲಾಂಟೇಶನ್ ಇರ್ತೈತಿ ನಮ್ ಕಡೆ. ಈ ದ್ರಾಕ್ಷದಾಗ ದ್ರಾಕ್ಷದ ಸೈಜ್ ಹೆಚ್ಚು ಆಗೋ ಸಲುವಾಗಿ ಸಣ್ಣ ದ್ರಾಕ್ಷಿ ಇರ್ತಾವು, ಅದರದ ಸೈಜ್ ದೊಡ್ಡದ ಆಗಬೇಕು ಇತರ ಸಲುವಾಗಿ ಅದಾಗ ಸ್ವಲ್ಪ ಸಂಜೀವಕ ಆತಕ ಯೂಸ್ ಮಾಡ್ತಾರ. ಸಂಜೀವಕ ಅಂದ್ರ ಇಂಗ್ಲಿಷ್ ದಾಗ ಅದಕ್ಕೆ ಹಾರ್ಮೋನ್ಸ್ ಆತಾರ, ಗ್ರೋತ್ ಪ್ರಮೋಟರ್ಸ್ ಆತಾರ, PGR ಗ್ರೋತ್ ಪ್ರಮೋಟರ್ಸ್ ಆತಾರ, ಅದ್ರ ಮ್ಯಾಗ ಯೂಸ್ ಮಾಡ್ತಾರು. ಬಹಳ ವರ್ಷದಿಂದ ಪೈಲದಿಂದ ಅದು ಯೂಸ್ ಮಾಡ್ತಾರ. ಯಾವ್ಯಾವ ಯೂಸ್ ಮಾಡ್ತಾರ ಅಂದ್ರ ಅತ್ರ ಜಿಬ್ರಾಲಿಕ್ ಆಸಿಡ್ ಇರ್ತೈತಿ, ಅತ್ರ ಆಕ್ಸಿಜನ್ಸ್ ಇರ್ತಾವ, ಅತ್ರ ಸೈಟೋಕಾನಿನ್ ಗ್ರೂಪ್ ಇರ್ತೈತಿ. ಈ 2-3 ಪ್ರಕಾರ ಒಂದ ಡ್ರಮ್ ಇತರಾಗ ಬಾಟಲ್ದಾಗ ಇತರದ ಸೊಲ್ಯೂಷನ್ ತಯಾರ ಮಾಡಿ ದ್ರಾಕ್ಷಿದ ಗಿಡಕ್ಕೆ ಅಂದ್ರೆ ದ್ರಾಕ್ಷಿಯನ್ನು ಹತ್ತಿರ್ತಾವಲ್ಲ ಅದೆಲ್ಲ ಅತ್ರಾಗ ಮುನಿಶ್ ತೆಗಿತಾರ, ಹಿಂಗ ಹಿಂಗ ಡಿಪ್ಪಿಂಗ್ ಮಾಡ್ತಾರ, ಅದಕ್ಕೆ ಡಿಪ್ಪಿಂಗ್ ಮಾಡ್ತಾರೋ ಹಿಂಗ ಅದಕ್ಕ ಶಬ್ದ ಇದೆ ನಮ್ ಕಡೆ, ಡೀಪ್ ಮಾಡ್ತಾರ ಎಲ್ಲಾ ಅದ ದ್ರಾಕ್ಷಿಯನ್ನು ಹತ್ತಿರ್ತಾವ ಗಿಡಕ್ಕೆ ಅದಕ್ಕ ಎಲ್ಲ ಮುನಿಶಿ ತೆಗಿತಾವ. ಇವು ಸಂಜೀವಕದಾಗ ಅದ್ ಮುನಿಶಿ ತೆಗೆದ ನಂತರ 15-20-30 ದಿವಸದಾಗ ಸಣ್ಣ ಸಣ್ಣ ದ್ರಾಕ್ಷಿ ಇರ್ತಾವಲ್ಲ ಅವ್ 1 ಸೆಂಟಿಮೀಟರ್ ದೀಡ್ ಸೆಂಟಿಮೀಟರ್ ತಕ್ಕ ಅತ್ತಾಗ ಉದ್ದ ಆಗಕ್ ಚಾಲು ಆಗ್ತೈತಿ, ದಪ್ಪ ಆಗ್ತೈತಿ, ಅದ್ರಾಗ ರಿಕವರಿ ಚಂದ ಹಂಗ ಬರ್ತೈತಿ. ಅದ ಅಂದ್ರ ಇವು ಹಾರ್ಮೋನ್ಸ್ ಎಲ್ಲ ಅದ್ರ ಸಲುವಾಗಿ ಯೂಸ್ ಮಾಡ್ತಾರ. ಹಾರ್ಮೋನ್ಸ್ ದ ಕೆಲಸ ಇದಿದೆ, PGR ದ ಕೆಲಸ ಇದಿದೆ. ಯಾವುದು ಇತ್ರಾಗ ಏನ್ ಟಿಶ್ಯೂ ಇರ್ತಾವಲ್ಲ, ಪೇಶಿ ಇರ್ತಾವ ಒಳಿಕ ನಮ್ಮ ಕಬ್ಬಿದ ಎಲಿ ಇರ್ಲಿ ಅಥವಾ ಯಾವ್ದು ಕಬ್ಬ ಇರ್ಲಿ ಅಥವಾ ದ್ರಾಕ್ಷಿ ಇರ್ಲಿ ಅಥವಾ ಯಾವುದು ಗಿಡ ಇರ್ಲಿ, ಅತ್ರಾಗೇನ್ ಪೇಶಿ ಇರ್ತಾವು, ಟಿಶ್ಯೂ ಇರ್ತಾವು, ಅದರದ ಸೈಜ್ ಹೆಚ್ಚು ಮಾಡೋದ ಮತ್ತ ಮಲ್ಟಿಪ್ಲೈ ಮಾಡೋದ, ಆತರ ಸಂಖ್ಯೆ ಡಬಲ್ ಟ್ರಿಪಲ್ 4 ಟೈಮ್ಸ್ ಸಂಖ್ಯೆ ಆತರದ ಹೆಚ್ಚು ಮಾಡೋದ ಕೆಲಸ ಇದ ಹಾರ್ಮೋನ್ ಮಾಡ್ತಾವು. ಜಿಬ್ರಾಲಿಕ್ ಆಸಿಡ್ ಇರ್ಲಿ, ಸೈಟೋಕಾನಿನ್ ಇರ್ಲಿ, ನಮ್ಮದ ಆಕ್ಸಿಜನ್ ಇರ್ಲಿ, ಇದೆಲ್ಲ ಕೆಲಸ ಮಾಡ್ತಿರ್ತಾವ. ಆದ ಕಾರಣದಿಂದ ದ್ರಾಕ್ಷಿ ಅನ್ ಸಣ್ಣ ಇರ್ತಾವಲ್ಲ ಅತ್ತರದ 15-20 ದಿವಸನ್ಯಾಗ 1.5 ಸೆಂಟಿಮೀಟರ್ ತಕ್ಕ 2 ಸೆಂಟಿಮೀಟರ್ ತಕ್ಕ ಆತಗ ಉದ್ದ ಮಾಡೋದ, ದಪ್ಪ ಮಾಡೋದ, ಆ ತರದ ವಜನ್ ಹೆಚ್ಚು ಮಾಡೋದ ಕೆಲಸ ಇವು PGR ಅಥವಾ ಇವು ಹಾರ್ಮೋನ್ಸ್ ಮಾಡ್ತಾವು. ಆದ ಹಾರ್ಮೋನ್ಸ ಡಾಕ್ಟರ್ ಬಾಲಕೃಷ್ಣ ಜಮದಗ್ನಿ ಸರ್ ಮಹಾತ್ಮ ಫುಲೆ ಕೃಷಿ ವಿದ್ಯಾಪೀಠದಿಂದ ರಿಟೈರ್ ಆದ ಒಂದು ಶಾಸ್ತ್ರಜ್ಞರು. ಈಸ್ ಬೇಸಿಕಲಿ ಫಿಸಿಯಾಲಜಿಸ್ಟ್ ಮತ್ತು ಅವ್ರದ್ದು PhD ಇದ ಹಾರ್ಮೋನ್ಸ್ ದಾಗ ಮಾಡಿದ್ದಾರೆ ಅವ್ರ PhD. ಹಾರ್ಮೋನ್ಸ್ ಬಗ್ಗೆ ಅವ್ರಿಗೆ PGR ಬಗ್ಗೆ ಅವ್ರದ್ದು ಬಹಳಷ್ಟು ಜ್ಞಾನ ಇದೆ. ಇದು ಗ್ರೇಪ್ ಫಾರ್ಮಿಂಗ್ ದಾಗ ದ್ರಾಕ್ಷಿ ಫಾರ್ಮಿಂಗ್ ದಾಗ ಏನ್ ಹಾರ್ಮೋನ್ಸ್ ಯೂಸ್ ಮಾಡ್ತಾರೋ ಅದ ಜರ್ಕರ್ತ ಹಾರ್ಮೋನ್ಸ್ ನಾವ ಕಬ್ಬಿದ ತಪ್ಪಲ ಮಾಗಿ ತಪ್ಪಲಿ ಮ್ಯಾಗ ಅಥವಾ ಲೀವ್ಸ್ ಮ್ಯಾಗ ಅಥವಾ ಎಲಿ ಮ್ಯಾಗ ಜರ್ಕರ್ತ ನಾವು ಸ್ಪ್ರೇ ಮಾಡಿದ್ರ ಅತರದ ಸೈಜ್ ಹೆಚ್ಚು ಆಗ್ತೈತಿ, ಅತರದ ಉದ್ದ ಹೆಚ್ಚು ಆಗ್ತೈತಿ, ತಪ್ಪಲ ಉದ್ದ ಹೆಚ್ಚು ಆಗ್ತೈತಿ, ಮತ್ತು 1 ಇಂಚ್ ಅಗಲದ ತಪ್ಪಲ 2 ಇಂಚ್ 2.5 ಇಂಚ್ ತಕ್ಕ
ಉದ್ದ ಆಗ್ತೈತಿ. ಆ ಕಾರಣದಿಂದ ಅದ್ರ ಮ್ಯಾಗೇನ್ ಸನ್ಲೈಟ್ ಬೀಳ್ತಿತ್ತಲ್ಲ ಆ ಡಬಲ್ ಸನ್ಲೈಟ್ ಅದ ಜಕ್ಕೋತೈತಿ. ಡಬಲ್ ಸನ್ಲೈಟ್ ತಗೊಂಡ್ರ ಆತರದ ಆಹಾರನು ಡಬಲ್ ಆತರಕ್ಕಿಂತ ಹೆಚ್ಚು ಆಹಾರ ತಯಾರಾಗ್ತೈತಿ. ಆಹಾರ ಎಷ್ಟು ತಯಾರಾಗ್ತೈತಿ ಅಷ್ಟ ಕಬ್ಬದ ಗ್ರೋತ್ ಬಹಳಷ್ಟು ಚಂದ ಆಗ್ತೈತಿ, ಅವರೇ ಚಲೋ ಸಿಗ್ತೈತಿ. ಆದ ವಿಚಾರ ಮಾಡಿ ಅವರ ಆ ಗ್ರೋತ್ ಪ್ರಮೋಟರ್ ಸ್ಪ್ರೇ ಮಾಡೋದ ನಮಗ ಕಲಿಸಿದ್ರು. ಕಬ್ಬು ಹಚ್ಚಿದ ನಂತರ 45ನೇ ದಿವಸ ಪ್ರಥಮ ಸ್ಪ್ರೇ ಮಾಡೋದಿದೆ. ಅದ್ರಾಗ ಇವು ಹಾರ್ಮೋನ್ಸ್ ಇರ್ತಾವು ಜೊತೆಲೆ 19 ಅತ್ರಾಗ ತಗೊಳೋದಿದೆ. ಒಂದ ಕೀಟನಾಶಕ ಅತ್ರಾಗ ತಗೊಳೋದ, ಒಂದ್ ಫಂಗಿಸೈಡ್ ಅತ್ರಾಗ ತಗೊಳೋದ, ಅಂದ್ರೆ ಬಾವಿಸಿನ್ ಒಂದ, ಕ್ಲೋರೋಪೈರಿಫಾಸ್ ಒಂದ, 19 ಮತ್ತೆ ಇದ ಗ್ರೋತ್ ಪ್ರಮೋಟರ್ ಇದೆಲ್ಲ ಮಿಕ್ಸ್ ಮಾಡಿ ಫಸ್ಟ್ ಸ್ಪ್ರೇ ಕಬ್ಬಿನ ಮ್ಯಾಗ ಮಾಡೋದ. ಅಂದ್ರ ಅದ್ರ ಮ್ಯಾಗ ಯಾವ್ದು ಹುಳ ಬರಂಗಿಲ್ಲ, ಅಟ್ಯಾಕ್ ಬರಂಗಿಲ್ಲ, ಫಂಗಸ್ ಅಟ್ಯಾಕ್ ಆಗಂಗಿಲ್ಲ. 19 ಕೊಟ್ಟಿದ್ರ ಗ್ರೋತ್ ಬಹಳ ಜೋರ್ಲಿ ಆಗಕ್ ಶುರು ಆಗ್ತೈತಿ. ಮತ್ತ ಅದ್ರಾಗ ಹಾರ್ಮೋನ್ಸ್ ಇರೋ ಕಾರಣದಿಂದ ತಳಿಕ ಬೇರೆಲ್ಲ ಚಲೋ ಡೆವಲಪ್ ಆಗ್ತಾವು. ಮತ್ತ ಮ್ಯಾಗ ಫೂಟ್ ಆಗ್ತೇವ್ ನಾವು, ಫೂಟ್ ಟಿಲ್ಲರ್ಸ್ ಚಲೋ ಬರೋದ್ ಶುರು ಆಗ್ತೈತಿ. ತಪ್ಪಲೆ ಏನ್ ಇರ್ತಾವ, ಲೀವ್ಸ್ ಏನ್ ಇರ್ತಾವಲ್ಲ, ಅವು ಚಲೋ ಗ್ರೋ ಆಗಕ್ ಶುರು ಆಗ್ತೈತಿ. ಆ ಪ್ರಕಾರ ನಮಗ ಮಾಡಾಕ ಸಾಧ್ಯ ಆಗ್ತೈತಿ. 45ನೇ ದಿವಸ ಪ್ರಥಮ ಸ್ಪ್ರೇ ಮಾಡಬೇಕು. ಅಲ್ಲಿಂದ ಮುಂದೆ 20 ದಿವಸ ಬಿಟ್ಟು ಒಂದೊಂದು ಸ್ಪ್ರೇ ಮಾಡೋದು. ಹಿಂಗ 4 ಸ್ಪ್ರೇ ಟೋಟಲ್ ಮಾಡಬೇಕು. 45ನೇ ದಿವಸ ಪ್ರಥಮ, 65ನೇ ದಿವಸ ಸೆಕೆಂಡ್, 85 ದಿನದಾಗ ಥರ್ಡ್ ಮಾಡಬೇಕು. ಮತ್ತೆ ಶಕ್ಯ ಆದ್ರೆ 4ನೇ ಸ್ಪ್ರೇ ಮಾಡಬೇಕು. ಶಕ್ಯ ಆದ್ರೆ ಅಂದ್ರ ಅಂಕುಸ್ತಕ ಕಬ್ಬಿನ ಹೈಟ್ ಇಷ್ಟು ಮ್ಯಾಗ ಹೋಗ್ತೈತಿ, ಅತ್ತಲೇ ನಮಗ ಸ್ಪ್ರೇ ಮಾಡೋದ ಸಾಧ್ಯ ಆಗಂಗಿಲ್ಲ. ಕನಿಷ್ಠ 3 ಸ್ಪ್ರೇ, ಮತ್ತೆ ಶಕ್ಯ ಆಗಿದ್ರ 4 ಸ್ಪ್ರೇ ಅದಕ್ಕೆ ಮಾಡೋದ. ಅದ್ರಾಗ 19 ಪೈಲ ಇತ್ರಾಗ ತಗೋಬೇಕು, 2ನೇ ಇತ್ರಾಗ 12-61 ತಗೋಬೇಕು, 3ನೇ ಇತ್ರಾಗ 13-45 ತಗೋಬೇಕು. ಹಿಂಗ್ ಬ್ಯಾರೆ ಬ್ಯಾರೆ ಪ್ರಕಾರದ ನಾವು ತಗೊಂಡ ಅತ್ರಾಗ ಒಂದ್ ಕೀಟಕನಾಶಕ, ಒಂದ್ ಬುರ್ಶಿನಾಶಕ ಅತ್ರಾಗ ಹಾಕೋದ, ಮತ್ತೆ ಇದ ಗ್ರೋತ್ ಪ್ರಮೋಟರ್ ಅತ್ರಾಗ ಹಾಕಿ ಈ ಜರ್ಕರ್ತ ನಾವು ಯೂಸ್ ಮಾಡಿದ್ರ ಬಹಳಷ್ಟು ಜೋರ್ಲಿ ಬೆಳಿತೈತಿ, ಮತ್ತ ಗ್ರೋತ್ ಆಗ್ತೈತಿ. ಅದ್ರಲ್ಲೇ ಅದ್ರ ಅವರೇಜ್ ಬಹಳಷ್ಟು ಚಲೋ ಬರಕ್ ಶುರು ಆಗ್ತೈತಿ. ನಮ್ ಕಡೆ ನಾವು 100 ಟನ್ ಏನ್ ಕಬ್ಬ ತಗೋತೀವಿ ಅತ್ರಾಗ ಇದೆಲ್ಲ ಯೂಸ್ ಮಾಡಿ ಶುರುವಾತ್ ಮಾಡಿದ್ವಿ. ಈಗ 168 ಟನ್ ಕಬ್ಬ ಯಾವಾಗ ನಮಗ್ ಬಂತು ಆ ಟೈಮ್ದಾಗ್ನು ಕೂಡ ನಾವು ಈ ಗ್ರೋತ್ ಪ್ರಮೋಟರ್ದು 5-6 ಕೆಪೆ ನಾವು ಸ್ಪ್ರೇ ಮಾಡಿದ್ವಿ. ಬೇರೆ ಬೇರೆ ಸಿಸ್ಟಮ್ ಮಾಡಿ ಅದಕ್ಕೆ 6 ಕೆಪೆ ನಾವು ಸ್ಪ್ರೇ ಮಾಡಿದ್ವಿ. ಅವಾಗ ನಾವು 168 ತಕ ಅವರೇಜ್ ನಮಗೆ ಸಿಕ್ಕೈತಿ. ಈ ಪ್ರಕಾರ ನಮಗೆ ಸ್ಪ್ರೇನು ಮಾಡಕ್ ಸಾಧ್ಯ ಇದೆ. ಸುಧೀರ್ ಕಟ್ಟಿ ಅವ್ರ ಕಡೆ ಈ ತರದ ಎಲ್ಲ ಮಾಹಿತಿ ಇದೆ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ್ದು ಸ್ಪ್ರೇ ಹೆಂಗ ಎಷ್ಟು ತಗೊಳ್ಬೇಕು ಅವ್ರ ಕಡೆ ಎಲ್ಲ ರೆಡಿ ಇದೆ. ನೀವು ಅವ್ರಿಗೆ ಕೇಳಿ ಈ ಪ್ರಕಾರನು ಸ್ಪ್ರೇ ಮಾಡಿ ಕಬ್ಬಿನ ಅವರೇಜ್ ನಾವು ಬಹಳಷ್ಟು ಚಂದ ಅಷ್ಟು ತಗೊಳೋದ ನಮಗೆ ಸಾಧ್ಯ ಆಗ್ತೈತಿ. ಇದೆಲ್ಲ ಹೊಸ ಹೊಸ ಟೆಕ್ನಿಕ್ ಬರಕತ್ತೈತಿ. ಹೇಳ್ರಿ ಸರ್, ನೀವು ಕಿಟ್ ಬಗ್ಗೆ ಹೇಳ್ರಿ. ಕಿಟ್ ಬ್ಲಾಕ್ ಬಾಕ್ಸ್ ಈ ಪ್ರಕಾರ ನಾವು ಸ್ಪ್ರೇ ಮಾಡಿದ್ರ ಬಹಳಷ್ಟು ಚಲೋ. ನಾವು ಪ್ಲಾಂಟೇಶನ್ ಮಾಡಿದ ನಂತರ ಕಬ್ಬ ಹಚ್ಚಿದ ನಂತರ ಒಂದ ಡ್ರೆಂಚಿಂಗ್ ಮಾಡೋದಿದೆ. ಬ್ಲಾಕ್ ಬಾಕ್ಸ್ ಅಥವಾ ಒಂದ್ ಇರ್ತೈತಿ, ಒಂದ್ ಡ್ರೆಂಚಿಂಗ್ ಮಾಡೋದ. ಅದ್ರದ ಕಾರಣ ಏನ್ ನಾ ಹೇಳ್ತೇನೆ. ಭೂಮಿದಾಗ ನಾವು ಕಬ್ಬು ಯಾವಾಗ ಹಚ್ತೇವಲ್ಲ ಆ ಟೈಮ್ದಾಗ ಅದಕ್ಕೆ ಪೈಲ ಬೇರ್ ಬಿಡಕ್ ಶುರು ಆಗ್ತೈತಿ. ಅವಾಗ ಅದಕ್ಕೆ 12-61-0 ಇದ್ ಒಂದ್ ಅದಕ್ಕೆ ಕೊಡ್ಬೇಕು ಅಂದ್ರ ಫಾಸ್ಫರಸ್ ಅದಕ್ಕೆ ತ್ವರಿತ ಸಿಗ್ತೈತಿ. ಫಾಸ್ಫರಸ್ ಸಿಕ್ಕಿರ ಅತ್ತರದ ಗ್ರೋತ್ ಆಗಾಕ ಶುರು ಆಗ್ತೈತಿ, ಜರ್ಮಿನೇಷನ್ ಆಗಾಕ ಬಹಳಷ್ಟು ಚಲೋ ಆಗ್ತೈತಿ. ಅದರ ಜೊತೆಲೆ ಒಂದ್ ಕೀಟಕನಾಶಕ, ಒಂದ್ ಬುರ್ಶಿನಾಶಕನು ಕೊಡ್ಬೇಕಂದ್ರ ಭೂಮಿದಾಗ ಏನ್ ಹುಳ ಇದ್ರು ಅದಕ್ಕೆ ತ್ರಾಸ ಮಾಡಂಗಿಲ್ಲ, ಜರ್ಮಿನೇಷನ್ ಚಲೋ ಆಗ್ತೈತಿ. ಫಂಗಸ್ ಅಟ್ಯಾಕ್ ಅತ್ರ ಮ್ಯಾಗ ಆಗಂಗಿಲ್ಲ, ಅತ್ತರಲೇನು ಜರ್ಮಿನೇಷನ್ ಬಹಳಷ್ಟು ಚಲೋ ಆಗ್ತೈತಿ. ಮೂರನೇದ ಬೇರ್ ಬಿಡೋದ, ಬಹಳಷ್ಟು ಬೇರ್ ಬಿಡ್ಬೇಕು. ಅದ್ರ ಸಲುವಾಗಿ ಒಂದ್ ಹಾರ್ಮೋನ್ ಅತ್ರಾಗ ಹಾಕಿರ್ತೈತಿ, ಟೀಜರ್ ಅತ್ರಾಗ ಇರ್ತೈತಿ, ಅದಕ್ಕೆ ಆಕ್ಸಿಜನ್ ಹಾಕ್ತೇವ್ ನಾವು. ಒಂದ್ ಆಕ್ಸಿಜನ್ ಅತ್ರಾಗ ಇರ್ತೈತಿ. ಅತ್ರದ ಡ್ರೆಂಚಿಂಗ್ ಮಾಡಿದ್ರ ಬಹಳಷ್ಟು ಬೇರ್ ಚಂದಂಗ ಬೇರ್ ಎಲ್ಲ ತಯಾರಾಗ್ತಾವು. ಮತ್ತೆ ಅತ್ರಾಗ ಒಂದ್ ಸೈಟೋಕಾನಿನ್ ಗ್ರೂಪ್ ಒಂದ್ ಅತ್ರಾಗ ಹಾರ್ಮೋನ್ ಇರ್ತೈತಿ, ಟೀಜರ್ ಇರ್ತೈತಿ. ಅದರಲ್ಲೇ ಅತ್ರದ ಟಿಲ್ಲರ್ಸ್ ಬರಕ್ ಚಂದಂಗ ಶುರು ಆಗ್ತೈತಿ. ಟಿಲ್ಲರ್ಸ್ ಅಂದ್ರ ಫೂಟ್ ಹಾಕ್ತೇವ್ ನಾವು, ಮರಿ ಹಾಕ್ತೇವಲ್ಲ, ಮರಿಗಳು ಬಹಳಷ್ಟು ಜೋರ್ಲಿ ಬರಕ್ ಶುರು ಆಗ್ತೈತಿ. ಸಂಖ್ಯೆಲಿ ಹೆಚ್ಚು ಬರಂಗಿಲ್ಲ, ಸರಿ ಯಾವ ಮರಿ ಬರ್ತಾವಲ್ಲ ಬಹಳಷ್ಟು ಜೋರ್ಲೆ ಬರಕ್ ಶುರು ಆಗ್ತೈತಿ. ಅದ್ರ ಸಲುವಾಗಿ
ಒಂದ ಡ್ರೆಂಚಿಂಗ್ ಮಾಡಬೇಕು, ಅದಕ್ಕೆ ನಾವು ಬ್ಲಾಕ್ ಬಾಕ್ಸ್ ಅತೀವು. ಅದು ನಮ್ಮ ಸುಧೀರ್ ಕಟ್ಟಿ ಅವ್ರ ಕಡೆ ಬ್ಲಾಕ್ ಬಾಕ್ಸ್ ಇರ್ತೈತಿ. ಮತ್ತ ಸ್ಪ್ರೇ ಮಾಡೋ ಸಲುವಾಗಿ ಏನ್ ಮೂರ್ ಅಥವಾ ನಾಲ್ಕ್ ಸ್ಪ್ರೇ ನಾವು ಮಾಡ್ತೀವಿ, ಅದಕ್ಕೆ ಏನೇನ್ PGR ಬೇಕು ಅದ್ರ ಜೊತೆಲೆ ಸೀವಿಡ್ ಎಕ್ಸ್ಟ್ರಾಕ್ಟ್ ನು ನಾವು ಅದ್ರಾಗ ಹಾಕಿ ಕೊಡ್ತೀವಿ. ಎಲ್ಲ ಒಂದ ಕೀಟ ತಯಾರು ಮಾಡಿದೈತಿ ನಮ್ಮ ಇವ್ರ ಕಡೆ ಸಿಕ್ತೈತೆ, ಅದು ಸುಧೀರ್ ಕಟ್ಟಿ ಅವ್ರ ಕಡೆ. ಅದಕ್ಕ ಒಂದ್ ಕೀಟ ತಗೊಂಡ್ರೆ ನಿಮಗೆ ಬ್ಯಾರಿ ಎಲ್ ಕಡೆ ಹೋಗಿ ಎಲ್ಲ ಹುಡ್ಕಾಡೋದು ಗರದಿಲ್ಲ. ಅತ್ರ PGR ಇದೆ, ಅತ್ರ ಸಾಲ್ವೆಂಟ್ ಅತ್ರಾಗ ಇದೆ, ಅದ್ರ ಜೊತೆಲೆ ಸೀವಿಡ್ ಎಕ್ಸ್ಟ್ರಾಕ್ಟ್ ನು ನಮಗ್ ಸಿಕ್ತೈತಿ. ಭೂಮಿದಾಗ ನಾವ್ ಏನ್ ಡ್ರೆಂಚಿಂಗ್ ಮಾಡ್ತೀವಿ ಅದ್ರ ಜೊತೆಲೆ PGR ನು ಇರ್ತೈತಿ, ಜೊತೆಲೆ ಹ್ಯೂಮಿಕ್ ಆಸಿಡ್ ಇರ್ತೈತಿ, ಅತ್ರ ಫುಲಿಕ್ ಆಸಿಡ್ ಇರ್ತೈತಿ, ಮತ್ತೆಷ್ಟು ಮೈಕ್ರೋ ನ್ಯೂಟ್ರಿಯನ್ ಅತ್ರಾಗ ಇರ್ತಾವ. ಅದೆಲ್ಲ ಒಂದ್ ಡ್ರೆಂಚಿಂಗ್ ಮಾಡೋದ ಮತ್ತು ಮೂರ್ ಅಥವಾ ನಾಲ್ಕು ಸ್ಪ್ರೇ ಮಾಡೋದ, ಈ ಪ್ರಕಾರ ಎಲ್ಲ ಕೀಟ ತಯಾರ ಅಲ್ಲಿ ನಿಮಗ ಸುಧೀರ್ ಕಟ್ಟಿ ಅವ್ರ ಕಡೆ ಸಿಕ್ತೈತ್ ನೋಡ್ರಿ. ಆ ತಗೊಂಡ ನೀವು ಯೂಸ್ ಮಾಡಿದ್ರ ಬಹಳ ಕಡಿಮೆ ಖರ್ಚದಾಗ ಬಹಳಷ್ಟು ಚಲೋ ಹಂಗ ಕಬ್ಬ ಗ್ರೋತ್ ಮಾಡೋಕ್ ನಮಗ ಸಾಧ್ಯ ಆಗಿರ್ತೈತಿ. ಆ ಪ್ರಕಾರ ರಾಸಾಯನಿಕ ಖತದ ನಿಯೋಜನ ಮಾಡ್ರಿ. ಶುರುವಾತಿಗೆ ಸೇಂದ್ರಿಯ ಖತದ ನಿಯೋಜನ ಮಾಡಬೇಕು, ಆರ್ಗ್ಯಾನಿಕ್ ಖತ ರಾಸಾಯನಿಕ ಖತ ಟೈಮ್ ಟೈಮ್ ಟು ಕೊಡಬೇಕು. ಮುಂದೆ ಸ್ಪ್ರೇನು ಕರೆಕ್ಟ್ ಅದಕ್ಕೆ ಮಾಡಬೇಕು. ಮತ್ತ ಇಷ್ಟು ಮಾಡಿ ಕಬ್ಬ ಮ್ಯಾಗ ಧ್ಯಾನ ಇಡಾಕ್ಬೇಕು, ಲಕ್ಷ ಇಡಾಕ್ಬೇಕು. ನೀರ್ ಬರಾಬರ ಅದಕ್ಕೆ ಚಂದ ಹಂಗ ಕೊಡಾಕ್ಬೇಕು, ಥೋಡೆ ಥೋಡೆ ನೀರ್ ಮತ್ತೆ ಸರ್ಕೆ ಸರ್ಕೆ ನೀರ್ ಕೊಡಾಕ್ಬೇಕು. ಅದ್ರ ಮ್ಯಾಗ ಯಾವ್ದು ಅಟ್ಯಾಕ್ ಬರ್ತೈತಿ ಅನ್ನ ಅದ್ರ ಮ್ಯಾಗ ಧ್ಯಾನ ಲಕ್ಷ ಇಡಾಕ್ಬೇಕು. ಯಾವ ಅಬ್ಸರ್ವೇಷನ್ ಬಹಳ ಮಸ್ತ್ ಇದೆ, ಒಳಿ ಕಬ್ಬದಾಗ ಹೋಗಿ ಯಾವತ್ತು ಹೋಗಿ ಅಲ್ಲಿ ನೋಡಾಕ್ಬೇಕು, ಇದು ಯಾವ್ದು ಅಟ್ಯಾಕ್ ಅದ್ರ ಮ್ಯಾಗ ಬಂದೈತಿ ಅನ್ನ, ಯಾವ ಹುಳ ಬಂದಾವೇನ, ಬ್ಯಾಕ್ಟೀರಿಯಾದ ಯಾವ್ದು ಅದ್ರ ಮ್ಯಾಗ ಅಟ್ಯಾಕ್ ಆಗೈತಿ ಅನ್ನ, ಇದೆಲ್ಲ ನೋಡಾಕ್ಬೇಕು. ಆ ಪ್ರಕಾರ ಅತ್ತಾಗ ನಿಯೋಜನೆ ಮಾಡಾಕಬೇಕು. ಈ ಪ್ರಕಾರ ಸರ್ಕಾರ ನಾವು ಮಾಡಿದ್ರೆ 100+ ನಮಗ ಕಬ್ಬ ಟನೇಜ್ ಸಿಗಾಕ ಸಹಜ ಸಾಧ್ಯ ಆಗ್ತೈತಿ. ಆ ಪ್ರಕಾರ ನೋಡ್ರಿ. ಮತ್ತಿಷ್ಟು ಇದ್ರ ಮ್ಯಾಗ ಏನ್ ಪ್ರಶ್ನೆ ಇದ್ರ ನೋಡ್ರಿ, ಹಲಪನವ್ರ ಸರ್ ನಮ್ ಜೊತೆಲಿ ಇದಾರು, ಸುಧೀರ್ ಕಟ್ಟಿ ಅವ್ರು ಇದಾರು. ಕನ್ನಡದಾಗ ಏನ್ ತಿಳಿಲಿಲ್ಲ ಅಂದ್ರೆ ಅವರು ನಿಮಗೆ ತಿಳಿಸಿರ್ತಾರೋ, ನಂದು ಕನ್ನಡ ಅಷ್ಟು ಚಲೋ ಇಲ್ಲ, ಅದ್ರಾಗ ಏನ್ ಮಾತಾಡೋಕ್ ಸ್ವಲ್ಪ ಹಿಂದ ಮುಂದ ಆಗಿದ್ರನ ಅದು ನೀವು ತಿಳ್ಕೊರಿ. ಹಲಪನವ್ರ ಸರ್ ಮತ್ತೆ ಸುಧೀರ್ ಕಟ್ಟಿ ಬಹಳ ಅಷ್ಟು ಚಲೋ ನಿಮಗೆ ಹೇಳ್ತಾರೋ, ಏನ್ ಪ್ರಶ್ನೆ ಇದ್ರೂ ಕೇಳ್ರಿ. ಕೃಷಿ ರತ್ನ ಡಾಕ್ಟರ್ ಸಂಜಯ್ ಮಾಡಿ ಅವರು ಗೊಬ್ಬರ ಬಗ್ಗೆ ರಸಸಾರ ಬಗ್ಗೆ ಪೂರಾ ಮಾಹಿತಿ ಕೊಟ್ಟಾರ, ಹೆಂಗ್ ಹಾಕ್ಬೇಕು, ಯಾವ ಟೈಮ್ದ ಹಾಕ್ಬೇಕು, ಆಮೇಲೆ ಯಾವ ಟೈಮ್ದಾಗ ಅದನ್ನ ಬೋದಿರ್ಸ್ಬೇಕು, ಯಾವ ಟೈಮ್ದಾಗ ಸ್ಪ್ರೇ ಮಾಡ್ಬೇಕು, ಆಮೇಲೆ ಹೆಂಗ್ ಇದ್ ಮಾಡ್ಬೇಕು ಅನ್ನೋದು. ಒಂದ್ ಕಬ್ಬಿನ ಬೆಳೆ ಒಂದ್ 100 ಕ್ಕಿಂತ 120 ಟನ್ ಬೆಳೆಯೋದು ಹೆಂಗ ಅನ್ನೋದನ್ನ ಪೂರಾ ಅವ್ರದ ಮಾಹಿತಿ, ಅವ್ರ ಪ್ರಾಕ್ಟಿಕಲಿ ಮಾಹಿತಿ ಎಲ್ಲ ಮಾಡಿದ್ದ, ಪ್ರಾಕ್ಟಿಕಲಿ ಮಾಡಿದ್ದ, ಅವ್ರ ಹೊಲಕ್ಕೆ ಪ್ರಿಪೇರ್ ಮಾಡಿದ್ದ. ಏನ್ಪ ಮತ್ತೊಂದು ಪುಸ್ತಕ ಓದೇನಲ್ಲ, ಸ್ವತಃ ಅವ್ರ 20 ವರ್ಷದಿಂದ ತಮ್ಮ ಹೊಲಕ್ ಒಂದೊಂದೊಂದೊಂದ್ ಸ್ಟೆಪ್ ಬೈ ಸ್ಟೆಪ್ ಪೂರಾ ಸ್ಟಡಿ ಮಾಡಿ ಕಂಪ್ಲೀಟ್ ಎಲ್ಲ ಮಾಡ್ಕೊಂಡು ಇದಕ್ಕೊಂದ್ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಾರ. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ನಾ ತಿಳಿಸ್ತೇನೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಮ್ಗೆ ಕಮ್ಮಿ ಐತಿ, ಯಾಕಂದ್ರೆ ಅವರಿಂದ ನಾವು ಈ ಸದ್ಯ 100 ಟನ್ ನಾವು ಕ್ರಾಸ್ ಆಗೇವಿ. ಅವರಿಂದ ಅವ್ರಿಗೆ ನಾವು ತುಂಬಾ ಧನ್ಯವಾದ ಹೇಳ್ತೀನಿ ಹೇಳ್ಕೊತ. ಈಗ ಒಂದು 15 ಮಿನಿಟ್ ವರೆಗೆ ಒಬ್ಬೊಬ್ರಾಗಿ ದಯಮಾಡಿ ಕ್ವಶನ್ ಕೇಳಿ, ಏನ್ರಿ ಅವ್ರು ನಿಮ್ ಪ್ರಾಬ್ಲಮ್ ಇದ್ರೆ ಒಬ್ಬೊಬ್ರಾಗಿ ಕ್ವಶನ್ ಕೇಳ್ಬೋದು. ಸರ್ ಈ ಬೋದ್ ಏರಿಸುವಾಗ ಜಿಪ್ಸಮ್ ಅಪ್ಲೈ ಮಾಡಂತಾರಲ್ರಿ, ಜಿಪ್ಸಮ್ ಎಲ್ಲರೂ ಅಪ್ಲೈ ಮಾಡಬಾರ್ದು. ಯಾರ ಕಡೆ ಪ್ರಾಬ್ಲಮ್ ಇದೆ ಭೂಮಿದಾಗ, ಮಣ್ಣದಾಗ ಯಾರ ಕಡೆ ಪ್ರಾಬ್ಲಮ್ ಇದೆ, ಸೈಂಟಿಸ್ಟ್ ತಜ್ಞ ಮಂದಿಗೆ ಕೇಳಿ ಅದರ ನಂತರ ಜಿಪ್ಸಮ್ ಯೂಸ್ ಮಾಡಿದ್ರೆ ಚಲೋ. ಡೈರೆಕ್ಟ್ ಏನ್ ಅತ್ರಾಗ ರಂಜಕ ಸಲ್ಫರ್ ಸಿಕ್ತೈತಿ ಮತ್ತ ಕ್ಯಾಲ್ಸಿಯಂನು ಅತ್ರಾಗ ಸಿಕ್ತೈತಿ. ಆದ್ರ ಕರಿ ಭೂಮಿದಾಗ ಎಲ್ಲಿ ನೀರ್ ಬಹಳಷ್ಟು ಇದಾಗ್ತೈತಿ, ಅಲ್ಲಿ ಕ್ಷಾರದ ಪ್ರಮಾಣ ಎಲ್ಲಿ ಹೆಚ್ಚಿದೆ ಅಲ್ಲಿ ಯೂಸ್ ಮಾಡಬೇಕು. ಸಾಯಿಲ್ ಟೆಸ್ಟಿಂಗ್ ಮಾಡಿ ನಮ್ಮ ಶಾಸ್ತ್ರಜ್ಞ ಮಂದಿಗೆ ಅದ್ ತೋರಿಸಿ ಅವ್ರು ಹೇಳಿದ್ರನ್ನ ಅದ್ ಯೂಸ್ ಮಾಡ್ರಿ, ಆತರ ಅಥವಾ ಯೂಸ್ ಮಾಡಬಾರ್ದು. ಈಗ ಆಕ್ಚುಲಿ ಇದು ಕಬ್ಬು ನಮ್ದು ಏನಾಗ್ತದ್ರಿ, 6-7 ತಿಂಗಳ ಕೂಡ ಬೆಳಿಗ್ ಶುರು ಮಾಡ್ತಾವ, ಅದಕ್ಕೆ ಏನು ಏನ್ ಮಾಡ್ಬೇಕು ಅಂತ ಹೇಳಿ. ಏನಿಲ್ಲ, ಕಬ್ಬು ಯಾವಾಗ ಬೆಳಿತಿತ್ಲ ಅವಾಗ ನಮಗ್ ಬಹಳಷ್ಟು ಆನಂದ ಆಗ್ತೈತಿ, ಯಾಕಂದ್ರ ಕಬ್ಬು ಚಲೋ ಬಂದ ನಂತರ ಬೆಳಿತೈತಿ. ಇದೊಂದ್ ಧ್ಯಾನದಾಗಿಡ್ರಿ, ಸಣ್ಣ ಕಬ್ಬು ಯಾವಾಗ್ಲೂ ಬೆಳಂಗಿಲ್ಲ. ನೀವು ಮಣ್ಣ ಚಂದಾಗಿ ಏರ್ಸ್ರಿ, ಬೋದ ಚಂದಾಗಿ ಏರ್ಸ್ರಿ, 7-8 ತಿಂಗಳ ಟೈಮ್ದಾಗ ಅದ ಬಿದ್ದು ಬೀಳ್ತೈತಿ, ಚಲೋ ಬಂದ್ರನ ಬೀಳ್ತೈತಿ. ಮತ್ತ ಕಬ್ಬು ಬಿದ್ರ ಅವರೇಜ್ ಕಡಿಮೆ ಆಗಂಗಿಲ್ಲ, ನುಕ್ಸಾನ್ ಆಗಂಗಿಲ್ಲ. ಖರೆ ಸಾಲ ನಿಮ್ಮದ 4.5 ಫೀಟ್ ಅಥವಾ 5 ಫೀಟ್ ಇದಾಗ್ಬೇಕು. ಸಾಹೇಬ್ರೆ ನಮಸ್ಕಾರ. ಒಂದ್ ನಿಮಿಷ, ರೂಟ್ ಗ್ರಬ್ ಬಂದು ಬೇರ್ ಡ್ಯಾಮೇಜ್ ಆಗಿ ಬೀಳ್ತೈತಿ, ಇದು ಬಹಳ ಕೆಟ್ಟದ. ಅದ್ ಮುಂದೆ ಹೇಳೋಣ. ಅದಕ್ಕೆ
ಅಲ್ಲ ರೂಟ್ ಗ್ರಾಫ್ ಬಗ್ಗೆ ಹೋದ್ ಮೀಟಿಂಗ್ ದಾಗ ಅದು ಪೂರಾ ಡಿಸ್ಕಸ್ ಮಾಡೇವ್ರಿ. ಆಮೇಲೆ ಇನ್ನೂ ಆದ್ರೂ ಇನ್ನೊಮ್ಮೆ ಬೇಕಾದ್ರೆ ಹಂಗೆ ಏನ್ರಿ ಮೇಜರ್ ಪ್ರಾಬ್ಲಮ್ ಇದ್ರೆ ಮತ್ತೊಮ್ಮೆ ಮೀಟಿಂಗ್ ದಾಗೂ ರೂಟ್ ಗ್ರಾಫ್ ಬಗ್ಗೆ ಡಿಟೇಲ್ ಆಗಿ ಬೇಕಾದ್ರೆ ಇನ್ನೊಮ್ಮೆ ತಗೊಂಡ್ರಿ. ಸರ್ ನಮಸ್ಕಾರ, ರಾಘವೇಂದ್ರ ಸಂಶಿ ಅವ್ರಿ. ಹೇಳ್ರಿ ರಾಘವೇಂದ್ರ ಅವ್ರ. ಸರ್ ಇದು ಇವಾಗ ಏನಾಯ್ತು, ನೀವು ಹೊಸದಾಗಿ ಲವಣಿ ಮಾಡಕ್ ಬಗ್ಗೆ ಆಯ್ತು, ಇವಾಗ ಕಟಾವ್ ಆದ ನಂತರ, ಇವಾಗ ನಾವು ಕಟಾವ್ ಆದ ನಂತರ ನೀವ್ ಹೇಳಿದ್ದು ಡೋಸ್ ಪ್ರಕಾರನೇ ಕೊಡ್ತಾ ಹೋಗ್ಬೇಕಾ, ಅದಕ್ಕೇನಾರ ಚೇಂಜಸ್ ಇದೆಯಾ? ಯಾಕಂದ್ರೆ ಮಣ್ಣಿಗೆ ನೀವು ಮಣ್ಣಿಗೆ ಮೊದ್ಲೇ ಹಾಕಿ ಅಂತ ಹೇಳಿದ್ರಿ, ಯಾಕಂದ್ರೆ ಮೊದ್ಲನೇ ಕಬ್ಬು ಲವಣಿ ಮಾಡಕ್ಕಿಂತ ಮುಂಚೆ. ಇವಾಗ ಇದು ಬೇರ್ ಇರೋದ್ರಿಂದ ನಾವ್ ಯಾವ ತರ ಮಿಕ್ಸ್ ಮಾಡ್ಬೇಕು? ಫಸ್ಟ್ ಡೋಸ್ ಸ್ಪೆಷಲ್ ಡೋಸ್ ಕೊಡವಿ ಹಾಕ್ತಿರ್ಲ ನೀವು? ಏನ್ ಹಾಕ್ತಿರಿ ಅದಕ್ಕೆ? ಕಟಾವ್ ಆದ ನಂತರ ಕೊಳ್ಳಿ ಕೊಡಿ ಕೊಡವಿ ಸಲುವಾಗಿ, ಕೊಡವಿ ಸಲುವಾಗಿ 2 ಚೀಲ ಯೂರಿಯಾ, 2 ಚೀಲ ಡೈ ಅಮೋನಿಯಂ ಫಾಸ್ಫೇಟ್, 2 ಚೀಲ ಪೊಟ್ಯಾಶ್, 15 ಕಿಲೋ ಮೈಕ್ರೋ ನ್ಯೂಟ್ರಿಯಂಟ್, 15 ಕಿಲೋ ಗಂಧಕ್ ರಂಜಕ್ ಸಲ್ಫರ್, ಮತ್ತ 25 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್, ಇದೆಲ್ಲ ಕೂಡಿಸಿ ನಮ್ಮದ ಹಿಂಗ ಹಿಪ್ಪೆನ್ ಇರ್ತಿರ್ಲಿಲ್ಲ ಮ್ಯಾಗ ಬೋಧೆ ಆಡ್ತಿರ್ಲಿಲ್ಲ ನೀವು ಬೋಧದಾಗ ಹರಿಲೆ ಒಂದು ತುತ್ತ ಕೆಡಿಸಿ ಅತ್ರಾಗಿದ್ದ ಕತ್ತ ಹಾಕಬೇಕು. ಬೇರ ಹರಗೋದ ಅಥವಾ ಕಟ್ ಮಾಡೋದ ಅವಶ್ಯಕತೆ ಇರಂಗಿಲ್ಲ. ನಾವೊಂದ ಮಣ್ಣು ಇರಿಸುವ ಸಲುವಾಗಿ ನೀರ್ ಕೊಡೋದು ವ್ಯವಸ್ಥೆ ಚಲೋ ಆಗಬೇಕು, ಅದ್ರ ಸಲುವಾಗಿ ನಾವು ಅತ್ರಾಗ ಯಾವ್ದ್ರೆ ಒಂದ ಇನ್ಸ್ಟ್ರೂಮೆಂಟ್ ಹತ್ರ ಹಾಕ್ತೀವಿ. ಖರೆ ನಮ್ ಕಡೆ ಎಲ್ಲರು ಬೇರ್ ಹರಗೋದ್ ಹರಿಯೋದ ಒಂದು ಬಹಳಷ್ಟು ಪ್ರಯತ್ನ ಮಾಡ್ತಾರ ಕೊಡವಿದಾಗ. ಅದ ಬೇರ್ ಎಲ್ಲ ಕಟ್ ಮಾಡೋದೇನು ಅವಶ್ಯಕತೆ ಇರಂಗಿಲ್ಲ. ನೀವು ಕತ ಏನ್ ಕೊಡೋದಿತ್ಲ ಅದ ಬೇರ್ ಸನಿಕ್ ಹೋಗ್ಬೇಕು. ಈ ಕಾರಣದಿಂದ ಹರಿಲಿ ಅದಕ್ಕೆ ಒಂದು ತುತ್ತ ತೆಗಿರಿ, ಅತ್ರಾಗಿದ್ ಕತ ಹಾಕ್ರಿ, ಒಂದ್ ಹಾಕಿ ನೋಡ್ರಿ, ಬಹಳ ಚಂದಷ್ಟ ಕೊಡವೇನೋ ಬರ್ತೈತಿ. ಇದ್ ಪ್ರಥಮ ಡೋಸ್ ಆತು. ಎರಡನೇ ಡೋಸ 2 ಚೀಲ ಯೂರಿಯಾ 1 ತಿಂಗಳೇ ಕೊಡೋದ. ಪ್ರಥಮ ಡೋಸ್ ಕೊಟ್ಟಿದ ನಂತರ 1 ತಿಂಗಳೇ 2 ಚೀಲ ಯೂರಿಯಾ ಒಗದು ಬಿಡೋದ. ಅದರ ನಂತರ ಮತ್ತೊಂದು ತಿಂಗಳೇ ಪಹಿಲಾ ಡೋಸ್ ಏನ್ ನಾವು ಪ್ರಥಮ ಡೋಸ್ ಏನ್ ಕೊಟ್ಟಿದ್ದೇವಲ್ಲ ಅದರ ಡೋಸ್ ಮತ್ತೊಮ್ಮೆ ಸೆಕೆಂಡ್ ಇತರಾಗ ಮತ್ತೊಮ್ಮೆ ಅದರ ಡೋಸ್ ಪೂರಾ ಒಂದು ಕೊಡೋದ. ಅಂದ್ರೆ 2 ಚೀಲ ಯೂರಿಯಾ, 2 ಚೀಲ DAP, 2 ಚೀಲ ಪೊಟ್ಯಾಶ್, 15 ಕಿಲೋ ಮೈಕ್ರೋ ನ್ಯೂಟ್ರಿಯಂಟ್, 15 ಕಿಲೋ ಸಲ್ಫರ್, 25 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್, ಇದೆಲ್ಲ ಮತ್ತೊಮ್ಮೆ ಅದ್ರ ಕೊಡೋದ. ಅದರ ನಂತರ 3 ಅಥವಾ 4 ತಿಂಗಳ ಪ್ರತಿ ತಿಂಗಳಿಗೆ ಒಮ್ಮೆ 1 ಚೀಲ ಅಮೋನಿಯಂ ಸಲ್ಫೇಟ್ ಕುಡ್ಕೋತ್ ಹೋಗೋದ. ಈ ಪ್ರಕಾರ ನಮ್ಮದ ಇದ ಕೊಡವೆದ ರಾಸಾಯನಿಕ ಕತ್ತದ ಶೆಡ್ಯೂಲ್ ಇಡಬೇಕು. ಸರ್ ಇನ್ನು ಈ 4 ಫೀಟ್ ಅಥವಾ 5 ಫೀಟ್ ಬಿಟ್ಟು ಲವಣಿ ಮಾಡ್ಬೇಕಂತ ಹೇಳಿದ್ರಲ್ಲ ಸರ್, ಅದೇ ತರ ಈ ಪಟ್ಟ ಪದ್ಧತಿ ಒಳಗೆ ಮಾಡ್ಬೇಕಂದ್ರೆ ಯಾವ ಸೈಜ್ ಮಾಡ್ಬೇಕಂತ ಸರ್? ಪಟ್ಟ ಪದ್ಧತಿ ಮಾಡೋದಿತ್ತಂದ್ರ 3 ಫುಟ್ ಅಂತ ಸಾಲ ತೆಗೀರಿ, 2 ಸಾಲದ ಕಬ್ಬ ಹಾಕೋದ, 1 ಸಾಲ ಖಾಲಿ ಬಿಡೋದ, ಮತ್ತೆ 2 ಸಾಲದ ಕಬ್ಬ ಹಾಕೋದ, 3ನೇ ಸಾಲ ಖಾಲಿ ಬಿಡೋದ. ಇದಕ್ಕೆ ಪಟ್ಟ ಪದ್ಧತಿ ಆತಾರ ಅಥವಾ ಪೇರೋ ಸಿಸ್ಟಮ್ ಆತಾರು ಅಥವಾ 3 ಫುಟ್ ಬೈ 6 ಫುಟ್ ಈ ಪದ್ಧತಿ ತಯಾರಾಗ್ತೈತಿ. ಇತರಾಗ ಎತ್ಗೋಳ ಹಾಕಾಗ್ಬೇಕು ಮಣ್ಣು ಇರಿಸೋ ಸಲುವಾಗಿ, ಪವರ್ ಟಿಲ್ಲರ್ ಇತರಾಗ ನಡೆಯಂಗಿಲ್ಲ. ಸರ್ ಈ ಸಿಸ್ಟಮ್ನು ಬಹಳ ಚಲೋ ಇದೆ, ಇತರಲೇನು ಅವರೇಜ್ ಬಹಳಷ್ಟು ಚಲೋ ಬರ್ತೈತಿ. ನಮ್ದು ಇದೆ ಸರ್, ಈಗ 4 ಫುಟ್ ಸಾಲು ಇದೆ ಸರ್, 3 3 6 ಇದು ಎರಡು ಇದೆ ಸರ್. ಅದಕ್ಕೆ ಸರ್ ಏನ್ ಅಡ್ಡಿಲ್ಲ, ಈಗ 3 3 ಮತ್ತು 6 ಮಾಡ್ರಿ ಅಥವಾ 4 ಕಿತ 4.5 ಫುಟ್ ಮಾಡ್ರಿ ಮುಂದಿನ ಸಟ್ ಆಯ್ತು. ಮುಂದ ಇದೆ ಹೌದು ಸರ್, 4.5 ಫುಟ್ ಮಾಡ್ಬೇಕಂತ ಸರ್, 5 ಫುಟ್ ಮಾಡ್ಬೇಕಂತ ಇದೆ ಸರ್. ಹ್ಮ್ ಸರ್, 5 ಫುಟ್ ಮಾಡಕ್ ಅಡ್ಡಿಲ್ಲ, ಕರಿ ಮಣ್ಣು ಇರ್ಬೇಕು, ಮಡ್ಡಿ ಅಡವಿ ಇದ್ರೆ 4.5 ಫುಟ್ ಮಾಡ್ರಿ. ಹಾ ಸರ್, ಈಗ 4 ಫುಟ್ ಇತ್ತು ಸರ್, ಅದ ಅದು ಸ್ವಲ್ಪ ಜಾಸ್ತಿ ಇದು ಅನ್ಸತ್ತೆ ಸರ್, ನಮ್ಗ ಅದ ಕಡಿಮೆ ಅನ್ಸ ಸರ್ ಅದ. ಹ್ಮ್ ಅದು ಹೋದ ಸಲ ಲವಣಿ 80 ಟನ್ ಎವರೇಜ್ ಬಿತ್ತೈತೆ ಸರ್. ಹೌದ್ ಸರ್, ಈ ಸಲ ಕ್ವಾಲಿಟಿ ಮತ್ತ ಅದಕ್ಕಿಂತ ಚೆನ್ನಾಗಿದೆ ಸರ್. ಹಲೋ ಸರ್, ಹಲೋ ಹಲೋ ಸರ್, ನಾ ಬಾಲೋಜಿ, ಅನಿಲ್ ಬಾಲೋಜಿ ಅಂತ ಸುಟ್ಟಿದ್ದ ಸರ್. ಇವಾಗ 10 26 ಯೂರಿಯಾ ಮ್ಯಾಗ್ನೀಷಿಯಂ ಇವೆಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕಾದ್ರ ಎಲ್ಲ ನೀರ್ ಬಿಡ್ತದಲ್ರಿ, ಅದು ಹೋಗಿ ಲಿಕ್ವಿಡೇಷನ್ ಇದಾಗುತ್ತೆ, ಸ್ಪ್ರೆಡ್ ಅದೆಲ್ಲ ಕರಗತೈತಿ ಸರ್?
ಅದಕ್ಕ ಯಾರು ಕೂಡಿಸಿ ಹೋಗಿ ಬಾರದ್ರು ಅಥವಾ ಸ್ವಲ್ಪ ಅದ ಹೆಂಗ್ರಿ ಅದ್ರ ಐಡಿಯಾ ಹೇಳ್ರಿ ಸರ್. ಮ್ಯಾಗ್ನಿಷಿಯಂ ಕ್ವಾಂಬಿದಾಗ 10 kilo ಹಾ ರೀ ಸರ್, ಕ್ವಾಂಬಿದಾಗ 25 kg ಮ್ಯಾಗ್ನಿಷಿಯಂ ಇರದ್ರಿ, ಆ ಕ್ವಾಂಬಿ 10-26 ಯೂರಿಯಾ ಇವೆಲ್ಲ ಕೂಡಿಸಿದ್ರೆ ಜಲ್ದಿ ಲಿಕ್ವಿಡ್ ಆಗಿಬಿಡುತ್ತೆ ಸರ್, ಅದು ಒಗ್ಯಾಕ ಆಗಂಗಿಲ್ಲ. ಅದು ಒಗದ್ರೆ ಉಪಯೋಗ ಆಗುತ್ತೋ ಬೆಳಿಗ್ಗೆ ಅಥವಾ ಆಗಲ್ಲೋ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಈಗ ನೋಡ್ರಿ ಎಲ್ಲ ಫ್ರೀ ಫ್ಲೋಯಿಂಗ್ ಬರ್ತೈತಿ ಈಗ, ಈಗ ಮಿಕ್ಸ್ ಮಾಡಿ ತ್ವರಿತ ಲಗಿನ ಹಾಕಾಕ್ಬೇಕು. 2 ತಾಸಿಗಿಂತ ಒಳಿತಾದ ಒಗ್ಯಾಕ್ಬೇಕು ಅಂದ್ರನ ಅದ ನೀರು ಬಿಡಂಗಿಲ್ಲ. ನೀರು ಬಿಡೋದು ಹಿಂಗ ಹಂಚಕಾಯ್ತ ಅಂದ್ರ ನೀವು ಮಿಕ್ಸ್ ಮಾಡ್ಬೇಡ್ರಿ, ಬೇರೆ ಬೇರೆ ಹಾಕ್ರಿ. ಯೂರಿಯಾ ಡಿ ಎ ಪಿ ಪೊಟ್ಯಾಶಿಯಂ ಹೋಗಿರಿ, ಮತ್ತ ಮೈಕ್ರೋ ನ್ಯೂಟ್ರಿಯಂಟ್ ಮೆಗ್ನೀಷಿಯಂ ಸಲ್ಫೇಟ್ ಸಲ್ಫರ್ ಅತ್ರ ಯಾವ್ದ್ರೆ ಒಂದ್ ಬ್ಯಾರೇದ್ ಯಾವ್ದ್ರೆ ಒಂದ್ ಹಿಂದಿ ಒಂದ್ ಯಾವ್ದ್ರೆ ಮಿಕ್ಸ್ ಮಾಡ್ರಿ ಅಂದ್ರೆ ನೀರ್ ಬಿಡಬಾರ್ದು. ಈ ಪ್ರಕಾರ ಅದ ಅತ್ರ ಮ್ಯಾಗ ಹೋಗದ್ರು ನಡಿತೈತಿ. ಸರ್ ಮೊನ್ನೆ 2 ಎಕರೆ ಹೊಡೆಯ ಗೊಬ್ಬರ ಕೊಟ್ಟಿದ್ದೀನಿ ಸರ್, 10-26 ಮೆಗ್ನೀಷಿಯಂ, ಸಾರಿ ಮೆಗ್ನೀಷಿಯಂ ಕೊಟ್ಟಿಲ್ಲ, 10-26 ಯೂರಿಯಾ ಆಮೇಲೆ ಕಾಂಬಿ ಈ ತರ ಪೊಟ್ಯಾಶ್ ಈ ತರ ಮಿಕ್ಸ್ ಮಾಡಿ ಕೊಟ್ಟಿದ್ದು. 2 ಎಕರೆ ಒಗ್ಯಾಕ ಆಗ್ಲಿಲ್ಲ ಸರ್, ಪೂರಾ ಎಲ್ಲ ಕೂಡಿಸಿ ಕೂಡಲೇ ಎಕ್ಸಾಮ್ ಸ್ಪೆಂಡ್ ಆಗಿಬಿಡ್ತೀವಿ. ಒಮ್ಗಿಲಿ ಅದ್ರ ಮುಂಚೆ ಕೆಲವೊಂದು ಕಾಂಬಿ ಒಳಗು ಏನು ಪ್ರಾಬ್ಲಮ್ ಇರುತ್ತೋ ಅಥವಾ ಏನ್ ಅದರಿಂದ ಹಿಂಗ ಮತ್ತೆ ಜಿಂಕ್ ಮಾಯಿಶ್ಚರ್ ಹಿಡಿದ ಕಾರಣ ಅದ್ರ ಲಿಕ್ವಿಡ್ ಆಗಾಕ ಶುರು ಆಗ್ತೈತಿ. ನೀವು ಮಿಕ್ಸ್ ಮಾಡೋದ್ನಾಗ ಅರ್ಧ ಎಕರೆ ಮಿಕ್ಸ್ ಮಾಡಿ ಲಗಿನ ಒಂದ್ 2 ಗಂಟೆಕ್ಕಿಂತ ಪೈಲ ನಾವು 2 ತಾಸಕ್ಕಿಂತ ಪೈಲ ನಾವು ಹೋಗ್ಬೇಕು ಭೂಮಿ ಅದಕ್ಕೆ ನೀರು ಬಿಡಂಗಿಲ್ಲ. ಈ ಪ್ರಾಬ್ಲಮ್ ನಾವು ಸಗಣಿ ಗೊಬ್ಬರ ಮಿಕ್ಸ್ ಮಾಡಿದೀವಿ, ಸ್ವಲ್ಪ ಒಂದ್ 200-300 kg ಸಗಣಿ ಗೊಬ್ಬರ ಮಿಕ್ಸ್ ಮಾಡಿದೀವಿ, ಸ್ವಲ್ಪ ಅಬ್ಸರ್ವ್ ಮಾಡಿತ್ತು ಮತ್ತೆ ನೀವು ಹೇಳಿದಂಗೆ ಅರ್ಧ ಎಕರೆ ದಟ್ ಇಸ್ ದಿ ಬೆಸ್ಟ್ ಒನ್. ರೈಟ್ ರೈಟ್ ಮಾನೇ ಸಾಹೇಬ್ರೆ. ಹಾ ನಮಸ್ತೆ. ಮತ್ತೊಂದು ರೈತರ ಪರವಾಗಿ ಒಂದು ಕ್ವಶನ್ ಕೇಳ್ತೀನಿ. 5-6 ತಿಂಗಳಾದಾಗ ಒಣ ರೌದಿ ತೆಗಿಬೇಕೋ ತೆಗಿಬಾರ್ದು ರೈತರ ತಲೆಯಾಗ ಒಂದಿರ್ತಿದ್ವು ಒಂದು. ಆಮೇಲೆ ಒಂದ್ ಗಣಕಿ ಚಲೋನು ಬೀಜ ಉತ್ತಮ ಇದಾವ ನಮ್ಮ ಕಬ್ಬ, ಒಂದ್ ಗಣಕಿ ಮಾಡೋ ಚಲೋನು ಇನ್ 2 ಗಣಕಿ ಮಾಡೋ ಚಲೋ ನಿಮ್ ಅದೊಂದು ಅಭಿಪ್ರಾಯ ಹೇಳ್ರಿ. ರೈತರ ತಲೆಯಾಗ ಬಹಳ ಇರ್ತದ ಇದು ಬೀಜ ಚಲೋ ಬೀಜ ಚಲೋ ಇದಾವ ನೋಡ್ರಿ. ಒಣ ತಪ್ಪಲೆ ತೆಗದ್ರು ನಡಿತೈತಿ, ಒಣದ ಅಷ್ಟ ತೆಗಿಬೇಕು. ಹಸರ್ ತಪ್ಪಲ್ಗಿ ಒಂದು ತಪ್ಪಲ್ಗಿ ಕೈ ಹತ್ತಂಗಿಲ್ಲ. ಹಂಗ ಇದ್ರನ ಒಣದ ತಪ್ಪಲ ತೆಗೀರಿ, ಅಲ್ಲಿ ತೆಳಗಿ ಒಗದ್ ಬಿಡ್ರಿ. ಅಂದ್ರ ರಾತ್ರಿ ನಾವ್ ನೀರು ಉಣ್ಸಕ್ ಹೋಗ್ತೀವಿ, ಅದು ನಮಗ ಚಂದಂಗ್ ಬ್ಯಾಟ್ರಿನ ಎಲ್ಲ ನೀರು ಎಲ್ ತಕ ಹೋಗೈತಿ ಅದು ಇದು ಎಲ್ಲ ಕಾಣಿಸ್ತೈತಿ. ತಪ್ಪಲ ತೆಗದ್ರ ಬಹಳಷ್ಟು ಉತ್ಪಾದನೆ ಹೆಚ್ಚು ಬರ್ತೈತಿ, ಅಥವಾ ತಗಿಲಿಲ್ಲ ಅಂದ್ರೆ ಉತ್ಪಾದನೆ ಬರಂಗಿಲ್ಲ. ಹಿಂಗೇನ ಆತರದ ಅರ್ಥ ಇಲ್ಲ. ಒಣದ ತಪ್ಪಲ ತೆಗದ್ ಒಗಿರಿ, ಆತರದ ತೆಳಿಕ್ ಭೂಮಿ ಮ್ಯಾಗ ಬಿದ್ದ ನಂತರ ಆತರದ ಕಥಾನು ತಯಾರಾಗ್ತೈತಿ. ಅದ ಆತರದ ಫಾಯ್ದೆ. ಮತ್ತೆ ನೀರು ಉಳ್ಸಕ್ ಆತರಲ್ಲೇ ಬಹಳಷ್ಟು ಚಲೋ ಆಗ್ತೈತಿ. ಒಣದ ತಪ್ಪಲ ಅಷ್ಟ ತೆಗದ ಎಲ್ಲ ಲೇಬರ ಒಣದ ತಪ್ಪಲ ತಗೋ ಟೈಮ್ದಾಗ ಹಸರ್ ತಪ್ಪಲನು ತಗೊಂಡ ದಂಡಗಳ ಸಲುವಾಗಿ ವೈತರು ಆದ ಚಲೋ ಅಲ್ಲ. ಆತರಲ್ಲೇ ಅವರೇಜ್ ಮ್ಯಾಗ ಬಹಳಷ್ಟು ಅನಿಷ್ಟ ಪರಿಣಾಮ ಆಗ್ತೈತಿ. ಒಂದು ಹಸರ್ ತಪ್ಪಲ ತೆಗಿಲ್ಲ, ಒಣದ ಅಷ್ಟ ತೆಗದ್ರ ನಡಿತೈತಿ. ಎರಡನೇದ ಒಂದ ಕಣ್ಣಿಂದ ಬೀಜ ಚಲೋ ಅಥವಾ 2 ಕಣ್ಣಿಂದ ಬೀಜ ಚಲೋ. ಜರ್ಕರ್ತ ನಾವು ಜೂನ್ ಜುಲೈ ಆಗಸ್ಟ್ದಾಗ ಪ್ಲಾಂಟೇಶನ್ ಮಾಡೋದಿತ್ತಂದ್ರ ಒಂದ ಕಣ್ಣಿದ ಗಣಕಿ ಮಾಡ್ರಿ, ಬೀಜ ಚಲೋ ಐತಿ, ನಾಟುನ್ಕಿ ಈ ಟೈಮ್ದಾಗ ಬಹಳ ಚಲೋ ಆಗ್ತೈತಿ, ಹವಾಮಾನ ಬಹಳಷ್ಟು ಚಲೋ ಇರ್ತೈತಿ. ಒಂದ ಕಣ್ಣಿದ ಗಣಕಿ ಬೀಜ ಪ್ರಕ್ರಿಯೆ ಮಾಡಿ ಸೀಡ್ ಟ್ರೀಟ್ಮೆಂಟ್ ಮಾಡಿ ಅದ ನಾವು 1.25 ಅಥವಾ 1.5 ಫೂಟ್ನಾಗ 1 ಫೂಟ್ 3 ಇಂಚ್ ಅಥವಾ 1 ಫೂಟ್ 6 ಇಂಚ್ ಈಸ್ಟ್ ಅಂತರ್ ಇಟ್ಟ ಸಾಲದಾಗ ಅಡ್ಡ ಇಡಬೇಕು ಗಣಕಿ. ಅದ ಸಾಲ ಉದ್ದ ಇರ್ತಾವ ಅದ್ರಾಗ ಅಡ್ಡ ಗಣಕಿ ಇದ್ರೆ ಬಹಳಷ್ಟು ಚಲೋ. ಮತ್ತ ಕರಿ ಅಡವಿ ಇತ್ತಂದ್ರ ಅದ್ರಾಗ ಸ್ವಲ್ಪ ನೀರ್ ಹೆಚ್ಚು ಉಳಿತಾವು, ನೀರ್ ಲೌಕರ್ ಹೋಗಂಗಿಲ್ಲ. ಇಂಥದ ಅಡವಿ ಇತ್ತಂದ್ರ ಒಂದ ಗಣಕಿಕ್ಕಿಂತ ಅಲ್ಲಿ 2 ಗಣಕಿದ ಬೀಜ ತಯಾರ ಮಾಡಬೇಕು, 2 ಕಣ್ಣಿಂದ ಬೀಜ ತಯಾರು ಮಾಡಬೇಕು. ಮತ್ತ 6 ಇಂಚ್ ಹಿಡದ 8-9 ಇಂಚ್ 2 ಗಣಕಿದ ನಡುಕ ಅಂತರ್ ಇತ್ತು ಆತರದ ಪ್ಲಾಂಟೇಶನ್ ಮಾಡಬೇಕು. ಸಾಲದಾಗ ಹಂಗ ಉದ್ದ ಹಾಕಿ ಆತರದ ಮಾಡ್ರಿ. 2 ಗಣಕಿ ಯಾತ್ರ ಸಲುವಾಗಿ ಅಂದ್ರ ಎರಡು ಕಣ್ಣಿದಾಗ ಒಂದ್ ಕಣ್ಣರಿ ಅತ್ರಾಗಿಂದ ನಾಟಿದ್ರ ಜರ್ಮಿನೇಷನ್ ಬಹಳಷ್ಟು ಚಲೋ ಆಗ್ತೈತಿ. ಮತ್ತು ಶುರುವಾತಿಗೆ ಜರ್ಮಿನೇಷನ್ ಎಷ್ಟು ಚಲೋ ಆಗ್ತೈತಿ ಅಷ್ಟ ಮುಂದೆ ಹೋಗಿ ಕಬ್ಬದ ಅವರೇಜ್ ಬಹಳಷ್ಟು ನಮಗ ಚಲೋ ಸಿಗ್ತೈತಿ. ಆ ಕಾರಣದಿಂದ 2 ಗಣಕಿ ಆತ್ರಿ, ಅಥವಾ ಜೂನ್ ಜುಲೈ ಆಗಸ್ಟ್ ದಾಗ ನಾವು ಪ್ಲಾಂಟೇಶನ್ ಮಾಡೋದಿತ್ತಂದ್ರ ಬೀಜ ಚಲೋ ಇದ್ರ ಒಂದ್ ಕಣ್ಣಿಂದ ಗಣಕಿ ಶುದ್ಧ ನಡಿತೈತಿ. 1.5 ಫೂಟ್ ಮ್ಯಾಗ ಒಂದ್ ಗಣಕಿ ಕಣ್ಣಿಂದ ಗಣಕಿ ಆತ್ರಿ ಬಹಳಷ್ಟು ಚಲೋ ಅದಕ್ಕೆ ಬರ್ತೈತಿ.
ಅವರೇಜ್ ಅನ್ನು ಚಲೋ ಬರ್ತೈತಿ ಅದ್ರಲ್ಲಿ. ಸರ್ ಈಗ ರೌಂದಿ ತೆಗಿಯೋದೊಂದ್ ಕ್ವಶನ್ ಕೇಳಲ್ರಿ, ನಂದ ಹೊಲ್ದಾಗ್ರಿ ರೌಂದಿ ತೆಗಿಯೋದ್ರ ಈ ನಾವ್ ಎರಡ್ ಸಲ ರೌಂದಿ ಒಳ ರೌಂದಿ ಎರಡ್ ಸಲ ತೆಗಿಸ್ತೇನೆ ನಾನು. ಈ ತೆಗಿಯೋದ್ರಿಂದ ನನ್ನ ಹೊಲಗೊಂದು ಪ್ರಾಫಿಟ್ ಆಗಿದ್ದಂದ್ರ ನಾಳೆ ಈ ಕಬ್ ಬೀಳ್ತಿರ್ತಿರ್ಲ ಕೆಳ, ನಾವ್ ಕಬ್ ಅಂತೂ ಬೀಳತಾರ ವರ್ಷ. ಈಗ ನಂದು ಈಗ ಎರಡ್ ನಂದು ಕಬ್ ಇದ್ ಎರಡ್ ತಿಂಗಳಾಯ್ತ್ರಿ. ಈಗ ರೌಂದಿ ಕೆಳಗ್ ಇರೋದ್ರಿಂದ ಕಬ್ ಎಲ್ಲ ಬಿತ್ತಂದ್ರ ಕೆಳಗ್ ಇಲಿ ಆಡೋದು, ಹವಾ ಆಡೋದು ಆಗಂಗಿಲ್ಲ, ಇಲಿ ಆಡೋದು ಮತ್ತ ಕರೆಕ್ಟ್ ಆಗಿ ಅದ ಕೆಳಗೇನು ಸಿಗಂಗಿಲ್ಲ. ಅದಕ್ ನಾವ್ ರೌಂದಿ ತೆಗಿಯೋದ್ರಿಂದ ರೀ ಕಬ್ ಬಿತ್ತಂದ್ರ ಕೆಳಗ್ ರೌಂದಿ ಎಲ್ಲ ಸ್ವಚ್ಛ ಇರ್ತೈತಿ, ಹವಾನು ಆಡ್ತೈತಿ, ಇಲಿ ಕಾಟ ಮತ್ತ ಅಂತ ಇಂತ ಕಾಟ ಏನ್ ಆಗಂಗಿಲ್ಲ. ಅದಕ್ ರೌಂದಿ ತೆಗಿಯೋದ್ ನನ್ ಇದ್ರಲ್ಲಿ ಬಹಳ ಉತ್ತಮ. ಮತ್ತೊಂದ್ ಅಡ್ವಾಂಟೇಜ್ ರೀ, ಪೈರಿಲ್ ಬಹಳ ಕಡೆ ಬರಕತ್ತೈತ್ರಿ, ಪೈರಿಲ್ ಇನ್ಸೆಕ್ಟ್ ಅದು. ಅದ ಎಲ್ಲಿ ರೌದಿ ತೆಗ್ದಿವಿ ಎಲ್ಲಿ ಅದ್ರ ಅಟ್ಯಾಕ್ ಕಡಿಮೆ ಇದೆ, ಆರ್ ತಿಂಗಳ ಮೇಲೆ ತೆಗ್ದಿವಿ. ಸರ್ ಮಾಣೆ ಸರ್, ನಾ ಅರವಿಂದ್ ನೀಲಾರ್ ಅಂತ ಹೇಳಿ ಮಾತಾಡು ಸರ್. ಸರ್ ಈಗ ನಮ್ದು ಹೊಳೆಸಾಲ್ ಹೊಲ ಬರ್ತದ ಸರ್, ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದೀವಿ ಸರ್. ಯೂನಿವರ್ಸಿಟಿ ಅವರು ಪಿ ಎಚ್ 8.5 to 8.54 ತರ ಪಿ ಎಚ್ ಐತೆ ಅಂತ ಹೇಳಿದಾರ ಸರ್. ಅಂತ ಒಂದು ಸಾಯಿಲ್ ದೊಳಗ ಡಿ ಎ ಪಿ ಹಾಕ್ಬೇಡ ಅಂತಾರ ಸರ್ ಯೂನಿವರ್ಸಿಟಿದವ್ರು. ಅದಕ್ಕೆ ಡಿ ಎ ಪಿ ಹಾಕೋದು ಉತ್ತಮ ಅಥವಾ ಡಿ ಎ ಪಿ ಹಾಕದೇ ಇದ್ರೆ ಚಲೋನ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಅದಕ್ಕೆ ಮೊನ್ನೆ ಸಂಜೆ ಅನ್ನೋರು ಉತ್ತರ ಹೇಳ್ತಾರೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ಲಿಕ್ಕೆ ಚಾಯ್ಸ್ ಐತಿ ನಮ್ಗ, ಸೂಪರ್ ಫಾಸ್ಫೇಟ್ ಹೋಗೋದ್ರಿ. ಯಾವಾಗ ವಿಜ್ಞಾನಿಗಳು ಹೇಳಿದಾರೆ ಹಾಕ್ಬೇಡಂದ್ರ ಸಿಂಗಲ್ ಸೂಪರ್ ಫಾಸ್ಫೇಟ್ ಹೋಗೋದ್ರಿ. ಸುದೀಪ್ ಸರ್ ಸರ್ ಹೇಳಿ, ಅವರು ಅವರು 24-24 ರೆಕಮೆಂಡ್ ಮಾಡ್ತಾ ಇದಾರೆ ಸರ್. ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಡಿ ಎ ಪಿ ಹಾಕ್ಬೋದು 24-24 ಹಾಕ್ಬೇಕು ಅಂತ ಹೇಳಿ ಸರ್. 24-24 ಹಾಕ್ರಲ್ಲ ಅದು ಚಲೋ, 24-24 ಸರ್. ಅಂದ್ರೆ ಅದು ಅದು ಟೋಟಲ್ ಸಾಲಿಬಲ್ ರೀ, ಅದು 24-24-0 ಪಕ್ಕಾ ಸಾಲಿಬಲ್ ಸರ್. ಅಂದ್ರೆ ಯೂನಿವರ್ಸಿಟಿ ಅವರು ಅಂದ್ರೆ ರೆಕಮೆಂಡ್ ಮಾಡಿದಾರೆ ಸರ್. ಈಗ ಡಿ ಎ ಪಿ ಗಿಂತಲೂ ಅದು ಉತ್ತಮ ಅಂತ ನೀವು ಅಲ್ಲ ರಿಕ್ವೈರ್ಡ್ ಅವ್ರು ಡಿ ಎ ಪಿ ಅವ್ರು ಸೈಂಟಿಸ್ಟ್ ಅವ್ರು ರಿಕಮೆಂಡ್ ಮಾಡಿದ ಪ್ರಕಾರ ರೀ, ನೀವು 24-24 ಹಾಕಿದ್ರೆ ಅಡ್ಡಿಲ್ಲ, ಅದು ವಾಟರ್ ಸಾಲಿಬಲ್ ಟೈಪ್ ಈಸಿ ಕರಗ್ತದ, ಭೂಮಿಯ ಲಘು ತಗೋತದ. 24-24 ಮಾದನ್ ಇದು ಚಲೋ ಐತಿ ಸರ್. ಸರ್ ಮಲ್ಲಿಕಾರ್ಜುನ್ ಸರ್ವಾಡ್ ಸರ್ 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 ಒಂದ್ ನಿಮಿಷ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಇವರು ಎಫ್ ಎಂ ಸಿ ಅವ್ರು ಬಂದ್ರೇನ್ರಿ ಅರವಿಂದ್ ಬಂದರ್ ಸರ್. ಮಲ್ಲಿಕಾರ್ಜುನ್ ಏನಂತಾರೆ ಕೇಳ್ರಿ. ಈಗ ಈ ಪ್ರಶ್ನೆ ಕೇಳಿದ್ರಲ್ಲ, ಯೂನಿವರ್ಸಿಟಿ ಅವರು 8-8.5 ಪಿ ಎಚ್ ಇದೆ ಡಿ ಎ ಪಿ ಹಾಕೋಣ ಅಂತ ಯಾಕೆ ಹಾಕ್ತಾರಂದ್ರೆ ಸೈಂಟಿಫಿಕ್ ರೀಸನ್ ಡಿ ಎ ಪಿ ಪಿ ಎಚ್ 7.5 ಇರ್ತದೆ. ಹೀಗಾಗಿ ಆ ಪಿ ಎಚ್ ಜಾಸ್ತಿ ಇದ್ದಲ್ಲಿ ಮತ್ತೆ ನಾವು ಡಿ ಎ ಪಿ ಕೊಟ್ಟಾಗ ಇನ್ನೂ ಸಾಯಿಲ್ ಪಿ ಎಚ್ ಜಾಸ್ತಿ ಆಗ್ತದ. ಯಾವಾಗಲೂ ಸಾಯಿಲ್ ಪಿ ಎಚ್ 7-6.5 ಇದ್ದಾಗ ಎಲ್ಲಾ ನ್ಯೂಟ್ರಿಯೆಂಟ್ಸು ಬೆಳೆಗಳಿಗೆ ಸಿಗ್ತದ. ಆ ಉದ್ದೇಶದಿಂದ ಡಿ ಎ ಪಿ 8-8.5 ಇದ್ದಲ್ಲಿ ಡಿ ಎ ಪಿ ಹಾಕಬಾರ್ದು, ಅದ್ರ ಬದಲಿಗೆ 24-24 ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ಬೇಕು. ಇದು ಒಂದು. ಎರಡನೇದು, ಆಗ್ಲೇ ಒಬ್ರು ಜಿಪ್ಸಮ್ ಹಾಕ್ಬೇಕಾ ಅಂತ ಕೇಳ್ತಾ ಇದ್ರು ಪ್ರಶ್ನೆ. ಜಿಪ್ಸಮ್ ಜಿಪ್ಸಮ್ ಯಾಕೆ ಹಾಕ್ತಾರ ಅಂದ್ರೆ ಯಾವಾಗ ಸ್ವಲ್ಪ ಪಿ ಎಚ್ ಕಡಿಮೆ ಮಾಡೋ ಸಲುವಾಗಿ ಜಿಪ್ಸಮ್ ಅಥವಾ ಸಲ್ಫೂರಿಕ್ ಆಸಿಡ್ ಅಥವಾ ಫಾಸ್ಫರಿಕ್ ಆಸಿಡ್ ಹಾಕ್ತಾರೆ. ಅಂದ್ರೆ ಉದ್ದೇಶ ಇಷ್ಟೇ, 6-7 ಪಿ ಎಚ್ ಬರೋ ಸಲುವಾಗಿ ಇವನ್ನೆಲ್ಲ ಮಾಡ್ತಾರ. ಇದಕ್ಕೆ ಸಾಯಿಲ್ ಅಮೆಂಡ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಯಾವಾಗಲೂ ಪಿ ಎಚ್ ಕಡಿಮೆ ಮಾಡೋ ಸಲುವಾಗಿ ಸಾಯಿಲ್ ಟೆಸ್ಟ್ ಮಾಡಿ ನಿಮ್ಮ ಸಾಯಿಲ್ ಪಿ ಎಚ್ 8 ಮೇಲಿದಾಗ ಅಥವಾ 7.5ಕ್ಕಿಂತಲೂ ಮೇಲಿದಾಗ ಮಾತ್ರ, ಅದು ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಪಿ ಎಚ್ 7.5-8 ಇದ್ದಾಗ ಮಾತ್ರ ಜಿಪ್ಸಮ್ ಹಾಕ್ಬೇಕು, ಇಲ್ಲಾಂದ್ರೆ ಹಾಕುವ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಈಗ ಇಲ್ಲಿಯವರೆಗೆ ಒಂದು ಒಂದೂವರೆ ತಾಸುವರೆಗೆ ಡಾಕ್ಟರ್ ರುದ್ರಕುಮಾರ್ ರುದ್ರಕುಮಾರ್ ಹಾಲಪ್ಪ ಅವರು ಹಾಗೂ ಡಾಕ್ಟರ್ ಸಂಜಯ್ ಮಾಣಿ ಅವರು ಸಂಪೂರ್ಣವಾಗಿ ರಸಗೊಬ್ಬರ ಬಳಕೆ ಬಗ್ಗೆ, ಪ್ಲಾಂಟೇಶನ್ ಬಗ್ಗೆ, ಸ್ಪ್ರೇ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ರೈತರ ಸರಿಯಾಗಿ ಉಪಯೋಗ ಮಾಡ್ಕೋತೀರಂತೆ ತಿಳ್ಕೊಂಡು